ಆಚಾರ ರೂಪವಾಗಿ ತೋರಿಸುವುದಕ್ಕಿದ್ದದ್ದು ಪಾಣಿಹೋಮ, ಪಿಂಡ ಪ್ರದಾನ, ತರ್ಪಣ, ಬ್ರಾಹ್ಮಣ ಭೋಜನ, ಅಗ್ನೌಕರಣ, ಹೀಗೆ ಪಂಚವಿಧವಾದ ಪ್ರಾಮುಖ್ಯವನ್ನುಳ್ಳ ಐದು ಮುಖಗಳುಳ್ಳ ಪಿತೃಶ್ರಾದ್ದದ ಸತ್ಕಾರ್ಯ ನಮ್ಮಿಂದ ನಡೀಬೇಕು. ಅದನ್ನೇ ಈಗ ಸಣ್ಣದು ಮಾಡಿದ್ದಾರಂತೆ ಕೆಲವರು. ವೈದಿಕ ಧರ್ಮವನ್ನು ಹಾಳು ಮಾಡುವುದು ವೈದಿಕರೇ, ಉಳಿದವರನ್ನು ಹೇಳಿ ಪ್ರಯೋಜನ ಇಲ್ಲ. ಬೌದ್ಧ ಧರ್ಮವೇ ಮೊದಲಾದ ಧರ್ಮಗಳು ಇಲ್ಲಿ ಮೇಲೆ ಬರುವುದಕ್ಕೆ ಕಾರಣವೇ ಅದು. ವೈದಿಕರೇ ತಮ್ಮ ಹೊಣೆಯನ್ನು ಅರಿತು ಕೆಲಸ ಮಾಡಲಿಲ್ಲ. ಬೇಗ ಮುಗಿಸುವುದು ಹೇಗೆ? ಬೇಗ ಮುಗಿಸುವುದರಲ್ಲೇ ಇದ್ದಾರೆ ವೈದಿಕರು. ಹೀಗೆ ಬೇಗ ಮುಗಿಸುವಾಗ ವೇದವನ್ನೇ ಮುಗಿಸುತ್ತಾರೆ ಅಂತ ಅದು ಗೊತ್ತಿಲ್ಲ. ಶ್ರಾದ್ದ ಹೌದ ಕೊತಪ ಕಾಲಕ್ಕೆ ಬರಬೇಕು, ಆದ್ರೆ ಇವರಿಗೆ ಊಟ ಬೇಗ ಆಗಬೇಕು. ಅದಕ್ಕೆ ಪಂಕ್ತಿಯ ಮೇಲೆ ಕೂತು ಅಲ್ಲೇ ತರ್ಪಣ ಮಾಡಿಸಿ ಅಲ್ಲೇ ಪಿತೃ ಶ್ರಾದ್ದ ಮುಗಿಸ್ತಾರೆ. ಅದಕ್ಕಿಂತ ಬೆಳಿಗ್ಗೆ ಮುಗಿಸಬಹುದಲ್ಲ. ಹಿರಿಯರಿಗೆ ನಮಸ್ಕಾರ ಮಾಡುದು, ಬೆಳಿಗ್ಗೆಯಿಂದ ಸಂಜೆವರೆಗೆ ಊಟ ಮಾಡುದು. ಆ ಸೌಲಭ್ಯಕ್ಕಾಗಿಯೇ ವ್ರತಾದಿಗಳು ಬಂದದ್ದು, ನನ್ನ ಮನಸ್ಸು ಹೋದದ್ದು ಹಾಗೆ. ಈಗ ನಮ್ಮಲ್ಲಿ ಬಂದು ಕೇಳ್ತಾರೆ, ಪರಮ ವೈದಿಕರಲ್ವ ನೀವು, ಚತುರ್ವೇದಿಗಳಲ್ವ, ಗಣಹೋಮ ಮಾಡ್ಲಿಕ್ಕೆ ಬರ್ತೀರಾ? ಹೇಗೆ ಚತುರ್ವೇದಿಗಳು ಹೋಗಬೇಕಾದ ಯಾವುದಕ್ಕೆ? ಗಣಹೋಮ ಮಾಡ್ಲಿಕ್ಕೆ. ಈಗ ಮತ್ತೊಂದು ಹೊರಟಿದೆ ಅಂತೆ, ವಿನಾಯಕ ವ್ರತ. ಮತ್ತೆಂತದು? ನಾರಾಯಣ ವ್ರತ, ಗಜಗೌರಿ. ಹಾ, ನನಗದು ಗೊತ್ತಿಲ್ಲ ಅಂತ ಹೇಳಿದ್ರೆ ಆಶ್ಚರ್ಯ ಪಡ. ನಿಮಗೆ ಗೊತ್ತಿಲ್ವ? ಮತ್ತೆಂತ ವೈದಿಕರು? ವೈದಿಕರಿಗೆ ಅದು ಗೊತ್ತಿರಬೇಕಾಗಿಲ್ಲ, ಗೊತ್ತಿರಬಾರದು. ಅದು ವೈದಿಕ ಅಲ್ಲ, ಪೌರಾಣಿಕ ಸ್ವಾಮಿ. ಪುರಾಣ ಮತ್ತು ವೇದ ಬೇರೆ ಬೇರೆಯಾ? ನಮ್ಮ ಹತ್ರವೇ ಕೇಳ್ತಾರೆ. ಇವರಿಗೆ ಪಾಠ ಮಾಡುದು ಯಾರು? ನೀವು ಆಸ್ತಿಕರೋ ನಾಸ್ತಿಕರೋ? ಹೇಗೆ ಪ್ರಶ್ನೆ? ಆಸ್ತಿಕ ಅಂದ್ರೆ ಏನು, ನಾಸ್ತಿಕ ಅಂದ್ರೆ ಏನು? ಇನ್ನು ಮುಂದೆ ಮುಂದೆ ಹೋದ ಹಾಗೆ ಆಸ್ತಿ ಇದ್ದವ ಆಸ್ತಿಕ ಅಂತ ಆಗ್ಲಿಕ್ಕೂ ಸಾಕು. ಶಬ್ದದ ಅರ್ಥವೇ ಗೊತ್ತಿಲ್ಲ ವೈದಿಕರಿಗೆ. ದೇವರಿದ್ದವನು, ದೇವರಿದ್ದಾನೆ ಅಂತ ನಮ್ಮ ಆಸ್ತಿಕ, ದೇವರಿಲ್ಲ ಅಂತ ಹೇಳುವ ನಾಸ್ತಿಕ ಅಂತ ಪ್ರಸಿದ್ಧವಾಗಿ ಹೋಗಿದೆ. ಆ ಅರ್ಥವೇ ಇಲ್ಲ ವೈದಿಕ ಧರ್ಮದಲ್ಲಿ. ಆ ಅರ್ಥಕ್ಕೆ ಮಹತ್ವ ಇಲ್ಲ. ವೇದವನ್ನು ಒಪ್ಪವ ಆಸ್ತಿಕ, ವೇದವನ್ನು ಒಪ್ಪದವ ನಾಸ್ತಿಕ. ದೇವರನ್ನು ಒಪ್ಪುತ್ತಾನೋ ಇಲ್ಲೋ ಎನ್ನುವುದು ಮಹತ್ವದ ವಿಷಯವೇ ಅಲ್ಲ. ಇದೇ ಗೊತ್ತಿಲ್ಲ ವೈದಿಕರಿಗೆ. ಹೌದಾ? ವೇದವನ್ನು ಒಪ್ಪಿದ್ರೆ ಸಾಕ? ದೇವರನ್ನು ಒಪ್ಪದಿದ್ರು ತೊಂದರೆ ಇಲ್ವ? ಅಂದ್ರೆ ಏನೋ ಮಹಾಪರಾಧ ಮಾಡಿದ ಹಾಗೆ ನಮ್ಮನ್ನೇ ನೋಡ್ತಾರೆ. ಪ್ರಪಂಚ ಏನಾಗಿದೆ? ಕಲಿಯದಿದ್ದವನಿಗೆ ಕಲಿತವನು ಕಪ್ಪ ಕೊಡುವ ಪರಿಸ್ಥಿತಿ ಉಂಟು. ಕಡಿಮೆ ಕಲ್ತಷ್ಟು ಪರಮ ಸುಖ. ನಮ್ಮ ಗುರುಗಳೇ ಒಮ್ಮೆ ಹೇಳಿದ್ದುಂಟು, ನಮ್ಮ ನಮ್ಮ ಪಕ್ಷವನ್ನು ಹಿಡ್ಕೊಂಡು ನಾವು ಗಟ್ಟಿ ಇರಬೇಕು. ಆಚಾರ್ಯರು, ಭಟ್ಟಪಾದಾಚಾರ್ಯರು, ಕುಮಾರಿಲರು ಎಣಿಸಿದರೆ ರೋಮಾಂಚನವಾಗ್ತದೆ. ಏನು ಸ್ವಾಮಿ, ಪರಮವೈದಿಕರಾದ ಆಚಾರ್ಯರಾದ ಜೈಮಿನಿಗಳ ಸೂತ್ರಗಳಿಗೆ ವ್ಯಾಖ್ಯಾನವನ್ನು ಬರೆಯುತ್ತಾ ಶ್ಲೋಕವಾರ್ತಿಕವನ್ನು ಬರೆದರು. ನನ್ನ ಜನ್ಮ ಸಾಲದು ಅಂತ ಕಂಡಿತಂತೆ ಅವರಿಗೆ. ಮತ್ತೆ ಸ್ವಲ್ಪ ಸಂಕ್ಷೇಪ ಮಾಡಿ ತಂತ್ರವಾರ್ತಿಕ ಟುಪ್ಟೀಕಾ ಬರೆದು ಮುಗಿಸಬೇಕು. ಮುಗಿಸಬೇಕು ಯಾಕೆ? ವೇದ ಧರ್ಮವನ್ನು ಉದ್ಧರಿಸುವ ಬೇರೆ ಕಾರ್ಯಗಳುಂಟು. ಅನೇಕರು ಪ್ರತಿಪಕ್ಷಗಳು ಬಂದರು, ಪರಾಸ್ತಗೊಳಿಸಿದರು. ಆ ಮಧ್ಯೆ ನಮ್ಮವರೇ ಕೆಲವರು ಆಚೆ ಸೇರಿಕೊಂಡು ಸನ್ಯಾಸ. ಒಳ್ಳೆ ವೇಷ ನೋಡಿ, ಕೆಂಪು ಬಟ್ಟೆ ಒಂದು ಸಿಕ್ಕಿದರೆ ನಮ್ಮಲ್ಲಿ ಭಾವುಕರಿದ್ದಾರೆ, ಭಿಕ್ಷೆ ಆಗ್ತಾರೆ, ಕಷ್ಟ ಇಲ್ಲದೆ ಜೀವನ ಆಗ್ತದೆ. ಏನು ಅಂತ ಕೇಳಿದ್ರೆ ನಾನು ಅದನ್ನು ಹುಡುಕುತ್ತೇನೆ,
ಇದರಿಂದ ಅದಕ್ಕೆ ಹೋಗ್ತೇನೆ. ಅದೇ ಇದು ಅಂತ ಹೇಳಿದ್ರು ಮನುಷ್ಯರಿಗೆ ಅರ್ಥ ಆಗುವುದೂ ಇಲ್ಲ. ಯಜ್ಞ ಯಾಕೆ ಬೇಕು, ಹೋಮ ಯಾಕೆ ಬೇಕು, ಯಾಗ ಯಾಕೆ ಬೇಕು, ಇದೆಲ್ಲ ಕಠಿಣ ಮಾರ್ಗ ಅಂತ ಕಂಡು ಸೌಲಭ್ಯಕ್ಕಾಗಿ ಸನ್ಯಾಸಕ್ಕೆ ಹೋದವರು ಕೆಲವರು. ಕೆಲವರು ಪ್ರಾಮಾಣಿಕರಾಗಿ ಹೋಗಿರ್ಬಹುದು, ಆ ವಿಷಯ ಬೇರೆ. ಹೋದ್ರು ತಪ್ಪುದಾರಿಯಲ್ಲಿ ಹೋದವರೇ. ಆ ಮಧ್ಯದಲ್ಲಿ ಯೋಗ ಮಾರ್ಗಗಳು ಕೆಲವರಿಂದ, ಕೆಲವು ರೀತಿಯಲ್ಲಿ ಮೈ ಬರೆದುಕೊಂಡು ಧ್ಯಾನ ಮಾಡಿದ್ರೆ ಮೇಲೆ ಹೋಗ್ತಾನೆ ಅಂತ, ಹಾಗೆ ಮಾಡಿದ್ರೆ ಮೇಲೆ ಹೋಗಬೇಕಷ್ಟೇ. ಪ್ರಕೃತಿ ಪುರುಷ, ಪ್ರಕೃತಿ ಪುರುಷ ಸಂಬಂಧ ವಿಚ್ಛೇದ ಆದ ಕೂಡಲೇ ಮೋಕ್ಷ, ಮೋಕ್ಷ ಆದ ಮೇಲೆ ಏನು ಗೊತ್ತಿಲ್ಲ. ಹೀಗೆ ಜಂಬೂದ್ವೀಪ ಭರತಖಂಡದ ಆರ್ಷವಾದ ವೈದಿಕ ಧರ್ಮ ಏನುಂಟು, ಅದಕ್ಕೆ ಒಳಗಿಂದಲೂ ಶತ್ರುಗಳು, ಹೊರಗಿಂದಲೂ ಶತ್ರುಗಳು. ಯಜ್ಞ ಮಾಡುವುದು ಬೇಡ, ಯಾಗ ಮಾಡುವುದು ಬೇಡ, ಅದು ಹಿಂಸೆ. ಮತ್ತೆಂತದ್ದು ಮಾಡಬೇಕು? ಶೂನ್ಯಂ ಶೂನ್ಯಂ ದುಃಖಂ ದುಃಖಂ ಅಂತ ಹೇಳಿದ್ರೆ ಸಾಕು ಅಂತ. ಈ ಶೂನ್ಯವಾದದಿಂದ ನಮ್ಮಲ್ಲಿ ಜ್ಞಾನವೇ ಶೂನ್ಯವಾಗಿ ಹೋಯಿತು. ಅದಕ್ಕಾಗಿ ಟೊಂಕ ಕಟ್ಟಿದವರು ನಮ್ಮ ಗುರುಗಳು. ಕೊನೆಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ವೇದ ಸತ್ಯವಾದರೆ ನನಗೆ ಏನೂ ಆಗದಿರಲಿ ಅಂತ ಪರ್ವತಾಗ್ರದಿಂದ ಹಾರಿದ್ರಂತೆ. ಒಂದು ಕಣ್ಣಿಗೆ ಬೆಟ್ಟಾಯಿತು. ಕೆಲವರು ಹೇಳಿದ್ರಂತೆ, ಹಾಗಾದ್ರೆ ಅರ್ಧ ವೇದ ಸತ್ಯ ಅರ್ಧ ಸುಳ್ಳ? ಒಂದು ಕಣ್ಣಿಗೆ ಬೆಟ್ಟಾಯ್ತಲ್ಲ. ಅಲ್ಲ, ಪ್ರತಿಜ್ಞಾ ವಾಕ್ಯದಲ್ಲಿ ಒಂದು ಸಂಶಯ ಉಂಟಲ್ಲ, ವೇದ ಸತ್ಯವಾದರೆ ಅಂತಲೇ ಹೇಳಬಾರದು. ತಂದೆ ತಾಯಂದಿರು ಶ್ರೇಷ್ಠರಾದರೆ ಅಂತ ಹೇಳಿದಾಗ ಆಗ್ತದೆ. ಆ ಸಂಶಯ ವಾಕ್ಯಕ್ಕಾಗಿ ಒಂದು ಕಣ್ಣನ್ನು ಕಳ್ಕೊಂಡ್ರಂತೆ. ಬೌದ್ಧ ಗುರುಗಳಿಂದ ಉಪದೇಶವನ್ನು ತೆಗೆದುಕೊಂಡು ಅವರನ್ನು ಖಂಡಿಸಿದ್ದಕ್ಕೆ ತುಷಾಗ್ನಿಯನ್ನು ಪ್ರವೇಶ ಮಾಡಿದ್ರು. ತುಷಾಗ್ನಿ ಪ್ರವೇಶ ಅಂತಂದ್ರೆ ಏನು? ವಿಷಪ್ರಾಶನಾದಿಗಳಿಂದ ಆತ್ಮಹತ್ಯೆ ಮಾಡುವುದಕ್ಕಿಂತ ಕಷ್ಟದ ಕೆಲಸ. ತುಷ ಅಂತಂದ್ರೆ ಭತ್ತದ ಹೊಟ್ಟು, ಆ ಹೊಟ್ಟಿಗೆ ಬೆಂಕಿ ಹಾಕಿ ಅದರಲ್ಲೇ ಕುಳಿತು ಒಂದೊಂದು ಅಂಗವು ದಗ್ಧವಾಗುವ ಹಾಗೆ ಮಾಡುವುದು ಬಿಡಿ, ಎಣಿಸಿದ್ರೆ ಭಯಂಕರವಾಗಿ ಕಾಣುತ್ತೆ. ನನಗೆ ಈಗಲೂ ಒಂದು ಭಾವನೆ ಉಂಟು, ಹಾಗೆ ಮಾಡಬೇಕಾಗಿರ್ಲಿಲ್ವೇನೋ ಅವರು. ನಮಗೆ ಉಳಿಯುತ್ತಿದ್ರು ಗುರುಗಳು, ಗುರುಗಳ ಮೇಲಿನ ಮೋಹದಿಂದ ಕಾಣ್ತಾ ಇರಬಹುದು. ಅವರು ಶುದ್ಧ ಶಾಸ್ತ್ರವನ್ನು ಅನುಸರಿಸಿ ಮಾಡಿದ್ದು. ಆದ್ರೆ ಬೌದ್ಧ ಗುರುಗಳಿಂದ ಉಪದೇಶವನ್ನು ಸ್ವೀಕರಿಸಿದ್ದು ಯಾಕೆ ಅವರು? ಅದು ಸುಳ್ಳು. ವೈದಿಕ ಧರ್ಮವೇ ಪ್ರಾಚೀನವಾದದ್ದು, ಶ್ರೇಷ್ಠವಾದದ್ದು, ಪರಮಸತ್ಯ ಅಂತ ತೋರಿಸುವುದಕ್ಕೆ ತಾನೆ. ಆ ಉದ್ದೇಶದಿಂದ ಸ್ವೀಕರಿಸಿದ್ರಿಂದ ಅಪರಾಧಿಯೇನೂ ಅಲ್ಲ. ಆದರೆ ಶಾಸ್ತ್ರ ಹೇಳುತ್ತದೆ, ಯಾವುದೇ ವಿಧದಿಂದ ಗುರುದ್ರೋಹ ಮಾಡಿದ್ರೂ ತುಷಾಗ್ನಿಯಲ್ಲಿ ಪ್ರಾಣಾರ್ಪಣೆ ಮಾಡಬೇಕು. ಎಂಥ ವೇದನಿಷ್ಠೆ! ಇಂಥವರಿಂದ ಉಳಿದು ಬಂತು ವೇದ ಅಂದರೆ ಗ್ರಂಥ ಅಲ್ಲ, ಜ್ಞಾನದ ರಾಶಿ ಅದು. ಬಾಯಿಯಿಂದ ಬಾಯಿಗೆ ಪಾಠಕ್ರಮದಿಂದ ಜಟೆ ಘನ ಕ್ರಮಪಾಠಗಳಿಂದ ಸ್ಥಾಪಿತವಾದದ್ದು. ಆದರೂ ಬಹಳ ಹಿಂದೆ ಹೇಳಿದರು, ಖಿಲ ಸೂಕ್ತಗಳು, ಸೂಕ್ತಗಳಲ್ಲಿ ಕೆಲವು ಖಿಲವಾದದ್ದು ಸಿಕ್ಕಿತು ಅಂದ್ರೆ ಅರ್ಥ ಏನು? ವೇದವು ಖಿಲವಾಗ್ತಾ ಬಂದಿದೆ. ಈಗ ವೈದಿಕ ಧರ್ಮವೇ ವ್ಯಾಕುಲವಾಗಿದೆ. ಅನಂತಾವೈ ವೇದಾಹ ಅದೆಲ್ಲ ಸಿಕ್ತಿದ್ರೆ, ಆದರೆ ಆ ಬಗ್ಗೆ ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಅಲ್ಲ. ಇರುವ ವೇದವನ್ನು ಸಂಗ್ರಹಿಸಿ ಅದನ್ನು ಶಿಷ್ಯರಿಗೆ ಉಪದೇಶಿಸಿ ಆ ಮೂಲಕವಾಗಿ ಋಷಿರಣವನ್ನು, ಶ್ರಾದ್ದ ಮೂಲಕವಾಗಿ ಪಿತೃಋಣವನ್ನು, ಹಾಗೆ ಯಜ್ಞ ಮೂಲಕವಾಗಿ ದೇವಋಣವನ್ನು, ಹೀಗೆ ಮೂರು ಪ್ರಧಾನವಾದ ಋಣಗಳನ್ನು ತೀರಿಸುವುದನ್ನು ಬದುಕಿನಲ್ಲಿ ಮಾಡುತ್ತಾ ವಿಶಾಲವಾದ ಈ ಶಿಷ್ಯಗೋಟಿಗೆ ಅದನ್ನು ಉಪದೇಶಿಸ್ತಾ ಇರುವ ಕಾಲದಲ್ಲಿ ಒಳಗಿಂದ ಏನೋ ಒಂದು ಭಾವನೆ ಇವತ್ತು ಯಾಕೆ ಬಂತು ಅಂತ ಗೊತ್ತಿಲ್ಲ. ಇದು ಶಕುನವೋ, ಸೂಚನೆಯೋ, ದೈವ ಸಂಕಲ್ಪವೋ, ಏನೋ ಒಂದು ವಿಘ್ನ ಒದಗುತ್ತದೆ. ವೈದಿಕ ಧರ್ಮಕ್ಕೆ ವಿಘ್ನವಂತೂ ಒದಗುತ್ತಾ ಇದೆ ಆಗಾಗ. ನಮ್ಮವರೇ ವೇದಾಂತ ಮುಖ್ಯ ಅಂತ ಹೇಳಿಕೊಂಡು ವೇದವನ್ನು ಬದಿಗೆ ಸರಿಸಿ ಉಪನಿಷತ್ತನ್ನು ಪ್ರಧಾನವಾಗಿ ಮಾಡಿದ ಒಂದು ಪಂಥವೇ ಹೊರಟಿದೆ. ಅದಕ್ಕೂ ಒಂದು ಪರಂಪರೆ ಉಂಟಂತೆ, ಅವರಿಂದ ಬರ್ತದೋ ಅಲ್ಲ? ವೇದ ಧರ್ಮವನ್ನು ಆಕ್ಷೇಪಿಸುತ್ತಿರುವ ಸೌಗತಾದಿಗಳಿಂದ ಬರ್ತದೋ, ಅರ್ಹತರಿಂದ ಬರ್ತದೋ ಗೊತ್ತಿಲ್ಲ. ಆದರೆ ಮಾಡುವುದನ್ನು ನಾವು ಕ್ರಮ ಪ್ರಕಾರವಾಗಿ ಮಾಡಬೇಕಲ್ಲ. ಶಿಷ್ಯರಿಂದ
ನನ್ನ ಕೈ ಹಿಡಿದ ಸಕಲ ಶಾಸ್ತ್ರ ವಿದುಷಿಯಾದಂತಹ ಉಭಯ ಭಾರತೀಯ ನೆರವಿನಿಂದ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೇನೆ. ಗೋತ್ರ ಸೂತ್ರ ಪ್ರವರವನ್ನು ಹೇಳಿ ಕರೀತೇನೆ. ಪದ್ಧತಿ ನಮ್ಮದು ತ್ರೈ ಅಂತ ವೇದಕ್ಕೂ ಹೆಸರು. ಎಲ್ಲವೂ ಮೂರು 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 ನಮ್ಮಲ್ಲಿ. ಪೌರಾಣಿಕರು ಮೂರ್ತಿ ತ್ರಯ ಅಂತ ಹೇಳಿದರು, ವೈದಿಕರು ವೇದವನ್ನು ತ್ರೈ ಅಂತ ಹೇಳಿದರು. ನಮ್ಮ ಪೂರ್ವ ಪರಂಪರೆಯು ಹಾಗೆ, ಪಿತೃ ಪಿತಾಮಹ ಪ್ರಪಿತಾಮಹ, ವಸು ರುದ್ರ ಆದಿತ್ಯ, ಈ ಮೂರು ಸ್ಥಾನಗಳನ್ನು ಗುರುತಿಸಿ ಪಿಂಡರೂಪದಲ್ಲಿ ತರ್ಪಣ ರೂಪದಲ್ಲಿ ಅವರನ್ನು ಆರಾಧಿಸಿ ತೃಪ್ತಿಗೊಳಿಸಿ ಆ ಮೂಲಕವಾಗಿ ಅವರಿಗೆ ಸೂಕ್ತವಾದ ತರ್ಪಣ ಸಂತೋಷವನ್ನು ಒದಗಿಸುವುದು ಮಾತ್ರ ಅಲ್ಲ, ಅವರು ನಡೆದ ದಾರಿಯಲ್ಲೇ ನಾವು ಮುಂದುವರಿತಾ ಇದ್ದೇವೆ ಎನ್ನುವ ಆಶ್ವಾಸನೆಯನ್ನು ಅವರಿಗೆ ಕೊಡುವ ದಿವಸ ಇದೆ. ಕ್ರಮಪ್ರಾಪ್ತವಾಗಿ ಅನುಷ್ಠಾನಗಳನ್ನು ಮಾಡಿದರೆ ಘಟಿಕಾ ಪ್ರವೀಣರೇ ಬೇಡ, ಹೊತ್ತು ಹೇಳುವವರೇ ಬೇಡ, ಕುಟುಂಬ ತಾನಾಗಿ ಬರ್ತದೆ. ಅಷ್ಟು ಹೊತ್ತು ಕೆಲಸ ಮಾಡಿದರೆ ಅಷ್ಟೊತ್ತು ಬೇಕಂತ, ಅಷ್ಟೊತ್ತು ಆಗಲೂ ಬೇಕು. ನನ್ನ ತಪೋಮಹಿಮೆಯಿಂದ ಉತ್ತರ ಮೀಮಾಂಸಾ ಆಚಾರ್ಯರಾದಂತಹ ಬಾದರಾಯಣ ವ್ಯಾಸರು, ಪೂರ್ವಮೀಮಾಂಸಾ ಆಚಾರ್ಯರು, ನಮಗೆ ಪರಮಾದರಣೀಯರು ನಮ್ಮ ಪರಮಗುರುಗಳಾದಂತಹ ಜೈಮಿನಿಗಳನ್ನು ಕರೆಸಿಕೊಂಡಿದ್ದೇನೆ. ವಿವಿಧ ಗೋತ್ರ ಸೂತ್ರ ಪ್ರವರದ ಬ್ರಾಹ್ಮಣರು ಬಂದಿದ್ದಾರೆ, ಅವರಿಗೂ ವಿಪ್ರಭೋಜನದ ಸಿದ್ಧತೆ ಆಗಬೇಕು. ಹಾಗಾಗಿ ಒಬ್ಬೊಬ್ಬರನ್ನಾಗಿ ಗೋತ್ರ ಸೂತ್ರ ಪ್ರವರ ಸಮೇತ ಆವಾಹಿಸಿ ಆಹ್ವಾನಿಸಿ ಸಿದ್ಧತೆ ನಡೆಸುವ ಕಾಲಕ್ಕೆ ಒಂದು ಕೆಲಸ ಆಗಬೇಕು. ಗೃಹಸ್ಥನಾದವ ಉಳಿದ ದಿನಗಳಲ್ಲಿ ಭೋಜನವನ್ನು ಸ್ವೀಕರಿಸುವ ಮೊದಲು ಬಾಗಿಲಿಗೆ ಹೋಗಿ ಮೂರು ಸಲ ಇಣುಕಬೇಕಂತೆ. ಯಾರಾದರೂ ಅತಿಥಿಗಳಿದ್ದಾರೋ ಅಂತ ಸಂಶಯ ಅಲ್ಲ, ಇಲ್ಲ ಅಂತಾದ್ರೆ ಬೇಸರ ಪಡಬೇಕು. ಈಗ ಹೇಗಾಗಿದೋ ಗೊತ್ತಿಲ್ಲ, ಇದ್ರೆ ಬೇಸರ ಪಡ್ತಾರ ಏನು, ಮತ್ತೆ ಬೇಸರದಿಂದ ಬಾಗಿಲು ಹಾಕ್ಬೇಕು ಅಂತ ಇಲ್ಲ. ಶ್ರಾದ್ದದ ದಿವಸ ಆಗಲ್ಲ. ಗೋತ್ರ ಸೂತ್ರ ಪ್ರವರಾದಿಗಳನ್ನು ಕರೆದು ಹಸ್ತೋದಕಕ್ಕೆ ವಿಪ್ರರನ್ನು ಕರೆಯುವ ಕಾಲಕ್ಕೆ ನಾವು ಬಾಗಿಲು ಹಾಕ್ತೇವೆ. ಹಾಕಿಸಿ ಬಾಗಿಲು ಮುಂಬಾಗಿಲ್
ದೇವರಿಗೆ ಬಾಗಿಲನ್ನು ಹಾಕುವುದು ನೋಡುವವರಿಗೆ ವಿಚಿತ್ರವಾಗಿ ಕಾಣಬಹುದು. ವೈದಿಕ ಧರ್ಮವೇ ಹಾಗೆ, ಅನುಷ್ಠಾನವನ್ನು ಹೊಂದಿ ಪ್ರಯೋಗ ಇರುವುದು. ಸ್ವಾಹ ಇದ್ದದ್ದು ಸ್ವಧ ಆಗ್ತದೆ. ತರ್ಪಣ ಶಬ್ದಕ್ಕೂ ವಿಶಿಷ್ಟವಾದ ಅರ್ಥ ವಿಶಿಷ್ಟವಾದ ಸಂದರ್ಭದಲ್ಲಿ ಹೇಳಲ್ಪಡುತ್ತದೆ. ಕೆಲವೊಂದು ವಿರುದ್ಧವಾಗಿ ಕಾಣುವ ಆಚಾರ ಕಾಣುವುದೇ ವೈದಿಕ ಧರ್ಮದ ಅಜ್ಞಾನದಿಂದ. ಆದ್ರಿಂದ ಮುಂಬಾಗಿಲಿಗೆ ನಾನೇ ಹಾಕಬೇಕಾದ್ದು, ಅಪ್ಪಣೆಯಿಂದ ಬಾಗಿಲು ಹಾಕಿಸಿದ್ದೇನೆ. ಯಾಕೆ, ನಮ್ಮ ಮನೆ ತುಂಬಾ ದೊಡ್ಡದೊಂದು ಕೋಟೆ. ಓಹೋ, ನನ್ನ ಅಪ್ಪಣೆಯಿಂದ ಶಿಲಕವನ್ನು ಹಾಕಿಸಿದ್ದೇನೆ. ಯಾರು ಬರಬಾರದು, ಯಾರು ಬರಬಾರದು ಅಂತಂದ್ರೆ ನಿಶ್ಚಿತರಾದ ವ್ಯಕ್ತಿಗಳಲ್ಲದೆ ಶ್ರಾದ್ದಕ್ಕೆ ಬರಕೂಡದು. ತಂದೆ ತಾಯಿ ಇದ್ದವರನ್ನು ಈ ಕೆಲವು ಸ್ಥಾನಗಳಿಗೂ ಕರಿಬಾರದು. ಹಾಗಾಗಿ ಜ್ಞಾನ ಇದ್ದವನಾದ್ರೆ ನನ್ನನ್ನು ಅವರು ಶ್ರಾದ್ದಕ್ಕೆ ಹೇಳಿಲ್ಲ, ಅವರ ಮನೆಯಲ್ಲಿ ಊಟ ಇತ್ತಂತೆ ಅಂತ ಹೇಳುವುದಿಲ್ಲ. ಗೊತ್ತಿಲ್ಲವರು ಹೇಳ್ತಾರೆ ಅವರ ಮನೆಯಲ್ಲಿ ಅವರು ಊಟ ಒಂದೇ ಊಟದೇ ವಿಷಯ ಗೊತ್ತಿರುವುದು ಅವರಿಗೆ. ಊಟಕ್ಕೆ ಕರೀಲಿಲ್ಲ ಅಂತ ಆಗಲ್ಲ, ಶ್ರಾದ್ದಕ್ಕೆ ಅವರನ್ನು ಕರೀಲಿಕ್ಕಿಲ್ಲ. ಬಂಧುಗಳೇ ಆದರು ಹಾಗೆ ಎಲ್ಲ ಬಂಧುಗಳನ್ನು ಆಹ್ವಾನಿಸಲು ಇಲ್ಲ. ಎದುರು ಬಾಗಿಲಿಕ್ಕೆ ಶಿಲಕ ಹಾಕಿದ್ದೇನೆ. ಹಿಂಬಾಗಿಲಿಂದ ಬರೋರು ಯಾರೂ ಇಲ್ಲ ನಮ್ಮ ಊರಿನಲ್ಲಿ. ಆದ್ರಿಂದ ಸಂತೃಪ್ತಿಯಿಂದ ಬ್ರಾಹ್ಮಣರು ಭೋಜನ ಸ್ವೀಕಾರ ಮಾಡುವ ಹಾಗೆ ವಿನಂತಿಸಿ ಮಾಡುವುದಕ್ಕೆ ನಿಲ್ತೇನೆ. ನೋಡೋಣ. ಮಂಡಲರ ಧಾಮ ಇದು. ಸುಧನ್ವರಾಜ ತೋರಿಸಿದ್ದಾರೆ, ಶಿಷ್ಯ ಸಮೇತ ಬರುವಾಗ ಬಾಗಿಲು ಹಾಕಿದ್ದಾರೆ. ದಿವಸ ಯಾವುದು ಅಂತ ಗೊತ್ತಿದೆ ನಮಗೆ. ಬಾಗಿಲು ಹಾಕಿದ ಉದ್ದೇಶವೂ ಅರ್ಥವಾಗಿದೆ. ಇದೇ ಸರಿಯಾದ ಕಾಲ ಇದು. ಮನೆ ಬೇರೆಯಲ್ಲ, ಮನ ಬೇರೆಯಲ್ಲ. ಮಂಡಲ ಪಂಡಿತರ ಮನೆ ಹೇಗಿದೆಯೋ ಅವರ ಮನಸ್ಸು ಆಗಿದೆ ಅಂತ ಗೊತ್ತಾಗ್ತದೆ. ಸಂಸಾರದ ಪ್ರಾಕಾರ ಸುತ್ತುವರಿದಿದೆ, ಎತ್ತರವಾದ ಪ್ರಾಕಾರ. ಸುಲಭವಾಗಿ ಅಡ್ಡ ಹಾದು ಹೋಗುವ ಹಾಗಿಲ್ಲ, ಮೇಲೆ ಹತ್ತಿ ಹಿಡಿಯುವುದಕ್ಕೆ ಸಾಧ್ಯ ಇಲ್ಲ. ಎತ್ತರವಾದ ಬಾಗಿಲು ಅದನ್ನ ಹಾಕಿದ್ದಾರೆ. ಬಾಗಿಲು ಹಾಕಿ ಅರ್ಗಲವನ್ನ ಭದ್ರವಾಗಿ ಇಕ್ಕಿದ್ದಾರೆ. ಪ್ರಾಕಾರವನ್ನು ಒಡೆಯಬೇಕು, ಇಲ್ಲದೇ ಇದ್ರೆ ಬಾಗಿಲನ್ನು ಮುರಿಯಬೇಕು. ಅದು ನಮಗೆ ಅಭ್ಯಾಸ ಇದ್ದ ವಿಷಯ ಅಲ್ಲ. ಪ್ರಾಕಾರ ಇದ್ರೆ ಇರಲಿ, ಆದರೆ ಪ್ರಾಕಾರವೇ ಮನೆ ಅಲ್ಲವಲ್ಲ, ಮನೆ ಪ್ರತ್ಯೇಕವಾಗಿದೆ ಅಂತಾಯ್ತು. ಒಡಲೆಂಬ ಪ್ರಾಕಾರದ ಒಳಗೆ ಮನವೆಂಬ ಒಳಮನೆ ಇರುವಾಗ ಒಳಮನೆಗೂ ಹೊರಮನೆಗೂ ಅಂತರ ದೂರ ಅಲ್ಲ. ಆದರೆ ಒಡಲೇ ಮನಸ್ಸಲ್ಲ, ಆದ್ದರಿಂದ ಒಡಲನ್ನು ಯಾಕೆ ಒಡಿಬೇಕು? ಮುಖ್ಯ ಅಲ್ಲ. ನಮಗಿರುವ ಸಿದ್ಧಿಯನ್ನು ಇದಕ್ಕೆ ಬಳಸಬೇಕು. ಯೋಗ ಮಾರ್ಗದಲ್ಲಿ ಸಾಗುವವರಿಗೆ ಸಿದ್ಧಿಗಳು ಸುಲಭವಾಗಿ ಸಿಗುತ್ತವೆ. ಆದರೆ ಶಾಸ್ತ್ರ ಎಚ್ಚರಿಕೆಯ ಮಾತನ್ನು ಕೊಟ್ಟಿದೆ, ಸಿದ್ಧಿಗಳನ್ನು ಬಳಸಬಾರದು ಅಂತ. ಬಳಸಬಾರದು ಅಂದರೆ ಬಳಸುವುದಕ್ಕೆ ತೊಡಗಿದರೆ ಸಿದ್ಧಿಯನ್ನು ಬಳಸುವುದೇ ಒಂದು ಸಿದ್ಧಿಯಾಗಿ ಅದೇ ಪ್ರಸಿದ್ಧ ಆಗಿಬಿಡುತ್ತೆ. ಬೇರೆಯ ಸದುದ್ದೇಶಕ್ಕೆ ಅದನ್ನ ವಿನಿಯೋಗಿಸುವುದಕ್ಕಾಗುವುದಿಲ್ಲ. ಆ ಯೋಗ ಸಿದ್ಧಿಯನ್ನು ಬಳಸಿಕೊಂಡು ಈಗ ಬಾಗಿಲನ್ನು ಹಾಕಿ ವಿಮುಖನಾಗಿ ಪ್ರತಿಮುಖರಾಗಿರುವ ಮಂಡಲನ್ನು ಎಚ್ಚರಿಸುವುದಕ್ಕೆ ಮಧ್ಯ ಗೇಹದಲ್ಲಿ ಇಳಿದುಬಿಡ್ತೇವೆ ನಾವು. ವೇದ ಪುರುಷನ ಸೂಚನೆ ಅಂತ ಭಾವಿಸಬೇಕೋ ಅಲ್ಲ, ನನ್ನ ಕರ್ಮದಲ್ಲಿ ಬಂದಂತಹ ಲೋಪವೋ? ಏನಿದು ಹಾಕಿದ ಚಿಲಕ ಹಾಗೆ ಉಂಟು, ಬಾಗಿಲನ್ನು ಯಾರೂ ತೆರೆಯಲಿಲ್ಲ, ಹಿಂಬಾಗಿಲಿಂದ ಬಂದದ್ದಲ್ಲ, ಮೇಲಿಂದ ಹಾರಿ. ಓಹೋ,
ಅಂತೂ ವೈದಿಕ ಧರ್ಮಕ್ಕೂ ಹಾರಿ ಬರುವವರಿದ್ದಾರೆ ಅಂತ ಆಯ್ತು. ನೇರ ದಾರಿಯನ್ನು ಬಿಟ್ಟರು ಅಂತ ಅರ್ಥ. ಹಾರಿ ಬಂದು ಇಳಿದು ಆಮೇಲೆ ಅವರೇ ಬಾಗಿಲು ತೆಗೀತಾರೆ. ಒಳಗೆ ಬಂದವರು ಯಾರು ಅಂತ ನೋಡಿದ್ರೆ ಪರಿವಾರವೇ ಉಂಟು. ಇಲ್ಲಿ ಕೆಲವರಿಗೆ ಶ್ರಾದ್ದ ಅಂತ ಗೊತ್ತೂ ಇಲ್ಲ ಅಂತ, ಏನೋ ಒಂದು ಸಮಾರಂಭ ಉಂಟು ಅಂತ ಬಂದ ಹಾಗಿದ್ದಾರೆ. ಯಾರದು? ಮಹಿಷ್ಮತಿಯ ರಾಜ ಸುಧನ್ವನು ಇದ್ದಾನೆ. ಅವನಿಗೆ ಹಾರಿ ಬರ್ಲಿಕ್ಕೆ ಆಗಲ್ಲ ಅಂತ ನಡ್ಕೊಂಡು ಬಂದಿದ್ದ. ಅಂತೂ ಹಾರೋರ ಗುಂಪಿಗೆ ಅವ ಸೇರ್ಲಿಲ್ಲ ಅಂತ ನೋಡಿದ್ರೆ, ಇದರ ನೇತೃತ್ವವನ್ನು ವಹಿಸಿದವನು ಒಬ್ಬ ತರುಣ ಎಂಬುದು ಸಂತೋಷ, ತರುಣ ಸನ್ಯಾಸಿ ಎಂಬುದು ಬೇಸರ. ಈ ಪ್ರಾಯದಲ್ಲಿ ಏನಾಯ್ತಪ್ಪ ಇವನಿಗೆ? ದೃಢ ಸಂಕಲ್ಪದಿಂದ ಪೈತೃಕವನ್ನೇ ಸಿಗುವ ಕಾಲಕ್ಕೆ ಪರಮ ನಾಸ್ತಿಕನಾದರೂ ಆ ಹೊತ್ತಿಗೆ ಹೋಗಿ ತೊಂದರೆ ಮಾಡುವುದಿಲ್ಲ. ಈ ತೊಂದರೆ ಕೊಡೋರಲ್ಲಿ ಕೆಲವರಿದ್ದಾರೆ. ಏನು ಪಾಪದ ಬ್ರಾಹ್ಮಣ ಅವನಷ್ಟಕ್ಕೆ ಮಾಡಿಕೊಂಡಿರ್ತಾನೆ, ಮತ್ತೆ ನೋಡಿಕೊಳ್ಳು ಅವನನ್ನು. ಅವನ ಶ್ರಾದ್ದ ಮುಗಿಯಲಿ ಅಂತ ಅದೂ ಇಲ್ಲ ಇವನಿಗೆ. ಜಡಮತಿ, ಮತಿಯಲ್ಲಿ ಜಾಡ್ಯ ಇರಬೇಕು. ಅಲ್ಲ, ನಮಗೆ ನಮ್ಮ ಮತಿಯಲ್ಲಿ ಜಾಡ್ಯವನ್ನು ಆರೋಪಿಸುವುದಕ್ಕೋ ತುಂಬಿಸುವುದಕ್ಕೋ ಬಂದವನಾಗಿರಬೇಕು. ಪ್ರಾಯ ಸಣ್ಣದು, ವರ್ಚಸ್ಸು ಕಾಣುತ್ತದೆ, ಮಾಡುವುದು ದುರ್ಬುದ್ಧಿ. ಶ್ರಾದ್ದ ಭಂಗ ಯಾರೋ ಮಾಡಿದ್ರೆ ಯಾರಿಗೋ ದೋಷ ಅಂತ ಹೇಳ್ತಾರೆ, ಹಾಗೆ ಆಯ್ತಿದೆ. ಈಗ ದೋಷ ನನಗೂ ತಟ್ಟುತ್ತದೆ. ದೋಷ ತಟ್ಟಿದ್ರೆ ವೈದಿಕ ಮಾರ್ಗದಲ್ಲಿ ಪರಿಹಾರ. ಯಾವ ದೋಷಕ್ಕೂ ಯಾವ ಹತ್ಯೆಗೂ ನಮ್ಮಂತರ ಪರಿಹಾರ. ಒಂದು ಕುಂಬಳಕಾಯಿ ಇದ್ರೆ ಸಾಕು, ನಾವು ಪರಿಹಾರ ಮಾಡ್ತೀವಿ. ಹಾಗಲ್ಲ, ಪರಿಹಾರ ಉಂಟು ಅಂತ ತಪ್ಪು ಮಾಡಬಾರ್ದು. ಕೆಲವರು ತಪ್ಪು ಮಾಡುವುದೇ ಅದಕ್ಕೆ ಪರಿಹಾರ ಉಂಟಲ್ಲ ಮಾಡುವ, ಹಾಗಲ್ಲ. ಆಗಿಯೇ ಹೋದ್ರೆ ಪರಿಹಾರ, ಅದನ್ನು ಮತ್ತೆ ಮಾಡಬಹುದು. ಕೃಷ್ಣಾದಿಗಳುಂಟು, ಮೊದಲು ಇವನನ್ನು ವಿಚಾರಿಸಬೇಕಲ್ಲ. ಯಾರಾದು ಸನ್ಯಾಸಿಗಳಿಗೆ ಯಾವ ಊರಾಯ್ತು? ಸನ್ಯಾಸಿಗಳಿಗೆ ಊರಿಲ್ಲ. ಊರಿದ್ದವರಿಗೂ ಊರು ಬಿಡಿಸುವ ಆಲೋಚನೆ ಮಾಡುವರು ಸನ್ಯಾಸಿಗಳು. ಅಂತೂ ಸನ್ಯಾಸ ಧರ್ಮಕ್ಕೆ ಉಚಿತವಾಗಿ ಗೌರವ ಸಿಕ್ಕುವ ಒಂದು ವಾತಾವರಣ ನಿರ್ಮಾಣವಾಗಿದೆ ಅಂತ ನೀ ಬಂದ ಹಾಗುಂಟು. ಯಾರಯ್ಯ ನೀನು? ಈ ಪ್ರಾಯದಲ್ಲಿ ನಿನಗೆ ಸನ್ಯಾಸ ಕೊಟ್ಟವ ಯಾರಪ್ಪ? ಒಬ್ಬ ಹುಡುಗನನ್ನೇ ಹಾಳು ಮಾಡಿಬಿಟ್ಟಲ್ಲ. ಗೃಹಸ್ಥನಾಗ್ತಿದ್ರೆ ಊರಿಗೆ ಎಷ್ಟು ಉಪಕಾರ ಆಗ್ತಿತ್ತು, ಮುಂದೆ ವೈದಿಕ ಧರ್ಮ ಎಷ್ಟು ವಿಕಾಸವಾಗ್ತಾ ಇತ್ತು. ನಾವು ಆ ದೃಷ್ಟಿಯಿಂದ ನಿನ್ನನ್ನು ನೋಡಿ ಆಲೋಚನೆ ಮಾಡು. ವಿಸ್ತಾರವಾಗಿರುವ ಪ್ರಾಕಾರ ಅದನ್ನು ಹಾರಿ ಬಂದಿದ್ದು ಏರು ಜವ್ವನ. ನೇರವಾಗಿ ಬರುವಷ್ಟು ವ್ಯವಧಾನವೋ ತಾಳ್ಮೆಯೋ ಇದ್ದ ಹಾಗಿಲ್ಲ. ಒಂದು ರೀತಿ ಬಂಡಾಯ ಹೊಡೆದವನಾಗಿ, ಧರ್ಮ ವಿರೋಧಿಯ ಹಾಗೆ. ಯಾರೋ ನಿನ್ನ ತಂದೆ ತಾಯಿಗಳು ಹಾಗೆ ಕೇಳಬಾರದು. ಸನ್ಯಾಸಿಗಳ ಬಗ್ಗೆ ಕೇಳುವಾಗ ಹಾಗೆ ಕೇಳಬಾರದಂತೆ. ಪೂರ್ವಾಶ್ರಮದ ತಂದೆ ತಾಯಿಗಳು ಯಾರು? ಪುಣ್ಯಕ್ಕೆ ತಂದೆ ತಾಯಿಗಳು ಇದ್ದಾರೆ ಪೂರ್ವಾಶ್ರಮದಲ್ಲಿ, ಆದರೂ ಅಷ್ಟನ್ನಾದರೂ ಸನ್ಯಾಸಿಗಳು ನೆನಪಿಟ್ಟುಕೊಂಡ್ರೆ ಸಾಕು. ಸನ್ಯಾಸ ಧರ್ಮವೇ ಒಂದು ರೀತಿ ವೇದ ವಿರೋಧಿ ಆದದ್ದು ಎಂಬುದನ್ನು ಅದೇ ಹೇಳುತ್ತದೆ. ತಂದೆ ತಾಯಿಯನ್ನು ನೆನಪಿಟ್ಟುಕೊಳ್ಬಾರದು. ಅವರು ನನ್ನ ತಂದೆ ತಾಯಿಗಳು ಅಂತ ಹೇಳುವ ಸ್ವಾತಂತ್ರ್ಯವೂ ಇಲ್ಲ ಸನ್ಯಾಸಿಗೆ. ಹಾಗಾದ್ರೆ ಉಂಟ. ಹಿರಿಯರಿಗೆ ಗೌರವ ಕೊಡುವುದು ವೇದ ಧರ್ಮದ
ಪರಮ ಉಪದೇಶಗಳಲ್ಲಿ ಒಂದು. ಅದನ್ನೇ ಧಿಕ್ಕರಿಸಿದ ಪಂಥಕ್ಕೆ ಸೇರಿದವ ನೀನು. ಭಾರವಾಯಿತು ಕಾಣುತ್ತದೆ ಉಪವೀತ. ಜನಿವಾರ ಭಾರ ಆಯಿತು, ಕೂದಲು ಭಾರ ಆಯಿತು, ಮಂಡನನ ಅದರಲ್ಲಿಯೂ ಮಂಡನ ಮಿಶ್ರನ. ಈ ವೇದ ಭವನಕ್ಕೆ ಮುಂಡನ ಮಾಡಿದವ ನೀನು ಯಾಕೆ ಬಂದಿ? ನಿನಗೇನು ಕೆಲಸ? ದಾರಿ ತಪ್ಪಿ ಬಂದವನು ಅಲ್ಲ, ಉದ್ದೇಶಪಟ್ಟು ಬಂದವನು. ಶ್ರಾದ್ದ ಕರ್ಮದಲ್ಲಿ ನಾನು ನಿರತರಾಗಿದ್ದೇನೆ ಅಂತ ಈ ವೇದ ಭವನ ಬಿಡು, ಸಕಲ ಮಹಿಷ್ಮತಿಗೆ ವಿದಿತವಾದಂತಹ ವಿಷಯ ಅದು. ತಿಳಿಯದೆ ನೀನು ಬಂದಿರಲಿಕ್ಕಿಲ್ಲ. ಮಾತ್ರ ಅಲ್ಲ, ನಮ್ಮ ಊರಿನ ಪ್ರಭುಶಕ್ತಿ ಅವನ ನೀ ಕರ್ಕೊಂಡು ಬಂದಿಯೋ, ನಿನ್ನ ಅವನು ಹಿಂಬಾಲಿಸಿ ಬಂದನು, ಅಂತೂ ಒಟ್ಟಿಗೆ ಬಂದ ಹಾಗುಂಟು. ನೀನು ಮೇಲಿನಿಂದ, ಅವ ಕೆಳಗಿನಿಂದ, ಸನ್ನಿವೇಶ ವಿಚಿತ್ರವಾಗಿದೆ. ಯಾರು ನೀನು, ಯಾಕೆ ಬಂದಿ? ಎಲ್ಲ ಪ್ರಶ್ನೆಗಳು ಮಮಕಾರ ಮತ್ತು ಮೋಹದಿಂದ ಕೂಡಿತು. ಅದನ್ನು ಬಿಡದೆ ಇದ್ರೆ ಉತ್ತರಿಸುವುದಕ್ಕಾಗೋದಿಲ್ಲ. ಅಂದ್ರೆ ಅದನ್ನು ಬಿಡುವುದಾದ್ರೆ ನಿನಗೆ ಉತ್ತರ ಬೇಕಾಗೋದಿಲ್ಲ. ಏನು ಮಾಡಿ, ಕೆಲವು ಸಲ ಹಾಗಾಗ್ತದೆ, ಉತ್ತರವೇ ಇಲ್ಲ. ಮಮಕಾರ ಇಲ್ಲ ನನಗೆ, ಅಹಂಕಾರ ಇಲ್ಲ, ನಾನ್ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳುವ ಒಂದು ಕ್ರಮ ಅದು. ಅಂದ್ರೆ ನಮಗಿಲ್ಲ ಅಂತಾದ್ರೂ ನಿನಗುಂಟಲ್ಲ, ನನಗುಂಟು. ಆದ್ರಿಂದ ಅದು ಇರುವುದೇ ವೈದಿಕ ಧರ್ಮ. ಆದ್ರಿಂದ ಆ ಪ್ರಶ್ನೆಗೆ ನಾನೇ ಉತ್ತರಿಸಬೇಕು.
ನಿಮ್ಮಲ್ಲಿ ಭಾವೋದ್ವೇಗ ಇದೆ, ಕೋಪ ತಾಪಗಳು, ಅದಕ್ಕೆ ಮೀರಿದ ಶಾಪ ವಾಕ್ಯಗಳು, ಎಲ್ಲ ಭಾವಗಳಲ್ಲೂ ವಾಕ್ಯ ಪ್ರಾವೀಣ್ಯವೆಂಬುದು ಕಾಣ್ತಾ ಇದೆ. ನೀವು ನಂಬಿದ ಶಾಸ್ತ್ರ ವಾಕ್ಯಶಾಸ್ತ್ರ, ನೀವು ಬದುಕಿದ ಶಾಸ್ತ್ರ ವಾಕ್ಯಶಾಸ್ತ್ರ, ನೀವು ಬದುಕಿಸುತ್ತಿರುವ ಶಾಸ್ತ್ರ ವಾಕ್ಯಶಾಸ್ತ್ರ. ಆದ್ರಿಂದಲೇ ನಮಗೆ ಶಾಸ್ತ್ರ ವಾಕ್ಯ ಪ್ರಮಾಣ, ವಾಕ್ಯ ಪ್ರಾವೀಣ್ಯವೆಂಬುದು, ವಾಕ್ಯ ಪ್ರಾಮಾಣ್ಯ ಎಂಬುದು ನಿಮ್ಮ ಎಲ್ಲ ಭಾವಗಳನ್ನು ಪೋಷಣೆ ಮಾಡ್ತಾ ಇದೆ. ಯಾಕೆ ಹೀಗಾಯಿತು ಅಂತಂದ್ರೆ, ನಿಮಗೆ ಮಮಕಾರ ಮತ್ತು ಮೋಹ ಎರಡೂ ಇದೆ. ನಾವು ಹಾಗಲ್ಲ, ನಿರ್ಮಮ ಮತ್ತು ನಿರ್ಮೋಹ. ಮಮಕಾರ ಇಲ್ಲ, ಅಹಂ ಮಮ, ಈ ಎರಡು ಭಾವಗಳು ತುಂಬಿಕೊಂಡು ಬಿಟ್ಟರೆ ಸಂಸಾರ ಬೆಳೀತಾನೆ ಇರ್ತದೆ. ಸಂಸಾರ ಬೆಳೆಯುವಾಗಲೆಲ್ಲ ಭಾವಗಳು ಹುಟ್ಟುಕೊಡ್ತಾ ಇರ್ತವೆ. ಮಾತ್ರ ಅಲ್ಲ, ಬೆಳಿಬೇಕು ಅಂತಲೇ ಮಾಡುವುದು. ಅಹಂ ಕರಿಷ್ಯೆ ವೇದ ಧರ್ಮದ ಪ್ರಧಾನವಾದ ಪ್ರತಿಜ್ಞೆಯೇ ಅಹಂ. ಅಹಂ ನ ಕರಿಷ್ಯೆ, ಆ ನಿಷೇಧ ಇರುವುದು ಅದಕ್ಕೆ. ಆದರೆ ಅಹಂ ಕರಿಷ್ಯೆ ಎಂಬ ಭಾವವನ್ನು ಸಂಯಮಿಸುವುದಕ್ಕೆ, ಅದಕ್ಕೊಂದು ಶಿಕ್ಷಣ ಕೊಡುವುದಕ್ಕೆ ಅಹಂ ನ ಕರಿಷ್ಯೆ ಎಂಬುದು ಇದೆ. ನಮಮ ನಮಮ ಎಂಬ ಭಾವವನ್ನು ವಿಸ್ತರಿಸಿದರೆ, ಈಗ ತ್ಯಾಗ ಮಾಡುವ ದ್ರವ್ಯವನ್ನು ಮಾತ್ರ ನಮಮ ಅಂತ ಹೇಳುವುದಲ್ಲ, ತನ್ನ ಮನೆ ನಮಮ, ತನ್ನ ಪರಿವಾರ ನಮಮ, ತನ್ನ ಶಿಷ್ಯರು ನಮಮ, ಹೆಚ್ಚಾಗಿ ತಾನು ಓದಿದ ಶಾಸ್ತ್ರ ನಮಮ. ನನ್ನದಲ್ಲ ಅದು, ಅಲ್ಲಿಗೆ ಮುಗಿಯುತ್ತೆ ಎಲ್ಲ ಮುಳುಗು. ಅಂದ್ರೆ ಆ ನಿರ್ಮಮ ಭಾವ ನಿರ್ಮೋಹ ಇದ್ರೆ ಇಂತಹ ಉದ್ವೇಗಗಳಿಲ್ಲ ಎನ್ನುವುದಕ್ಕೆ ಮಾತ್ರ ನಾವು ಉದಾಹರಿಸಿದ್ದಷ್ಟೇ. ಅದು ತಾತ್ವಿಕವಾದ ಗ್ರಹಿಕೆಯಾಗಿರುವುದು. ಮನೆ ನನ್ನದಲ್ಲ, ಹೆಂಡತಿ ನನ್ನವಳಲ್ಲ ಅಂದ್ರೆ ಬೇರೆಯವಳಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಅಂಟಿಸಿಕೊಳ್ಬಾರದು ಎನ್ನುವುದನ್ನು ಏಕದೇಶ ನ್ಯಾಯದಿಂದ ನಮಮ, ತೀರ ನನ್ನದು ಅಂತ ಇರಬಾರದು ಅಂದ್ರೆ ನನ್ನದು ಅಂತ ಇರಬೇಕು ಅಂತಲೇ ಅರ್ಥ. ಅಲ್ಲ, ನನ್ನದು ಅಂತ ಇರುತ್ತದೆ ಅದು ಸ್ವಾಭಾವಿಕವಾಗಿ. ಬಂದ ಅತಿಥಿಗೂ ಹೇಳ್ತಾರೆ ಎಲ್ಲ ನಿಮ್ಮದು ಅಂತ ತಿಳ್ಕೊಳ್ಳಿ, ಅವ ಎಲ್ಲ ಹಿಡ್ಕೊಂಡು ಹೋಗಬಾರ್ದು, ಅವನು ಗೌರವದಿಂದ ವರ್ತಿಸಬೇಕು. ಯಜಮಾನ ಇದು ನನ್ನದಲ್ಲ ಅಂತ ಹೇಳುವಾಗ ಅತಿಥಿಯು ನನ್ನದಲ್ಲ ಅಂತ ಹೇಳಲೇಬೇಕಾಗ ಹೇಳಬೇಕು. ಜಗತ್ತೇ ಇದು ನನ್ನದಲ್ಲ ಅಂತ ಗ್ರಹಿಸಿದ್ರೆ ಯಾವ ಚಿಂತೆ ಇದೆ, ಯಾವ ಕೋಪ ಇದೆ, ಯಾವ ತಾಪ ಇದೆ? ನಮ್ಮ ಪಂಥ ಅಂತಾದ್ರು, ನಮ್ಮ ಮಾರ್ಗವೇ ಅಂತಾದ್ರು. ನಾವು ಮೋಹವನ್ನು ಬಿಡುವುದು, ಮಮಕಾರವನ್ನು ಬಿಡುವುದು ಮಾತ್ರ ಅಲ್ಲ, ಯಾರು ಮಮಕಾರ ಮೋಹಗಳನ್ನು ಇಟ್ಟುಕೊಂಡು ಒದ್ದಾಡ್ತಾ ಇದ್ದಾರೋ ಅವರ ಕೋಪತಾಪಗಳನ್ನ, ಅವರ ಭಾವೋದ್ವೇಗವನ್ನು ಬಿಡಿಸುವುದು ನಮ್ಮ ಉದ್ದೇಶ. ಅದಕ್ಕಾಗಿ ನಾವು ಶಾಂತರಾಗಿ ಇದ್ದದ್ದು. ನೀವು ಅಶಾಂತರಾಗಿದ್ದೀರಿ ಯಾಕೆ ಅಂತ ನಾವು ಕೇಳುದಿಲ್ಲ. ನೀವು ಅಶಾಂತರಾಗಿದ್ದೀರಿ ಗೊತ್ತಾಗುತ್ತದೆ, ಅನಿರೀಕ್ಷಿತವಾದ ನಮ್ಮ ದರ್ಶನದಿಂದ ನಿಮಗೆ ಅಶಾಂತಿ ಹುಟ್ಟಿದೆ. ಅದೇ, ಕೆಲವರನ್ನು ಕಂಡ್ರೆ ಶಾಂತಿ ಹೆಚ್ಚುತ್ತದೆ, ಕೆಲವರನ್ನು ಕಂಡ್ರೆ ಅಶಾಂತಿ ಹೆಚ್ಚುತ್ತದೆ, ಕೆಲವರನ್ನು ಕಂಡ್ರೆ ಏನು ಆಗುವುದಿಲ್ಲ ಅಂದ್ರೆ ಅದು ಸಂಬಂಧವೇ ಇಲ್ಲ. ಈಗ ನಮ್ಮನ್ನು ನೋಡಿದ್ರೆ ನಿಮಗೆ ಏನು ಆಗಬಾರದಿತ್ತು, ಆದ್ರೆ ಏನೇನು ಆಗಿದೆಯಲ್ಲ ಅದಕ್ಕೆ ಕಾರಣ ನಾವು ಕೈಗೊಂಡ ಕೆಲಸ. ನಾನು ಕೈಗೊಂಡ ಕೆಲಸ ಅಂತ ಇರುವಾಗ ಇದಂ ಮಮ ಕರ್ತವ್ಯಂ ಎಂಬ ಕರ್ತವ್ಯದ ಮೋಹ, ಹೌದು ಮಮ ಎಂಬ ಮಮಕಾರ ಎರಡೂ ಸೇರಿಕೊಂಡಿದ್ದರಿಂದಲೇ ಇಷ್ಟು ಕೋಪತಾಪಗಳು ಬಂದಿದೆ. ವರ್ಣ ಆಶ್ರಮ ಸ್ಥಾನ ಗೌರವ ಕಾಲದೇಶ. ಈಗ ನಮಗಂತೂ ಕೋಪತಾಪ ಸರಿಯಲ್ಲ ಇರಲಿ, ಆದ್ರೆ ನಿಮಗಿದು ಸರಿಯಲ್ಲ ಸದ್ಯಕ್ಕೆ, ನಿಮಗಿದು ಸರಿಯಲ್ಲ ಅದು ಪ್ರಶ್ನೆಯೂ ಹೌದು ಉತ್ತರವೂ ಹೌದು. ನಿಮಗಿದು ಸರಿಯಲ್ಲ, ಅದು ಸರಿಯೇ ನಿಮಗೆ ಸರಿಯಲ್ಲವೇ, ಸರಿಯಲ್ಲವೇ, ಹಾಗಂತ ಇದು ನಿಮಗೆ ಸರಿಯಲ್ಲ. ಯಾಕೆಂದ್ರೆ ಸಾಧಕನಾದವನಿಗೆ ಕೋಪ ಬರಲಿಲ್ಲ, ಸಾಧಕನೇ ಅಲ್ಲ, ಏನಾದ್ರೂ ಒಳ್ಳೆ ಕೆಲಸ ಮಾಡುವವರಿಗೆ ಇದ್ದ ಪರಿಸ್ಥಿತಿ ಮೇಲೆ ಕೋಪ ಬರಬೇಕು, ಇದು ಸರಿಯಿಲ್ಲ ಅಂತ ಆಗಬೇಕು, ಆಗ ಅದನ್ನು ಪರಿವರ್ತಿಸುವುದಕ್ಕೆ ಪ್ರಯತ್ನ ಮಾಡುತ್ತಾನೆ. ಈಗ ನಿಮ್ಮ ಸ್ಥಿತಿಯಲ್ಲಿ ಆಲೋಚನೆ ಮಾಡೋಣ. ನೀವು ಕರ್ಮಠರಾದವರು, ಕರ್ಮಶ್ರದ್ಧೆ ಇದ್ದವರು, ವಿಹಿತವಾದ ಕರ್ಮವನ್ನ ವಿಧಿವಿಧಾನದಂತೆ ಚಾತೂ ತಪ್ಪದೆ ಪಾಲಿಸುವಂತವರು, ಅದೇ ಒಂದು ಬಗೆಯ ಕರ್ಮ ಮೋಹ, ಕರ್ಮದ ಬಗ್ಗೆ ಇರುವ ಮಮತೆ, ತಪ್ಪಲ್ಲ ಅದು. ಆದರೆ ಅಂದ್ರೆ ಆದರೆ ಅಂತ ಹೇಳುವಾಗ ತಪ್ಪಿದೆ ಅಂತ ಆಯ್ತು. ಆದರೆ ನೀವು ಕರ್ತವ್ಯ ಪೂರ್ಣ ಮಾಡಲಿಲ್ಲ, ಹಾಗಾದರೆ ಆದ್ರೆ ನೀವು ಕರ್ತವ್ಯ ಪೂರ್ಣ ಮಾಡಲಿಲ್ಲ ಅಂತ. ಇಷ್ಟು ಮೋಹ ಇದ್ದ ನೀವು ನಿಮ್ಮ ಕರ್ಮ ವಿಧಿ ವಿಧಾನದ ತಪ್ಪು ಮಾಡ್ತೀರಿ ಅಂತ ನಮಗ್ ಗೊತ್ತಾಗುತ್ತೆ. ಆಶ್ಚರ್ಯ ಕೇಳುವ ಅಲ್ಲ, ಹೀಗೆ ತಪ್ಪು ಮಾಡಬಹುದೋ? ತಪ್ಪು ತೋರಿಸ್ಲಿಕ್ಕಾದ್ರೂ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಸನ್ಯಾಸಿಗಳಿಗೆ ಪರಿಶ್ರಮ ಉಂಟು ಅಂತಾದ್ರೆ ನಮಗೆ ಸಂತೋಷವೇ, ಅಂತೂ ಕಲ್ತಾ ಬಂದಿದ್ದಾನಲ್ಲ. ಈಗ ನೀವು ಬಾಗಿಲು ಹಾಕಿದ್ದೀರಲ್ಲ, ಇದು ಸರಿಯೇ? ಸರಿಯೇ ಅಲ್ಲ, ಅದು ಹೌದು, ಇದು ಸರಿಯೇ. ಉತ್ತರವೇ ಬಂತು, ಉತ್ತರವೇ ಬಂತು. ನೀವು ಬಾಗಿಲು ಹಾಕಿದ್ದು ಸರಿಯೇ, ಸರಿಯೇ.
ಒಬ್ಬ ಗೃಹಸ್ಥನಾದವರು ಬಾಗಿಲು ಹಾಕುತ್ತಾನೆ ಅಂದ್ರೆ ಒಳಗೆ ಊಟ ಕೂತ್ಕೊಂಡಿದ್ದಾನೆ ಅಂತ ಅರ್ಥ. ಹೌದು. ಆದ್ರೆ ಶಾಸ್ತ್ರ ಹೇಳ್ತದೆ ತಾನು ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಆ ಮಹಾಮಾರ್ಗದಲ್ಲಿ ಒಂದು ಕೂಗಳತೆಯ ದೂರದಲ್ಲಿ ಯಾರಾದರೂ ಅತಿಥಿಗಳು ಭಿಕ್ಷುಗಳಾದವರು ಬರ್ತಾ ಇದ್ದಾರೋ ಅಂತ ನೋಡಿ ಆಮೇಲೆ ಬಾಗಿಲು ಹಾಕಬೇಕು ಅಂತ ಶಾಸ್ತ್ರ ಇರುತ್ತೆ. ನೀವು ಹಾಗೆ ನೋಡಿದ್ದೀರಿ. ಹೌದೌದು. ನೀವು ಹಾಗೆ ನೋಡಿದ್ದೀರಿ, ಬಾಗಿಲು ಹಾಕಿದ್ದೀರಿ. ದಾರಿಯಲ್ಲಿ ಯಾರು ಇರಲಿಲ್ಲ, ದಾರಿಯಲ್ಲಿ ಬಿದ್ದವರು ಇರಲಿಲ್ಲ. ಅಲ್ಲ ಅಂದ್ರೆ ಒಂದು ದಾರಿ ಅಂದ್ರೆ ಈಗ ವಯಸ್ಸಾದ್ರಿಂದ ಪೂರ್ಣ ಕಾಣಲಿಲ್ವೇನೋ ನಿಮಗೆ. ನಮಗೆ ಭಿಕ್ಷೆ ಹಾಕದೆ ನೀವು ಬಾಗಿಲು ಹಾಕಿದ್ದು ಸರಿಯೋ ಅಂತ. ಈಗ ನಿಮ್ಮ ಕರ್ಮ ನೀವು ಪೂರ್ಣ ಮಾಡಲಿಲ್ಲ ಅಂತ. ಅಲ್ಲ, ಇದು ಸನ್ಯಾಸಿಗಳ ಕರ್ಮ. ನಮಗೆ ವಯಸ್ಸಾಗಿ ಕಾಣದೇ ಅಲ್ಲ, ಸರಿ ಕಂಡದ್ರಿಂದಲೇ ಹೀಗೆ ಮಾಡಿದ್ದು. ಸನ್ಯಾಸಿಗಳು ಬಂದ್ರೆ ಆ ಹೊತ್ತಿಗೆ ಕಂಡ್ರೆ ಶ್ರಾದ್ದ ಕರ್ಮದಲ್ಲಿ ವಿಷ್ಣು ಸ್ಥಾನಕ್ಕೆ ಅಭ್ಯಾಗತನನ್ನಾಗಿ ನೇಮಿಸಬಹುದು. ಅದು ಇಟ್ಟದ್ದೇ ಅದಕ್ಕೆ ಸನ್ಯಾಸಿಗೂ ಒಂದು ಇರಲಿ ಅತ್ತಲಾಗಿ. ಗೃಹಸ್ಥನಾದವನು ವೈದಿಕನಾದ ಮೇಲೆ, ವೈದಿಕನು ಗೃಹಸ್ಥನಾಗಿರುವಾಗ ತನಗೆ ಒಪ್ಪಿಗೆ ಇಲ್ಲದಿದ್ದ ಸನ್ಯಾಸಿ ಧರ್ಮದವರು ಬಂದರು. ಅವರು ವೈದಿಕರೇ, ವೈದಿಕರಲ್ಲಿ ಪತಿತರು ಅಂತ ಹೇಳಿದಾಗೆ, ಬ್ರಹ್ಮ ಬಂಧು ಅಂತ ಹೇಳಿದಾಗೆ ಒಂದು ಸ್ಥಾನ ಉಂಟು ಅವರಿಗೆ. ಅಭ್ಯಾಗತ ಸ್ಥಾನ ಕೊಡಬಹುದಿತ್ತು, ಅದು ಕೊಡ್ಲಿಕ್ಕೆ ಉಪಾಯ ಇಲ್ಲ, ಯಾಕೆ ನಾನು ನೇಮಿಸಿ ಆಗಿದೆ. ಈಗ ಒಂದು ಕೆಲಸ ಮಾಡಬಹುದು, ಅದೌದು. ಯಾವ ಹೊತ್ತಿಗೆ ಬಂದ್ರು ಶ್ರಾದ್ದ ಕರ್ಮದ ಕಾಲದೇಶಗಳನ್ನು ವ್ಯತ್ಯಸ್ತಗೊಳಿಸಿ ಮಾಡಬಹುದಾದ ಒಂದು ಕೆಲಸ. ಆದ್ರೆ ನಾ ಕೊಡುವ ಹಾಗಿಲ್ಲ, ಕೊಡಿಸ್ತೇನೆ. ಹೌದಾ? ಸರಿಯಾದ ಪ್ರಜ್ಞೆ ಉಂಟು ಆ ಬಗ್ಗೆ, ಯಾವಾಗ ಕೊಡಬೇಕು ಯಾವಾಗ ಕೊಡಿಸಬೇಕು. ಕೊಡಿಸುವುದು ನಾವೇ ಕೊಟ್ಟ ಹಾಗೆ, ಆದ್ರೆ ಅನ್ಯಹಸ್ತ ದ್ವಾರ ಕೊಡಿಸುವುದು. ನಾವು ಕೊಡಬಾರದು ಯಾಕೆ ಅಂತಂದ್ರೆ, ನಾವು ಇವತ್ತು ಒಂದು ವಿಶಿಷ್ಟವಾದ ಕರ್ಮದಲ್ಲಿ ನಿರತರು ಮಾತ್ರ ಅಲ್ಲ, ದೀಕ್ಷಾಬದ್ಧರು. ಪಿತೃಕರ್ಮಕ್ಕೆ ಹೊರಟಾಗ ಬಂದ ಸನ್ಯಾಸಿಗೂ ಕರ್ಮಭಂಗದ ದೋಷ ಅವನ ಮೇಲೆಯೂ ಬರಬಾರದು, ನಮಗಂತೂ ಬರಲೇಬಾರದು. ಅದಕ್ಕಾಗಿ ವ್ಯವಸ್ಥೆ ಮಾಡುವ. ಅದಕ್ಕೇನಾಗಬೇಕು? ಭಿಕ್ಷುದೇವ ಭಿಕ್ಷುಕ, ನಾವು ಹಾಗೆ ತಿಳ್ಕೊಳ್ಳು. ಯಾಕಂದ್ರೆ ಸನ್ಯಾಸ ವೈದಿಕವಲ್ಲ, ಇದ್ದರೂ ಅದು ಕುಂಟ ಕುರುಡರಿಗೆ ಜೀವನೋಪಾಯಕ್ಕೆ ಇದ್ದದ್ದು ಇರಲಿ ಅಂತ ಉಪನಿಷತ್ತಿನ ವಾಕ್ಯಗಳನ್ನು ಕೆಲವು ಹೇಳಿಕೊಂಡು ಇರಲಿ. ಒಂದು ಬಗೆಯ ವಿಶಿಷ್ಟ ಸೀಮಿತ ಅಧಿಕಾರಿಗಳಿಗಿದ್ದದ್ದು ಇರಲೇಬಾರದು ಅಂತಿಲ್ಲ, ಆದ್ರೆ ಲೋಕವನ್ನೇ ಸನ್ಯಾಸಿ ಮಾಡ್ಲಿಕ್ಕೆ ಹೊರಡಬಾರದು ಅಂತ. ಲೋಕವು ಗೃಹಸ್ಥವಾಗಿಯೇ ಇರಬೇಕು, ಲೋಕವೇ ಗ್ರಹವಾಗಿರ್ಬೇಕು. ಆ ಹೊತ್ತಿನಲ್ಲಿ ಸನ್ಯಾಸಿ ಬಂದರೆ ಏನ್ ಮಾಡಬೇಕು? ಕೊಡಿಸ್ಬೇಕು. ಮೂರು ಮುಷ್ಟಿ ಜೋಳವೋ ತಂಡೂಲವೋ ಅಕ್ಕಿಯೋ ಗೋಧೂಮ ಗೋಧಿ, ಅದು ಕೊಟ್ಟದ್ದನ್ನು ಅವ ತಕ್ಕೊಳ್ಬೇಕು. ಒಳ್ಳೆ ಗೃಹಸ್ಥನಾದ್ರೆ ಒಳ್ಳೆ ಸನ್ಯಾಸಿ ಆದ್ರೆ ಅವರ ಸಂಭಾಷಣೆಯಲ್ಲಿ, ಸನ್ಯಾಸಿಗಳೇ ನಿಮ್ಗೆ ಯಾವ್ದು ಆದೀತು, ಇಂಥದ್ದು ಹಾಕಿದ್ದು ನಿಮಗೆ ಆಗ್ತದ, ಬೆಲ್ಲ ಹಾಕಬಹುದಾ, ದ್ರಾಕ್ಷ ನಿಷೇಧವ, ಬಾಳೆಹಣ್ಣು ನೀವು ತಿಂತೀರೋ ಅಂತ ಕೇಳಬಾರದು. ಅದು ಸನ್ಯಾಸಿಗಳು ಮಾಡಿಕೊಂಡದ್ದು, ಮೊದಲೇ ಹೇಳಿ ಕಳಿಸೋದು ಶಿಷ್ಯರ ಮೂಲಕ. ಇಂತಿಂತದ್ದು ನಮ್ಮ ಗುರುಗಳು ತೆಕ್ಕೊಳ್ಳುವುದಿಲ್ಲ, ಇಂತಿಂತದ್ದು ಬೇಕು ಅದಿಲ್ಲ, ಕೊಟ್ಟದ್ದು ತೆಕ್ಕೊಳ್ಬೇಕು ಮಾತ್ರ ಅಲ್ಲ ನೋಡಬಾರದು. ಈ ಸನ್ಯಾಸ ಧರ್ಮವನ್ನು
ಬಹಳವಾಗಿ ಉಪದೇಶಿಸಿದ, ತಾತ್ವಿಕವಾಗಿ ನಾವು ಒಪ್ಪದಿರುವ ಗೌತಮ ಅಂತ ಒಬ್ಬ ಇದ್ದಂತೆ, ಬುದ್ಧ ಅಂತರು ಹೇಳ್ತಾರೆ ಅವನನ್ನು. ಅವನು ನಿಷೇಧಿಸಿದ ಮಾಂಸವನ್ನೇ ಸ್ವೀಕರಿಸಿದ್ದಾನಂತೆ. ಯಾಕೆ? ಕೊಡುವವನಲ್ಲಿ ಇದ್ದದ್ದು ಶಿಷ್ಯ ಪ್ರೀತಿಗಾಗಿ. ಈಗ ಕೊಡುತ್ತೇನೆ ಮೂರು ಹಿಡಿಯಲ್ಲಿ ಜೋಳವು ಅಕ್ಕಿ. ನಮಗೆ ಈ ಹೊತ್ತಿಗೆ ಏನು ಸಿಗ, ನಮ್ಮಲ್ಲಿ ಇಲ್ಲ ಅಂತಲ್ಲ, ಇಲ್ಲಿ ಧಾರಾಳ ಉಂಟು. ಅದು ಸನ್ಯಾಸಿಗೆ ಕೊಡ್ಲಿಕ್ಕಿದ್ದದ್ದಲ್ಲ. ನಮ್ಮ ಹತ್ರ ಇದ್ದದ್ದು ಯಾರಿಗೆ ಎಷ್ಟು ಕೊಡಬೇಕು ಅಂತ ನಮ್ಗೆ ಗೊತ್ತುಂಟು. ತೆಕ್ಕೊಳ್ಬೇಕು, ನೀವು ಮಾತಾಡಬಾರ್ದು, ನಾನು ಮಾತಾಡಬಾರ್ದು, ಮುಂದುವರಿಸಬೇಕು. ಸಾಧ್ಯ ಆದ್ರೆ ಪುನರ್ದರ್ಶನ ಆಯ, ಈಗ ಕೊಡಿಸ್ತೇನೆ. ಅಲ್ಲ, ನೀವು ಏನೂ ಕೊಡಿಸ್ತೀರಿ, ಆದ್ರೆ ನಾವು ಬಂದದ್ದು ಅದಕ್ಕಲ್ಲ. ಮತ್ತೆ ನಾವು ಅದಕ್ಕಾಗಿ ಬಂದವರಲ್ಲ, ಭಿಕ್ಷುಗಳಾಗಿ ಬಂದವರು. ಭಿಕ್ಷುಕರಾಗಿಯೇ ನಿಂದವರು ಇರಬಹುದು. ಭಿಕ್ಷಾ ಇದು ವೈದಿಕವಾದ ವಿಧಾನವೇ. ಹೌದು, ಇದನ್ನು ಯಾವ ವೇದವೂ ನಿಷೇಧ ಮಾಡಲಿಲ್ಲ, ಸಮರ್ಥನೆ ಮಾಡಿದೆ. ಉಪನಯನಕ್ಕೆ ಉಂಟಲ್ಲ, ಮಾತೃ ಭಿಕ್ಷೆಯಿಂದಲೇ ತೊಡಗಿ ಉಂಟಲ್ಲ, ತಾಯಿಯಲ್ಲಿಯೇ ಮೊದಲನ ಭಿಕ್ಷೆಯನ್ನು ಕೇಳಬೇಕು. ಒಬ್ಬ ಒಂದು ಗುರುಕುಲ ವಾಸದಲ್ಲಿ ಮಾಡಬೇಕಿದ್ರೆ, ಗುರುಕುಲ ಪ್ರವೇಶ ಮಾಡಿ ಅವನಿಗೆ ಮೊಟ್ಟ ಮೊದಲು ಕೊಡುವ ವ್ರತೋಪದೇಶ ಯಾವುದು? ಭಿಕ್ಷಾಟನ. ಕಾರಣ ಏನು? ಯಾರು ಭಿಕ್ಷೆಗೆ ತೊಡಗುತ್ತಾನೋ ಅವನು ನಿಜವಾಗಿ ಅಹಂಕಾರ ತ್ಯಾಗ ಮಾಡ್ತಾನೆ, ವಿದ್ಯಾ ಭಿಕ್ಷೆಗೆ ಸಿದ್ಧನಾಗ್ತಾನೆ. ಹೌದು, ಈಶದಪಿ ಒಂದು ಎಳ್ಳಿನಷ್ಟು ಅಹಂಕಾರ ಇದ್ರೆ ಅವನು ಭಿಕ್ಷೆ ಕೇಳಲಿಕ್ಕಾಗೋದಿಲ್ಲ. ಒಬ್ಬ ಭಿಕ್ಷೆಯನ್ನ ಯಾಚಿಸ್ತಾನೆ, ತನ್ನ ಹೊಟ್ಟೆ ತುಂಬುವುದಕ್ಕೋ, ತನ್ನ ಬಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೋ. ಭಿಕ್ಷಾಟನೆಗೆ ಒಬ್ಬ ತೊಡಗುತ್ತಾನೆ ಅಂದ್ರೆ ಅಹಂಕಾರ ತ್ಯಾಗ ಮಾಡ್ತಾನೆ. ಆದ್ರಿಂದ ವಿದ್ಯಾಪಾತ್ರ ಆಗುವುದಕ್ಕೆ ಮೊಟ್ಟ ಮೊದಲ ಸಂಸ್ಕಾರವೇ ಭಿಕ್ಷಾಟನೆ. ಇದು ವೇದೋಕ್ತವಾದದ್ದು. ಅಂತಹ ಭಿಕ್ಷೆಗೆ ತೊಡಗಿದ ನಾವು, ಅದಕ್ಕೆ ಸರಿಯಾದ ಭಿಕ್ಷೆ ಪಡೀಬೇಕೋ ಬೇಡ? ಹೌದು, ಅದೇ ಯಾವುದೇ ಒಂದು ವಿಧಾನ, ಒಂದು ಸಮುದಾಯದಲ್ಲಿ, ಒಂದು ಜನಾಂಗದಲ್ಲಿ, ಒಂದು ವಿಶಿಷ್ಟವಾದ ಅರ್ಥದಲ್ಲಿ ಬಂದದ್ದು, ಅದು ಕೊನೆಗೊಂದು ಜೀವನೋಪಾಯ ಆಗ್ತದೆ. ಏನು ಉದ್ದದ ಹೊಟ್ಟೆ? ಗಂಧಲೇಪನ. ಅದೊಂದು ಅಲಂಕಾರವಾಗಿ, ಹಿತಮಿತವಾಗಿ, ದವ್ಯಪ್ರೀತ್ಯರ್ಥ ಅಂತಲೋ, ಶುದ್ಧಿ ಅಂತಲೋ ಬಂದದ್ದು. ಅದೇ ಮತ್ತೆ ಮೈಗೆಲ್ಲ ಲೇಪಿಸುವ ಪದ್ಧತಿ ಅದರ ನಂತರ ಬಂದದ್ದು. ಹಾಗೆ ಭಿಕ್ಷೆ ಅನ್ನೋದು ಹೃದಯವನ್ನು ವಿದ್ಯೆಗೆ ಸಿದ್ಧಗೊಳಿಸುವ ವಿಧಾನವಾಗಿ, ಅಂದ್ರೆ ಸ್ವತ್ವವನ್ನು ಕೆಳಗಿಟ್ಟು ಪರಾರ್ಥಕ್ಕೆ ಸಿದ್ಧನಾಗುವ, ವಿದ್ಯಾವಂತನಾಗುವುದಕ್ಕೆ ವೇದ ಭಿಕ್ಷೆಗಾಗಿ. ಜೀವಿಕೆಯು ಭಿಕ್ಷೆ, ಭಿಕ್ಷೆ ಇದನ್ನು ನಾವು ಮಾಡಿದವರು ಅಂದ್ರೆ ನಮ್ಮ ಪಿತೃಗಳು, ಪಿತಾಮಹ ಪ್ರಪಿತಾಮಹರು ಅನುಕೂಲಸ್ಥರೆ. ಹಾಗೆ ಅಂತ ಆ ಪದ್ಧತಿಯಿಂದ ನಾವು ಕಲಿತವರಲ್ಲ. ಆಚಾರ್ಯ ಕುಮಾರರಲ್ಲಿ ಅಭ್ಯಾಸವನ್ನು ಮಾಡುವ ಕಾಲಕ್ಕೆ ಈ ಪದ್ಧತಿಯನ್ನು ಮಾಡಿದ್ದೇವೆ. ಆದರೆ ಭಿಕ್ಷುಗಳಾಗಿ, ಸನ್ಯಾಸಿಗಳಾಗಿ ಪ್ರವೃತ್ತರಾದವರು ಸದ್ಯ ಅದನ್ನು ಅಹಂಕಾರ ನಿವೃತ್ತಿ ಅಂತಲೋ ಅಥವಾ ಧಾರ್ಮಿಕತೆಯ ಒಂದು ಸಂಕೇತ ಅಂತಲೋ ಭಾವಿಸಿ ವ್ಯವಹರಿಸ್ತಾ ಇಲ್ಲ. ಅದೊಂದು ಸುಲಭ ಉಪಾಯ ಆಗಿದೆ. ಅದಕ್ಕಾಗಿಯೇ ನಾವು ಅದನ್ನು ನಿಷೇಧಿಸ್ತಾ ಇರುವುದು ಕೂಡ. ಆದರೆ
ಬರಬೇಕಾದಲ್ಲಿ ಬರುವವ ಬಂದರೆ ಒಂದು ಕರ್ತವ್ಯ ಪೂರ್ತಿಗಾಗಿ, ಇನ್ನೊಂದು ನಾವು ಮಾಡ್ತಾ ಇರುವ ಕರ್ತವ್ಯ ಲೋಪವಾಗಬಾರದು ಎಂಬ ದೃಷ್ಟಿಯಿಂದ ನಾವು ಕೊಡ್ತೇವೆ ಅಂತ ಹೇಳಿದ್ದು. ಅಲ್ಲ ನೀವು ನೀವು ಬೇಡ ಅಂತಾದ್ರೆ ಬೇರೆ ಏನೋ ಬೇಕು ಅಂತ. ಅಲ್ಲ ಬೇಡ ಅಂತಲ್ಲ, ಕೊಡುವುದಾದ್ರೆ ನೀವು ಏನೂ ಕೊಡಬಹುದು ಅಂತ. ಯಾಕೆ ಅದನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಗೇಣುದ್ದದ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೆ ಆಹಾರ ಬೇಕು. ಆಹಾರವನ್ನು ಯಾವ ವಿಧಾನದಲ್ಲಾದರೂ ಪಡಿಬಹುದು, ಆದರೆ ವರ್ಣ ವಿಭಾಗದಿಂದ ಆಶ್ರಮ ವಿಭಾಗದಿಂದ ಲೋಕದಲ್ಲಿ ಒಂದು ವ್ಯವಸ್ಥೆ ಇರಲಿ ಎನ್ನುವ ಕಾರಣಕ್ಕಾಗಿ ಶಾಸ್ತ್ರದಲ್ಲಿ ನಿರ್ದೇಶ ಮಾಡಿದ್ದಾರೆ. ಒಬ್ಬ ವೈಶ್ಯನಾದರೆ ಕೃಷಿ ವಾಣಿಜ್ಯದಿಂದ ತನ್ನ ಹೊಟ್ಟೆಯನ್ನು ತುಂಬಿಕೊಳ್ಬೇಕು, ಒಬ್ಬ ಕ್ಷತ್ರಿಯನಾದರೆ ರಾಜ್ಯಭಾರದಿಂದ ಯುದ್ಧದಿಂದ ವಿಶೇಷವಾಗಿ ತನ್ನ ಹೊಟ್ಟೆಯನ್ನು ತನ್ನ ಪರಿವಾರದ ಹೊಟ್ಟೆಯನ್ನು ತುಂಬಿಸಿಕೊಳ್ಬೇಕು, ಒಬ್ಬ ಬ್ರಾಹ್ಮಣನಾದರೆ ಪ್ರತಿಗ್ರಹದಿಂದ ಯಾಜನದಿಂದ ಅಧ್ಯಾಪನದಿಂದ ಹೊಟ್ಟೆಯನ್ನು ತುಂಬಿಕೊಳ್ಬಹುದು. ಈಗ ಸನ್ಯಾಸಿಯಾದರೂ ಬ್ರಾಹ್ಮಣ ಹೌದೋ ಅದು ಮೊದಲು. ಆದ್ದರಿಂದ ಅಧ್ಯಾಪನ ಯಾಜನ ಮತ್ತು ಪ್ರತಿಗ್ರಹದಿಂದ ಹೊಟ್ಟೆ ತುಂಬಿಸಿಕೊಳ್ಳುವ ಅಧಿಕಾರ ಜನ್ಮದಿಂದಲೇ ಬರುತ್ತದೆ. ಆದ್ರಿಂದಲೇ ಬ್ರಾಹ್ಮಣನಿಗೆ ದಕ್ಷಿಣೆಯಲ್ಲಿ ದಾಕ್ಷಿಣ್ಯ ಇರಬಾರದು. ಹೌದು. ಕ್ಷತ್ರಿಯನಿಗೆ ಶಸ್ತ್ರ ಪ್ರಯೋಗದಲ್ಲಿ ದಾಕ್ಷಿಣ್ಯ ಇರಬಾರದು. ವೈಶ್ಯನಿಗೆ ಲಾಭ ಮಾಡುವಲ್ಲಿ ದಾಕ್ಷಿಣ್ಯ ಇರಬಾರದು. ವ್ಯಾಪಾರದಲ್ಲಿ ದಾಕ್ಷಿಣ್ಯ ಇಟ್ಟುಕೊಳ್ಬಾರ್ದು. ದಾಕ್ಷಿಣ್ಯ ಮಾಡಿ ದಾಕ್ಷಿಣ್ಯ ಇದ್ದರೆ ಇನ್ನೊಬ್ಬ ವ್ಯಾಪಾರಿಗೆ ಒಳ್ಳೇದು, ಇವ ಬಾಗಿಲಾಗ. ಆದ್ದರಿಂದ ಆದರೆ ನಾವು ವೈಯಕ್ತಿಕವಾಗಿ ಇನ್ನೊಂದು ಉಪಾಯ ಇಟ್ಟುಕೊಂಡಿದ್ದೇವೆ, ಅದು ಸಿದ್ಧಿಯಿಂದ ಬಂದದ್ದು. ಏನು ಅಂತಂದ್ರೆ, ಹಸಿವೆ ಆಗಿದೆ ಅಂತ ಗ್ರಹಿಸಿದ್ರೆ ಆಹಾರ ಬೇಕು ನನಗೆ. ಗ್ರಹಿಸಿದ್ರೆ ಹಸಿವೆ ಆಗಿವೆ ಅಂತ ಗ್ರಹಿಸದೇ ಇದ್ರೆ ಒಂದು ವರ್ಷ ಆದರೂ ಆಹಾರ ಬೇಡ. ಬೇಡ ನಮಗೆ ಆಹಾರ ಬೇಡ. ಹಸಿದ ಹೊತ್ತಿಗೆ ಸಿಕ್ಕಿದ್ರೆ ಪಾಯಸ ಆದರೂ ಆಗುತ್ತದೆ, ಪರಮಾನ್ನ ಆದರೂ ಆಗುತ್ತದೆ, ಅಥವಾ ಯಾವುದೋ ಒಂದು ಪಾತ್ರ ಇಲ್ಲಿರುವ ಸುರೆ ಆದರೂ ಆಗುತ್ತದೆ. ಅದು ಶಿಷ್ಯರಿಗೆ ಗೊತ್ತು. ಇಲ್ಲದೇ ಇದ್ರೆ ಕಥಕಥನೆ ಕುದಿಯುತ್ತಿರುವ ಅಯಪ್ಪಾಕ ಕಬ್ಬಿಣದ ರಸ ಆದರೂ ಆಗ್ತದೆ. ಜೀರ್ಣ ಆಗ್ತದೆ ಬದುಕಿನಲ್ಲಿ ತಿನ್ನುವುದರಲ್ಲಿ ಬಲು ದೊಡ್ಡ ರುಚಿ ನವರಸಗಳು ಸುರುಚಿಯೋ ಅಲ್ಲ, ಬಲು ದೊಡ್ಡ ರುಚಿ ಇರುವುದು ಹಸಿವೆ. ಆದ್ದರಿಂದ ಹಸಿವ ರುಚಿಯೇ, ಹಸಿವ ಆಗಿದೆ ಅಂತ ಗ್ರಹಿಸಿದ್ರೆ ಅಯಪ್ಪಾಕ ಆದರೂ ಆಗ್ತದೆ ಅಂತ ಹೇಳಿದ್ಯಾಕೆ. ಸುಡುವ ಬೆಂಕಿಯೇ ಆಹಾರ ಆಗ್ತದೆ. ಹಸಿವೆಂಬ ಬೆಂಕಿಯನ್ನು ಸುಡುವುದಕ್ಕೆ ಸುಡುವ ಬೆಂಕಿ ಆದರೂ ಆಗ್ತದೆ. ಬೆಂಕಿಯ ಮೇಲೆ ಬೆಂಕಿ, ತಣ್ಣನೆಯ ನೀರಾದರೂ ಆಗ್ತದೆ, ಗಂಗೋದಕ ನರ್ಮದೆಯ ನೀರು ಯಾವುದಾದ್ರೂ ಆಗ್ತದೆ. ಅದಕ್ಕಾಗಿ ಅದರಿಂದ ಕಾಳಿಗೋ ಪೂಳಿಗೋ ಬಂದು ಜೋಳಿಗೆಯನ್ನ ಹಿಡಿಯುವ ತಿರುಪುಳಿ ಅಂತ ಗ್ರಹಿಸಬಾರ್ದು. ಅದಲ್ಲ ಮತ್ತೆ ಮತ್ತೆ ಯುವಾವಸ್ಥೆಯಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದ್ದು ಇದು ಒಂದು ಬಗೆಯ ಅವೈದಿಕ ಎಂಬ ತಿರಸ್ಕಾರದ ಧೋರಣೆ ನಿಮಗಿದೆ ಅಂತ ನಾನು. ಕ್ರಮ ಮುಕ್ತಿ ಇದ್ದ ಹಾಗೆ ಹೌದು, ಕ್ರಮ ಸನ್ಯಾಸ ಅಂತ ಆದ್ರೂ ಉಂಟು, ಅದು ಅವಕಾಶ ಇದೆ. ಗಾರಹಸ್ಥ್ಯ ವಾನಪ್ರಸ್ಥ ಮತ್ತೆ ಸನ್ಯಾಸವೇ ಎದ್ದು ಹೋಗುವುದೇ, ಇದನ್ನು ಉಳಿದವರು ತಡೆಯುವ ಹಾಗೂ ಇಲ್ಲ. ಮರದ ಬುಡದಲ್ಲಿ ಎಲ್ಲಿಯೋ ಇದ್ದ ಹಾಗೆ ಮತ್ತೆ ಉತ್ಕ್ರಾಂತಿ ಉಂಟಾಗ್ತದೆ. ಇದಾಗಲ್ಲ ಸಣ್ಣ ಪ್ರಾಯದಲ್ಲಿ ಅಂದ್ರೆ ಲಂಘನ ಮಾಡಿ ಆಶ್ರಮಗಳನ್ನು ಬಿಟ್ಟು ಒಂದು ರೀತಿ ವಕ್ರ ಮಾರ್ಗದಿಂದ ನಿವಾರಿಸಿ ಮಾಡಿದ ಹಾಗೆ ಕಾಣ್ತದೆ. ಅದು ವಕ್ರ ಮಾರ್ಗ ಅಲ್ಲ, ಅದು ರುಜು ಮಾರ್ಗ. ಸಪ್ತತೇರೂರ್ಧ್ವಂ ಸನ್ಯಸೆ ಅಂತ ಒಂದು ಶಾಸ್ತ್ರ, ಅದು ಸಾಧಾರಣ ಜನರಿಗೆ ಹೇಳಿತ್ತು. 70 ನಂತರ ಸನ್ಯಾಸಿ ಆಗಿರಬೇಕು ಅಥವಾ ಸನ್ಯಾಸ ಆಶ್ರಮವನ್ನ ಸ್ವೀಕಾರ ಮಾಡಬೇಕು. ಯಾಕೆಂದ್ರೆ 70 ನಂತರ ನೋಡುವುದಕ್ಕೆ ಬೇಕು ಅಂತಿಲ್ಲ, ಕೇಳುವುದಕ್ಕೆ ಬೇಕು ಅಂತಿಲ್ಲ, ತಿನ್ನುವುದಕ್ಕೆ ಬೇಕು ಅಂತಿಲ್ಲ. ರಸಭರಿತವಾದ ದೃಶ್ಯವಾಗಲಿ ರಸಭರಿತವಾದ ಆಹಾರವಾಗಲಿ ತಂದುಕೊಟ್ಟರು ಬೇಡ ಅಂತ ಕಾಣುವ ಕಾಲ ಅದು. ಕೆಲವರಿಗೆ ಮೊದಲು ಸಿಕ್ಕದವರಿಗೆ 70 ನಂತರವೇ ಅದು ಬೇಕಾಗ ಅಲ್ಲ ಬೇಕಾಗಬಹುದು, ಆದ್ರೂ ಅವರು ಬಿಡಬೇಕಾಗ್ತದೆ. ಬಿಡು ಅಂತ ವೈದ್ಯರಾದರೂ ಹೇಳ್ತಾರೆ ಆಮೇಲೆ ಇದೆಲ್ಲ ಮಾಡಬಾರದು ನೀವು ಅಂತ. ಆದ್ದರಿಂದ ಸಪ್ತತೇರೂರ್ಧ್ವಂ ಸನ್ಯಸೆ ಸಾಧಾರಣ ಜನರಿಗೆ ಹೇಳಿತು. ಮನುವಾದಿಗಳಿಗೆ ಹೌದು ಕ್ರಮವಾಗಿ ಬಾಲ್ಯ ತಾರುಣ್ಯಗಳಲ್ಲಿ ವಿದ್ಯಾಭ್ಯಾಸ ಅರ್ಥಾತ್ ಬಾಲ್ಯ ಶೈಶವೊಂದನ್ನು ಬಿಟ್ಟು ಬ್ರಹ್ಮಚರ್ಯ ಗಾರಹಸ್ಥ್ಯ ವಾನಪ್ರಸ್ಥ ಸನ್ಯಾಸ ಮನುವಾದಿಗಳಿಗೂ ನಮ್ಮ ಆಚಾರ್ಯರಿಗೂ ಸಮ್ಮತವಾದ್ದು ಇದು. ಹೀಗಿತ್ತು ಸಾಧಾರಣ ಜನರಿಗಾದರೆ ಕೆಲವು ವಿಶೇಷ ಅರ್ಹತೆ ಇದ್ದವರಿಗೆ ಶಾಸ್ತ್ರದಲ್ಲಿ ಒಂದು ವಾಕ್ಯ ಇದೆ, ಯದಹ ರೇವ ವಿರಜೇತ್ ತದಹ ರೇವ ಪ್ರವ್ರಜೇತ್. ಆ ಹೊತ್ತಿಗೆ ವಿರಾಗ, ಯಾವ ಕ್ಷಣದಲ್ಲಿ ವೈರಾಗ್ಯ ಹುಟ್ಟಿತೋ ಆವಾಗ ಸಂದರ್ಭ ಯಾವುದು, ವಯಸ್ಸಾವುದು, ಸನ್ನಿವೇಶ ಯಾವುದು, ಯಾವುದನ್ನು ಯೋಚನೆ ಮಾಡಬೇಕಾದಿಲ್ಲ, ಕೂಡಲೇ ಸನ್ಯಾಸ ಆ ಕ್ಷಣದಲ್ಲಿ ಸನ್ಯಾಸ ತಗೊಳ್ಬಹುದು. ಅದು ಹೇಳಿದ್ದಕ್ಕೊಂದು ಕಾರಣ ಬೇರೆ, ಆ ಸನ್ಯಾಸಕ್ಕೆ ಪರಮಹಂಸ ಅಂತ ಅದಕ್ಕೆ ಕಾರಣ ಬೇರೆ ಉಂಟು. ಆ
ಶಾಸ್ತ್ರ ವಿಧಿಯ ಹಿಂದೆ ಒಂದು ಹೆದರಿಕೆ ಉಂಟು. ಯದಹರೇವ ವಿರಜೇತ್ ತದಹರೇವ ಪ್ರವರಜೇತ್. ಯಾವ ಹೊತ್ತಿಗೆ ಸನ್ಯಾಸ ತೆಕ್ಕೊಳ್ಬೇಕು ಅಂತ ಬಂತ, ಆ ಹೊತ್ತಿಗೆ ತೆಕ್ಕೊಳ್ಬೇಕು. ಯಾಕೆ ಕ್ಷಣ ತಪ್ಪಿದ್ರೆ ಬೇಡ ಅಂತ ಆಗ್ತದೆ ಅಂತ. ಆತ್ಮಹತ್ಯೆ ಹಾಗೆ ಬರುವ ವರ್ಷ ಆತ್ಮಹತ್ಯೆ ಮಾಡ್ತೇನೆ ಅಂತ ಇವತ್ತು ಆಲೋಚನೆ ಮಾಡುವ ಕ್ರಮ ಇಲ್ಲ, ಆ ಹೊತ್ತಿಗೆ ಮಾಡಿಬಿಡ್ತಾರೆ. ಉದಾಹರಣೆ ವಿರುದ್ಧವಾದದ್ದಾದ್ರೂ ಸಾಮ್ಯ ಉಂಟು. ವಿರಾಗವೆಂಬುದು ಕೂಡ ಸ್ಥಿರವಲ್ಲ ಅಂತ ಅದು ಒಂದು ಅಭಿಪ್ರಾಯ ಮಂಡನ ಪಂಡಿತರೇ. ಆದ್ರೆ ಈ ಶಾಸ್ತ್ರದ ಅಂತರ ಅರ್ಥ ಬೇರೆ ಇದೆ. ಯದಹರೇವ ವಿರಜೇತ್ ಅಂತ, ಯಾವ ಕ್ಷಣದಲ್ಲಿ ವೈರಾಗ್ಯ ಹುಟ್ಟಿಕೊಂಡಿತು, ಸನ್ಯಾಸ ತೆಗೆದುಕೊಳ್ಳಬೇಕು ಎಂಬ ಆಸೆ ಬೇರೆ, ವೈರಾಗ್ಯ ಹುಟ್ಟುವುದು ಬೇರೆ. ಸನ್ಯಾಸ ತೆಕ್ಕೊಳ್ಳುದಲ್ಲ, ಸನ್ಯಾಸ ಬರುವುದು. ಸನ್ಯಾಸ ತಾನಾಗಿಯೇ ಸಿದ್ಧವಾದ ಮೇಲೆ ಅವನು ತೆಕ್ಕೊಂಡ ಸನ್ಯಾಸ ಆದ್ರೆ ಅದನ್ನು ಕೊಡ್ಲಿಕ್ಕಾಗ್ತದೆ, ಕೊಡ್ಲಿಕ್ಕಾಗ ಇದು ಹಾಗಲ್ಲ. ಬಂದ ಸನ್ಯಾಸ ಆದ್ರೆ ಬಿಡ್ಲಿಕ್ಕಾಗುದಿಲ್ಲ. ತಾನಾಗಿ ಸನ್ಯಾಸವೆಂಬುದು ಸಿದ್ಧವಾದಾಗ ಅವನು ಅನಾಶ್ರಮಿ ಆಗಿಬಿಡ್ತಾನೆ. ಸನ್ಯಾಸ ಬರುವುದಂತೆ, ಪ್ರಾಯ ಆಗುವುದಂತೆ, ಮದುವೆಯು ಆಗುವುದಂತೆ. ಕೆಲವು ಆಗುವುದು, ಕೆಲವು ಮಾಡಿಸೋದು, ಮಾಡುವುದು ಕೆಲವು, ಬಿಡುವುದು ಕೆಲವು, ಹಿಡ್ಕೊಳ್ಳುವುದು ಎದ್ದ ಕೆಲವು ಅನಿವಾರ್ಯ. ಆದ್ರಿಂದ ಯದಹರೇವ ವಿರಜೇತ್ ಅಂದ್ರೆ ವೈರಾಗ್ಯ ಹುಟ್ಟಿದ ಕ್ಷಣದಲ್ಲಿ ಅವನು ಅನಾಶ್ರಮಿ ಆಗಬಾರದು ಎನ್ನುವ ಕಾರಣಕ್ಕೆ ತದಹರೇವ ಪ್ರವ್ರಜೇತ್. ಆದ್ರಿಂದ ಈ ಪ್ರವ್ರಾಜಕ ಸನ್ಯಾಸವೆಂಬುದು ಆ ಕ್ಷಣದಲ್ಲಿಯೇ ಬರ್ತದೆ ಅಂತ ಶಾಸ್ತ್ರ ಹೇಳಿದೆ. ಆದ್ರಿಂದ ಶುದ್ಧ ವೈದಿಕವಾದಂತಹ ಸಮುದಾಚಾರ ಆಯ್ತು ಈ ಸನ್ಯಾಸ. ನಮ್ಮಂತಹ ಸನ್ಯಾಸಿಗಳಿಗೆ ಹಸಿವಾಗಿದೆ ಅಂತ ಅರಿವಿಗೆ ಬರೋದೇ ಅಪರೂಪ. ಮತ್ತೆ ನಾವು ಹಸಿವಾಗಿದೆ ಅಂತ ಹೇಳುವಾಗ ನಮ್ಮ ಹೊಟ್ಟೆ ಕಾಯಿಸಬಾರದು ಅಂತ ಶಾಸ್ತ್ರ ಹೇಳಿದೆ. ಯಾರಿಗಾದರೂ ಕೊಡದೇ ಇರಬಹುದು, ಸನ್ಯಾಸಿಗೆ ಮಾತ್ರ ಕೊಡದೇ ಇರಬಾರದು ಅಂತ ಶಾಸ್ತ್ರ ಇರೋದು. ಆ ಪಾಪ ಬರದೇ ಇರಲಿ ಅಂತ ನಾವೇ ಕೇಳ್ತಾ ಇರೋದಿಲ್ಲ. ಅಂತೂ ಸನ್ಯಾಸಿಗಳ ಪರವಾಗಿಯೂ ಕೆಲವು ವಿಷಯ ಉಂಟು, ಇಲ್ಲದ್ರೆ ಸನ್ಯಾಸಿ ಬದುಕುವುದಿಲ್ಲ. ಅಲ್ಲ, ವಿಷಯ ಇರೋದ್ರಿಂದಲೇ ಸನ್ಯಾಸಿಗಳು ನಾವಿರೋದಿಲ್ಲ. ಇದ್ರೆ ದುಡಿಮೆ ಇಲ್ಲದ ವರ್ಗ ಅದಾದ್ರಿಂದ ಅವನನ್ನು ರಕ್ಷಿಸುವ ಕೆಲಸ ಉಳಿದವರಿಗೆ ಇರುವುದರಿಂದ ಇದೆಲ್ಲ ಜಾಗ್ರತೆ ಮಾಡಿ ಹೇಳಿಟ್ಟಿದ್ದಾರೆ. ಇಲ್ಲದಿದ್ರೆ ಸನ್ಯಾಸಿಯ ಶವ ಬಿದ್ರೆ ಅದಕ್ಕೂ ಗೃಹಸ್ಥನೇ ಹೊಣೆ ಆಗ್ತಾನೆ. ಅಲ್ಲ ಅದು ಹೌದಲ್ಲ, ಅವನ ಮುಂದೆ ಮನೆಯ ಮುಂದೆ ಸನ್ಯಾಸಿ ಬಿದ್ದಿದ್ದಾನೆ. ನಿಜವಾಗಿ ಅವ ಕೆಲವು ದಿವಸ ಆಗಿದೆ ತಿನ್ನದೆ, ಅಲ್ಲ ನಿಜ. ಆದ್ರೂ ಕಾರಣ ಗೃಹಸ್ಥನಾಗ್ತಾನೆ ಅಂತ. ಅಲ್ಲ, ಶಾಸ್ತ್ರ ಎಷ್ಟರ ಮಟ್ಟಿಗೆ ಹೇಳಿದೆ ಅಂತಂದ್ರೆ, ಒಬ್ಬ ಸನ್ಯಾಸ ಸ್ವೀಕಾರ ಮಾಡ್ತಾನೆ ಅಂದ್ರೆ ಕೊಡಿಸುವ ಹೊಣೆಯು ಗೃಹಸ್ಥನದೇ ಮಾತ್ರ ಅಲ್ಲ, ಅವನೇ ಕೊಡಿಸಬೇಕು. ಸನ್ಯಾಸ ಸ್ವೀಕಾರ ಮಾಡುವವನು ನೋಡ್ತಾರಂತೆ, ಆಸ್ತಿಕರಾದ ಸದ್ಗೃಹಸ್ಥರು ಸನ್ಯಾಸದ ಮೇಲೆ ಗೌರವ ಇರುವವರು ಊರಲ್ಲಿ ಇದ್ದಾರೋ ಅಂತ. ಅಲ್ಲ, ಅದಿಲ್ಲದೇ ಇದ್ರೆ ಮತ್ತೆ ಸನ್ಯಾಸಕ್ಕೆ ಸಿಕ್ಕುವುದೇ ಇಲ್ಲ ಅಲ್ಲ. ಹೀಗಿರುವುದರಿಂದ ಕಾಡಿಗೋ ಕೂಳಿಗೋ ಬಂದ ತಿರು ಕೂಳಿ ನಾವಲ್ಲ, ನಮಗೆ ಬೇಕಾದ ಭಿಕ್ಷೆ ಒಂದಿದೆ. ನಾವು ಹೇಳದೆ ಇದ್ರೆ ಗೊತ್ತಾಗುವುದಿಲ್ಲ. ಭಿಕ್ಷೆ ಉಂಟು, ಭಿಕ್ಷೆ ಉಂಟು. ಈ ಭಿಕ್ಷೆ ಅಲ್ಲ, ಈ ಭಿಕ್ಷೆ ಅಲ್ಲ, ಶಿಷ್ಯರಿಂದ ಕೊಡಿಸುವ ಭಿಕ್ಷೆ ಅಲ್ಲ, ಸ್ವತಃ ನೀವೇ ಕೊಡ ಮಾಡುವ, ಕೊಡ ಮಾಡುವ ಭಿಕ್ಷೆ. ಅದು ವಾದ ಭಿಕ್ಷೆ, ಅದಕ್ಕಾಗಿ ಬಂದಿದ್ದೇವೆ. ವಾದ ಭಿಕ್ಷೆ ಹೌದು, ಬಹಳ ದಿವಸ ಆಯ್ತು ನಮ್ಮ ಹತ್ರ ಹಾಗೆ ಬಾರದೆ. ಯಾಕೆ ನಾವು ಹಾಗೆ ಹೋಗುವುದಿಲ್ಲ, ನಮ್ಮ ಹತ್ರ ಬರ್ಲಿಕ್ಕೆ ಹೇಳ್ತಾರೆ, ಅವರ ಹತ್ರ ಸಾಧ್ಯ ಇಲ್ಲ. ಹೆದರಿಕೆಯೋ ಗೌರವೋ, ಕೆಲವರು ಕೆಲವರನ್ನು ಉದ್ದೇಶಿಸಿ ಹೇಳುವ ಕೆಲವು ವಾಕ್ಯಗಳಿಗೆ ಅರ್ಥ ಏನು ಅಂತ ಅವರೇ ಹೇಳಬೇಕು. ಸಭೆಯಲ್ಲಿ ಒಬ್ಬನನ್ನು ನಿಲ್ಲಿಸಿ ಹೇಳುವ ಕ್ರಮ ಉಂಟು, ಇವರ ವಿಷಯ ಹೇಳಿ ಪ್ರಯೋಜನ ಇಲ್ಲ. ಅಂದ್ರೆ ಶ್ರೇಷ್ಠರು ಅಂತ ಒಂದರ್ಥ, ಕೇಳುವವನಿಗೆ ಏನಾಗ್ತದೋ ಗೊತ್ತಿಲ್ಲ. ಹಾಗೆ ನಮ್ಮ ಬಗ್ಗೆ ಆ ಪ್ರತೀತಿ ಉಂಟು, ಅವರ ಹತ್ರ ಹೋಗುವುದು ಕಷ್ಟ ಅಂತ. ಹೌದಲ್ಲ, ವಾದ ಭಿಕ್ಷೆಗೆ ಬಂದದ್ದಲ್ಲ, ಒಪ್ಪಿದೆ. ಆದರೆ ಒಪ್ಪಿದೆ ಸಂತೋಷದಲ್ಲಿ ಸಂತೋಷವೇ. ಯಾಕೆ ನಾವು ಯಾವ ಕರ್ಮದಲ್ಲಿ ತೊಡಗಿದ್ದೇವೋ ಅದು ಕರ್ತವ್ಯ ದೃಷ್ಟಿಯಿಂದಲೂ ಹೌದು, ಆದರ್ಶ ರೂಪವೂ ಹೌದು. ಆಚಾರ್ಯತ್ವ ಎರಡು ಬಗೆಯಲ್ಲಿರುತ್ತದೆ. ಒಂದು ಆಚಾರವನ್ನು, ವೈದಿಕ ಆಚಾರವನ್ನು ತಿಳಿದು ಆಚರಿಸಿ ಉಪದೇಶಿಸುವುದು. ಇನ್ನೊಂದು ತನ್ನ ಆಚಾರವೇ ಉಪದೇಶವಾಗಿರುವಂತೆ ಮಾಡುವುದು. ಪ್ರಾಚೀನ ಕಾಲದಲ್ಲಿ ದೇವವ್ರತ ಭೀಷ್ಮರಂಥವರು ಹಾಗಿದ್ರಂತೆ. ಕ್ಷತ್ರಿಯರಾದರೂ ಆಚಾರ್ಯತ್ವ ಅವರಿಗೆ ಹೇಗೆ ಬಂತು ಅಂತ ಕೇಳಿದ್ರೆ, ಅವರು ಉಪದೇಶಕರಾಗಿ ಮಾತ್ರ ಇದ್ದದ್ದಲ್ಲ, ಬದುಕೇ ಗ್ರಂಥವಾಗಿತ್ತು. ಜನಕಾದಿಗಳಿಗೂ ಹಾಗಿತ್ತಂತೆ.
ನಮಗದು ಎರಡೂ ಆಗಬೇಕು ಅಂತ ಕೀರ್ತಿಗಾಗಿ ಅಲ್ಲ, ವೈದಿಕ ಧರ್ಮದ ಉದ್ಧಾರಕ್ಕಾಗಿ, ವೈದಿಕ ಧರ್ಮವನ್ನು ಎತ್ತಿ ಹಿಡಿಯುವುದಕ್ಕಾಗಿ. ಆದರೆ ಏನು ಮಾಡುವ, ಸನ್ಯಾಸವನ್ನೇ ಪ್ರಧಾನ ಧರ್ಮವನ್ನಾಗಿ ಇಟ್ಟುಕೊಂಡು ಸನ್ಯಾಸವೇ ಪರಮ, ಆತ್ಯಂತಿಕವಾಗಿ ಜೀವಿಗಳೆಲ್ಲ ದೇಹಧಾರಿಗಳಾಗಿದ್ದವರು ಸನ್ಯಾಸಿಗಳಾಗಬೇಕು ಅಂತ ಉಪದೇಶಿಸ್ತಾ ಬಂದ ಬುದ್ಧನು ಅಲ್ಲ ಅವನ ಅನುಯಾಯಿಗಳು, ಅವರನ್ನು ನಮ್ಮ ಗುರುಗಳು ಪರಾಸ್ತಗೊಳಿಸಿ ವೈದಿಕ ಧರ್ಮವನ್ನು ದೃಢಗೊಳಿಸಿ ಗಾರ್ಹಸ್ಥ್ಯವನ್ನೇ ಪ್ರಧಾನವಾಗಿಟ್ಟುಕೊಂಡು ವ್ಯವಹರಿಸಬೇಕು ಅಂತ ಸ್ಥಾಪಿಸಿದರು. ಉಳಿದವರನ್ನು ನಾವು ಪರಾಸ್ತಗೊಳಿಸಿದ್ದೇವೆ. ವೈದಿಕರಲ್ಲಿಯೂ ನೀವೇ ಹೇಳಿದ ಹಾಗೆ ಸನ್ಯಾಸಿಗಳಿದ್ದಾರೆ, ಅವರಲ್ಲಿಯೂ ಕೆಲವರು ಬಂದಿದ್ದಾರೆ, ಆಮೇಲೆ ಇವರು ಬಂದದ್ದನ್ನು ನೋಡಿ ಅವರು ಬರಲಿಲ್ಲ. ಹಾಗಿದ್ದ ಒಂದು ಸನ್ನಿವೇಶ ಉಂಟು ಅಂತಾದ್ರೆ ಅದನ್ನು ವೈಯಕ್ತಿಕ ವಿಜಯಕ್ಕಾಗಿಯೋ ಅಲ್ಲ ಭಿಕ್ಷೆಯನ್ನು ಕೊಟ್ಟಿದ್ದೇವೆ ಎಂಬ ಅಹಂಕಾರದ ಪ್ರದರ್ಶನಕ್ಕಾಗಿಯೋ ಅಲ್ಲ, ವೇದ ಧರ್ಮದ ಸ್ಥಾಪನೆ ಅವಕಾಶ ಅಂತ ಸ್ವೀಕರಿಸಿದ್ದೆ. ಆದರೆ ಒಂದು ನಿರ್ಬಂಧ ಉಂಟು, ಇಲ್ಲಿ ಔಪಚಾರಿಕವಾಗಿ ಭಿಕ್ಷಾರ್ಥಿ ನೀವಾದ್ರಿಂದ, ದಾತೃ ನಾನಾದ್ರಿಂದ ಈ ಮೊದಲನೇ ನಿಬಂಧನೆಯನ್ನು ನೀವು ಒಪ್ಪಿಕೊಳ್ಳಬೇಕಾಗ್ತದೆ. ನಾವು ತೊಡಗಿದ ಶ್ರಾದ್ದ ಕರ್ಮವನ್ನು ಪೂರ್ತಿಗೊಳಿಸಬೇಕು, ಇಲ್ಲದಿದ್ರೆ ಈ ಕರ್ತವ್ಯಕ್ಕೆ ಹೊರಟು ಮೊದಲ ಕರ್ತವ್ಯವನ್ನು ಮರೆತ ಹಾಗಾಗ್ತದೆ. ಸರಿಯಲ್ಲ, ಇದನ್ನು ಪೂರೈಸಬೇಕು. ಪೂರೈಸಲಿಲ್ಲ ವಾದದ ಭಿಕ್ಷೆಯನ್ನು ನಾನು ಕೊಡುವುದಕ್ಕೂ ಅರ್ಹನಾಗುವುದಿಲ್ಲ, ಸ್ವೀಕರಿಸುವುದಕ್ಕೂ ನೀವು ಅರ್ಹರಾಗುವುದಿಲ್ಲ. ಶ್ರಾದ್ದವನ್ನು ಕೆಡಿಸಿ ಭಿಕ್ಷೆಯನ್ನು ಸ್ವೀಕರಿಸಿದ ಅಂತ ಬರ್ತದೆ. ನಿಮಗೆ ಇಲ್ಲಿ ಇರುವುದಕ್ಕೆ, ಸಾಕ್ಷೀಭೂತರಾಗಿರುವುದಕ್ಕೆ ಸಂತೋಷವಿದ್ರೆ ಇರಬಹುದು. ಪರಮಾಚಾರ್ಯರಾದಂತಹ ಬಾದರಾಯಣರು, ಜೈಮಿನಿಗಳು ಇಲ್ಲಿ ಸಾನ್ನಿಧ್ಯ ಹೊಂದಿದ್ದಾರೆ. ನಾನಾಗೋತ್ರ ಸೂತ್ರ ಪ್ರವರ್ತಕನ ವಿದ್ವಾಂಸರಿದ್ದಾರೆ. ಹೆಚ್ಚು ಮಾತು ಯಾಕೆ, ಈಗ ಬಂದದ್ದು ನನ್ನಲ್ಲಿ, ಇಲ್ಲದ ನಿಮ್ಮಲ್ಲಿ ಭಿಕ್ಷೆ ವಾದಭಿಕ್ಷೆಯನ್ನು ಕೊಡಬಲ್ಲವರು ನಮ್ಮ ಶಿಷ್ಯರಲ್ಲಿ, ನಮ್ಮ ಶಿಷ್ಯರೇ ಸಾಕು. ಆದರೆ ನೀವು ಅಪೇಕ್ಷಿಸುವುದು ನಮ್ಮಲ್ಲಿ, ಆದ್ರಿಂದ ನಿಮ್ಮನ್ನು ನಾನು ತುಚ್ಛೀಕಾರ ಮಾಡಿದಾಗ್ತದೆ. ಇದನ್ನು ಪೂರೈಸ್ತೇನೆ. ಆ ಹೊತ್ತಿಗೆ ಸನ್ಯಾಸ ಧರ್ಮಕ್ಕನುಸಾರವಾದಂತಹ ವಿಧಿವಿಧಾನಗಳನ್ನು, ನಿತ್ಯ ಕರ್ಮಗಳನ್ನು ನೀವು ನದಿ ತಟಕ್ಕೆ ಹೋಗಿ ಪೂರೈಸುವುದಕ್ಕೆ ನಾವೇ ಮಾರ್ಗದರ್ಶನವನ್ನು ಮಾಡುತ್ತೇವೆ. ಇದನ್ನು ಪೂರೈಸಿದ ಮೇಲೆ ನಾಳೆಯ ಪ್ರಭಾತ ಕಾಲದಲ್ಲಿ ಇಲ್ಲಿ ವೇದ ಭವನದ ಸಭಾಮಂದಿರದಲ್ಲಿ ನೀವು ನಿಮ್ಮ ಶಿಷ್ಯ ಕನ್ನಡದೊಂದಿಗೆ ಉಪಸ್ಥಿತರಾದ್ರೆ ನಾವು ಬರ್ತೇವೆ, ವಾದಕ್ಕೆ ನಾವು ಸಿದ್ಧ. ಆಗಲಿ, ಹಾಗೆ ಮಾಡೋಣ. ಮುಗಿಸಿ ಆಯ್ತಲ್ಲ, ಹಾಗಾದ್ರೆ ಮತ್ತೊಮ್ಮೆ ಪಂಡಿತ ಮಂಡಿತ ಸಭೆಯಲ್ಲಿ, ಪಂಡಿತ ಮಂಡಿತ ಸಭೆಯ ಬಗುಬಯರು ಖಂಡನೆ ಮಾಡನೆ ಗಣಿಯಾಗಿ ಆಶ್ರಮೋಚಿತವಾದ, ನಿಮ್ಮ ಸ್ಥಾನೋಚಿತವಾದ ಒಂದು ಪೀಠವನ್ನು ನಿಮಗಿರಿಸಿದ್ದೇವೆ. ಒಳ್ಳೆಯದಾಯ್ತು, ನಮ್ಮಲ್ಲಿ ಇರಲಿಲ್ಲ ಅದು, ಕಷ್ಟಪಟ್ಟು ನಾವು ತರಿಸಿದ್ದು. ಕಾವಿ ಬಣ್ಣದ ಬಟ್ಟೆ ಇಲ್ಲ ನಮ್ಮಲ್ಲಿ, ಇಲ್ಲ ಅದು, ನಮಗೆ ನಿಷೇಧ. ಅಂದ್ರೆ ನಮಗೆ ಹೀನೋಪಯೋಗಕ್ಕಿದ್ದದ್ದು ಅಂತ ಅರ್ಥ. ಅಂತಹದ್ದನ್ನು ನಿಮಗೆ ಕೊಡಿಸುವುದಿಲ್ಲ ನಾವು. ಆದರೂ ನಮ್ಮಲ್ಲಿ ವಾದ ಮಾಡಿ ಸೋತ ಸನ್ಯಾಸಿಗಳು ಪರಿತ್ಯಜಿಸಿದ್ದುಂಟು. ನಮಗೆ ಗೃಹಸ್ಥರಿಗಾಗುವ ಪೀಠ,
ನಾವು ಧರಿಸುವ ಆಭರಣವೋ ಪೋಷಾಕ ಪ್ರದರ್ಶನಕ್ಕಲ್ಲ, ಅದು ರಾಜಾದಿಗಳಿಂದ ತೊಡಗಿ ಸಾಮಾನ್ಯರವರೆಗೆ ನಮಗೆ ಕೊಟ್ಟದ್ದು. ಕೆಲವರು ಹೇಳುದುಂಟು ಸಭೆಯಲ್ಲಿ ಯಾಕೆಲ್ಲ ಮತ್ತೆ ಇದ್ದದ್ದು ಹಾಕೊಳ್ಳದೆ ಯಾಕಿರುವುದು, ಹಾಗಾಗಿ ನಮ್ಮದು ನಮಗೆ ನಿಮ್ಮದು ನಿಮಗೆ. ಉಭಯರ ಶಿಷ್ಯ ಘಟನೆ ಮಾತ್ರ ಅಲ್ಲ, ಬಂದವರಲ್ಲಿ ಹಲವು ರೀತಿಯವರು ಇರ್ತಾರೆ, ಕೇವಲ ಕುತೂಹಲ. ಇನ್ನು ವೈದಿಕ ಧರ್ಮ ಗೆಲ್ತದ, ಉಪನಿಷತ್ ಧರ್ಮ ಗೆಲ್ತದ, ಅದು ಬೇಡ ಕೆಲವರಿಗೆ. ಇವರಿಗೆ ಇವತ್ತು ತಾಗ್ತದೆ ನೋಡು, ಆ ಕುತೂಹಲದವರು ಕೆಲವರು ಇದ್ದಾರೆ. ಅದು ನಿಧಾನವಾಗಿ ಮುಂದಿನ ಜನ್ಮಕ್ಕೆ ಅವರಿಗೆ ಇದು ಬರ್ತದೆ, ಪ್ರಬೋಧ ಉಂಟಾಗ. ಹೌದೌದು, ಜನ್ಮಾಂತರೀಯವಾಗಿ ವೇದ ಧರ್ಮದ ಕಡೆಗೆ ಅವರು ಬರಲಿಕ್ಕೆ ಈ ಕುತೂಹಲ ಕಾರಣವಾಗಲಿ ಅಂತ ನಾವು ಅಂತಹದ್ದನ್ನು ಒಪ್ಪಿಕೊಂಡಿದ್ದೇವೆ. ವಾದಗಳಲ್ಲಿ ಆಗುವುದು ಹೀಗೆ, ಅತ್ಯಂತ ಅಪ್ರಾಧಾನವಾದ ಪ್ರಶ್ನೆ ಯಾವುದುಂಟು ಉತ್ತರ ಅದನ್ನು ಇಟ್ಕೊಂಡೇ ಮರು ದಿವಸ ಜನರು ಮಾತಾಡು, ಇಡೀ ಇದ್ದದ್ದು ಅದೊಂದು ಅಂತ ಇರಲಿ, ಅದು ಇರಲಿ. ಆದರೆ ಪ್ರಧಾನವಾಗಿ ನೀವು ಉಪನಿಷತ್ತಿನ ಧರ್ಮವನ್ನು, ನಾನು ಪೂರ್ವಮೀಮಾಂಸ ಅರ್ಥಾತ್ ಮಂತ್ರ ಬ್ರಾಹ್ಮಣಾತ್ಮಕವಾದ ವೇದವನ್ನು ಇಟ್ಟುಕೊಂಡು ವಾದ ಮಾಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಬ್ರಾಹ್ಮಣರು ಸೇರಿದ್ದಾರೆ, ಅಣಿಯಾದಾಗ ಅಂದ್ರೆ ಈ ವಾದ ಕಥಾ ಅಂತ ತೊಡಗುವಾಗ ಕಥಾ ಹಲವರು ಹಲವು ಉದ್ದೇಶದಿಂದ ಬರಬಹುದು, ಆದರೆ ಕಥಾ ಪ್ರಯೋಜನ ಯಾರಿಗಾಗಬೇಕು? ಒಬ್ಬ ವಾದಿ ಮತ್ತು ಪ್ರತಿವಾದಿ. ವಾದಿಗೆ ತನ್ನ ಪಕ್ಷವೇ ಸರಿ ಎಂಬ ಹಠ, ಪ್ರತಿವಾದಿಗೆ ತನ್ನ ಪಕ್ಷವೇ ಸರಿ ಎಂಬ ಹಠ. ಆದ್ದರಿಂದ ವಾದಿ ಹೇಳಿದ ಮಾತನ್ನ ಪ್ರತಿವಾದಿ ಕೇಳದೇ ಇರಬಹುದು, ಪ್ರತಿವಾದಿ ಆಡಿದ ಮಾತನ್ನ ವಾದಿ ಕೇಳದೇ ಇರಬಹುದು. ಹೇಳಿದ್ದನ್ನು ಕೇಳ್ತಾನೆ, ಹೇಳಿದ ಹಾಗೆ ಕೇಳುವುದಿಲ್ಲ. ಕೆಲವು ಮನೆಯಲ್ಲಿ ತಂದೆ ಮಕ್ಕಳು ಇದ್ದಾಗೆ ಮಕ್ಕಳು ಅಪ್ಪ ಹೇಳಿದ್ದನ್ನು ಕೇಳ್ತಾರೆ, ಹೇಳಿದ ಹಾಗೆ ಕೇಳು, ಹೇಳಿದ ಹಾಗೆ ನಡೆದುಕೊಳ್ಳುವುದಿಲ್ಲ. ಆ ರೀತಿಯ ಕಥಾ ಆಗುವುದಕ್ಕಿಂತ ಇಬ್ಬರ ಈ ವಾದಿ ಪ್ರತಿವಾದಿಗಳ ಮಾತನ್ನು ಒಂದು ಸಮಭಾವದಿಂದ ತಟಸ್ಥ ಧೋರಣೆಯಿಂದ ಕೇಳುವವ ಇದ್ರೆ ಅಂಥವರಿಗೆ ಮಧ್ಯಸ್ಥ ಅಂತ ಹೆಸರು. ಮಧ್ಯಸ್ಥ ಈಗ ಕೆಲವರಿಗೆ ಮಧ್ಯಸ್ಥ ಅಂತ ಹೆಸರಾದ್ರೆ ಅವರು ಹಾಗಿರ್ತಾರೆ ಅಂತ ಅಲ್ಲ, ಕೆಲವು ಮಧ್ಯಸ್ಥರಿದ್ದಾರೆ, ಅವರು ಗೆದ್ದ ಮೇಲೆ ನಾನೇ ಹೇಳಿಕೊಟ್ಟದ್ದು ಅಂತ ಹೇಳುದು. ಅಂತಹ ಮಧ್ಯಸ್ಥರು ಬೇಡ, ಅವರು ಆಚೆಯೋ ಈಚೆಯೋ ಅಂತ. ಇದು ರಾಜನೀತಿಯಲ್ಲಿ ಧರ್ಮನೀತಿಯಲ್ಲಿ ಅತ್ಯಂತ ಅಪಾಯಕಾರಿಗಳು ಅಂತಂದ್ರೆ ಮಧ್ಯಸ್ಥರು. ಆದರೆ ನಮಗೇನು ಬೇಕು ಅಂದ್ರೆ ಪರಮೋಪಾಯ ಅನ್ನು ಬಲ್ಲಂತಹ ಮಧ್ಯಸ್ಥರು ಬೇಕು. ಮಧ್ಯಸ್ಥರು ಇಲ್ಲದೆ ಇದ್ರ ವಾದ ಕಥೆ ಮಾತ್ರ ಅಲ್ಲ, ನಿರ್ಣಾಯಕರು ಆಗಿರ್ಬೇಕು. ಅವರು ನಿರ್ಣಾಯಕರಾಗಿರ್ಬೇಕು, ಅಂತಹ ನಿರ್ಣಾಯಕರು ಒಬ್ಬರು ಬೇಕು. ಯಾರಾಗಬಹುದು? ನಿನ್ನೆ ಬಂದ ಜೈಮಿನಿ ಬಾದರಾಯಣರಿದ್ದಾರೆ, ಜೈಮಿನಿಗಳಿದ್ದಾರೆ, ಅವರು ಏನೋ ಹೇಳಿದ್ದಾರೆ ಅಂತ ಕೇಳಿದ್ದೇನೆ. ಅಂದ್ರೆ ಅವರಿಗೆ ತಮ್ಮ ಬಗ್ಗೆ ಅಲ್ಲ, ಸನ್ನಿವೇಶದ ಬಗ್ಗೆ, ಅವರ ಪರಿಶುದ್ಧಿಯಿಂದ ಪಾರಿಶುದ್ಧದಿಂದ ಒಂದು ಅಂಜಿಕೆ ಉಂಟು. ವ್ಯಾಸರು ಹೇಳಿ ಕೇಳಿ ವೇದಾಂತ ಮತಕ್ಕೆ ಒಲಿದವರು, ತಾವು ಏನು ತೀರ್ಮಾನ ಕೊಟ್ಟರು ಹಾಗಾಗ್ತದೋ? ಜೈಮಿನಿಗಳು ಕರ್ಮ ಮೀಮಾಂಸೆಯನ್ನ ಅದಕ್ಕೆ ಸೂತ್ರಕಾರರು ಅವರೇ. ಅಯ್ಯೋ, ನಮಗೆ ಗುರುಗಳವರು, ಅವರು ಹೇಳಿದ್ದೇ. ಅವರು ನಮ್ಮ ದೃಷ್ಟಿಯಲ್ಲಿ ಮನುಷ್ಯರಲ್ಲ, ವೇದವೇ ಜೈಮಿನಿ ರೂಪದಲ್ಲಿರು, ಹಾಗಾಗಿ ಅವರಿಬ್ಬರು ಆಗದು. ಅವರಿಬ್ಬರು ಸೂಚಿಸಿದ್ದಾರೆ, ನೀವು ಆ ಸೂಚನೆಯನ್ನು ಅನುಮೋದಿಸ್ತೀರೋ ಅಂತ ಅಥವಾ ನೀವೇ ಸೂಚಿಸ್ತೀರೋ ಅಂತ ಪ್ರಶ್ನೆ. ಅಲ್ಲದಾಗಬಹುದು, ಯಾಕೆ ಅಂದ್ರೆ ಅವರಿಬ್ಬರು ಏಕಾಂತದಲ್ಲಿ ಸಂಧಿಸಿ ನಮಗೂ ತಿಳಿಸಿದ್ದಾರೆ. ಸರಸ್ವತಿಯ ಎರಡು ಮುಖ ಜೈಮಿನಿ ಮತ್ತು ಬಾದರಾಯಣರು, ಎರಡು ಮುಖದಲ್ಲಿ ನಿಂತು ಮಧ್ಯಸ್ಥಿಕೆ ಮಾಡುವುದು ಸರಿಯಲ್ಲ, ಒಂದು ಮುಖ ಬೇಕು ಅಂದ್ರೆ ಸರಸ್ವತಿಯೇ ಆಗಲಿ ಅಂತ. ಉಭಯ, ಒಂದು ಸಂಸಾರ ಸರಸ್ವತಿ, ಇನ್ನೊಂದು ಸನ್ಯಾಸ ಸರಸ್ವತಿ. ಎರಡು ಭಾರತಿ ಆದರೆ ಭಾರತಿ, ಬೆಳಕಿನ ರತಿ ಇದ್ದ ಮಾತಾದ್ರೆ ಎರಡು ಒಂದಾಗುವ ಸಾಧ್ಯತೆ ಇದೆಯಾ? ಆ ಮಟ್ಟಿಗೆ ಒಂದು ಮಾತನ್ನು ಹೇಳುತ್ತೇವೆ ನಾವು. ಅಲ್ಲ, ಗೆಲ್ಲುವುದು ನಾವೇ, ಅದು ವಿಷಯ ಬೇರೆ. ಆದರೆ ಗೆಲ್ಲಲಿ ಸೋಲಲಿ, ಒಂದು ವಿಷಯದಲ್ಲಿ ನೀವು ಸೋಲುವುದೇ. ನೀವು ಅಂತಂದ್ರೆ ಏನು? ನೀವು ಸನ್ಯಾಸಿಗಳು ಹೇಗೆ ಸೋಲುವುದೇ? ಹೌದು, ಈವರೆಗೆ ಹುಟ್ಟಿದ ಇನ್ನು ಹುಟ್ಟಲಿರುವ ನಾಲ್ಕು ಯುಗ ಸಾವಿರ ಸಲ ತಿರುಗಿದ್ರು ಸಿಕ್ಕದಿದ್ದ ಒಂದು ಗೆಲುವು ನಮಗೆ ಮೊದಲೇ ಸಿಕ್ಕಿದೆ. ನಮ್ಮ ಗೃಹಲಕ್ಷ್ಮಿ ಉಭಯ ಭಾರತಿ, ಅವಳು ಅಂತಲೂ ಹೇಳಬಹುದು, ಅವರು ಅಂತಲೂ ಹೇಳಬಹುದು. ಉಭಯ ಮೀಮಾಂಸೆಗಳಲ್ಲಿ ಪಾಂಡಿತ್ಯವುಳ್ಳವಳು, ಪೂರ್ವ ಮೀಮಾಂಸ ಉತ್ತರ ಮೀಮಾಂಸ. ಎಂತದ ನಿಮಗೆ ಈಗ ಹೇಳಲಿಕ್ಕೆ ನನಗೆ ಗೊತ್ತಿಲ್ಲ, ಮದುವೆಯ ಕತೆ ನೀವು ಕೇಳಬೇಕದು. ನಾವು ಹೆಣ್ಣು ಕೇಳಲಿಕ್ಕೆ ಹೋದ ಕ್ರಮ, ನಾವಿಬ್ಬರು ನಿಂತಾಗ ಅಲ್ಲಿ ಇದ್ದವರ ಆಭರಣಗಳೇ ನಿಷ್ಪ್ರಭವಾಗಿ ಹೋಗಿ ವಧುವೆ ಆಭರಣವಾಗಿ ಕಂಡ ಎಂತದ್ದು ಸನ್ಯಾಸಿಗಳಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಅಲ್ಲ, ನಾವು ಕೇಳಬಹುದಷ್ಟೇ. ಅದು ಯಾಕೆ ಹೇಳಿದ್ದು? ನಾವು ಮುಂದೆ ನಿಮ್ಮಲ್ಲಿ ಗೃಹಸ್ಥಾಶ್ರಮಕ್ಕೆ ನಿಮ್ಮನ್ನು ತರುವ ಆಲೋಚನೆ ಉಂಟು ನಮಗೆ.
ಹಾಗಾಗಿ ಅದೆಲ್ಲ ಸ್ವಲ್ಪ ವರ್ಣನೆ ಬೇಕಾಗ್ತದೆ. ಅಲ್ಲ ಅದು ನೀವು ಹೇಳಿದ್ದು ಒಳ್ಳೇದಾಯ್ತು. ಯಾಕೆಂದ್ರೆ ಇದೀಗ ನೀವು ಗೆದ್ದು ಸೋಲುವುದಕ್ಕೆ ಬಂದವು, ನಾವು ಸನ್ಯಾಸಿಗಳು ಸೋತು ಗೆಲ್ಲುವ ಮಾರ್ಗದವರು. ಆದ್ರಿಂದ ಅದು ಒಳ್ಳೇದೇ. ನಾವು ಈ ಅಭಿರುಚಿಯನ್ನು ರುಚಿಯನ್ನಾಗಿ ಪರಿವರ್ತಿಸಲಿಕ್ಕೆ ಹೇಳುವುದು. ಅಲ್ಲಿ ಈಗ ಆಡು ಮಾತಿನಲ್ಲಿ ಹೇಳಿದ್ರಲ್ಲ ತಾಗುವುದು ಅಂತ. ಹೌದೌದು, ಅದು ಹಾಗೆ ತಾಗಬೇಕು, ಹಾಗೆ ತಾಗಬೇಕು. ನಿಮಗೆ ಈ ಸಲ ಸಂಸಾರ ಆದ್ರಿಂದ ಭಾರತೀ ದೇವರನ್ನು ಈ ಕಡೆ ಬರಲಿಕ್ಕೆ ಹೇಳಿದ್ದೇನೆ. ಅಲ್ಲ ಅದು ಕಾಣ್ತಾ ಇತ್ತು ಬರಲಿಕ್ಕೆ ಹೇಳುವ ಕ್ರಮ ಉಂಟು. ಹೌದು ರಾಜರ ಮಂಡನರೇ, ಈಗ ರಾಜರು ಅಂತಃಪುರ ತೋರಿದ್ರು, ಸೇವಕನಲ್ಲಿ ಹೇಳುವ ಕ್ರಮ ಉಂಟು. ಸೇವಕ ಅಂತಃಪುರಕ್ಕೆ ದಾರಿ ತೋರಿಸು. ಅವ ಕೇಳುವುದಿಲ್ಲ, ನಿನ್ನೆ ಹೋಗಿದ್ದೀರಲ್ಲ ಸ್ವಾಮಿ, ಪದ್ಧತಿ ಅದು. ಭಾರತೀ ದೇವರನ್ನು ಬರಲಿಕ್ಕೆ ಹೇಳಿದ್ದೇವೆ, ಬಂದಾಳು. ಸ್ವಾಮಿ ವಂದಿಸಿಕೊಂಡೆ, ಯತಿ ಸನ್ನಿಧಿಗೂ ಪ್ರಣಾಮಗಳು. ಅಷ್ಟು ಅಮ್ಮ, ಪ್ರಣಾಮಗಳು. ಕರೆಸಿಕೊಂಡದ್ ಯಾಕೆ ಅಂತ ಅಪ್ಪಣೆಯಾಗಬೇಕು. ಬದುಕಿನಲ್ಲಿ ಅತ್ಯಂತ ಉತ್ಕಟವಾದ ಬಹಳ ನಿರ್ಣಾಯಕವಾದ ಒಂದು ಹಂತಕ್ಕೆ ನಾವು ಬಂದಿದ್ದೇವೆ. ಶ್ರಾದ್ದ ಕರ್ಮದ ಕಾಲದಲ್ಲಿ ಯತಿಗಳು ಬಂದದ್ದು ದೇವಿಗೂ ಪ್ರತ್ಯಕ್ಷವೇ. ಅವರು ಭಿಕ್ಷೆಗಾಗಿ ಬಂದದ್ದಲ್ಲ, ವಾದ ಭಿಕ್ಷೆಗಾಗಿ ಬಂದದ್ದನ್ನು. ಅದಕ್ಕಾಗಿ ಪಿತೃಶ್ರಾದ್ದ ಕರ್ಮವನ್ನು ತೀರಿಸಿ ಮರುದಿನ ನಾನು ವಾದ ಭಿಕ್ಷೆಯನ್ನು ನೀಡುತ್ತೇನೆ ಅಂತ ಒಪ್ಪಿದ್ದೇನೆ. ಸರಿ, ನಿರ್ಣಾಯಕತ್ವಕ್ಕೆ ಯಾರಾದೀತು ಅಂತ ವಿಚಾರ ಮಾಡುವಾಗ ಬಂದಿರುವ ವಾದರಾಯಣ ಜೈಮಿನಿಗಳಿಗೂ ವಾದಿ ಪ್ರತಿವಾದಿಗಳಾದ ನಮಗೂ ಸಮ್ಮತವಾದ ಏಕೈಕ ವ್ಯಕ್ತಿ ಅಂತಂದ್ರೆ ಉಭಯ ಭಾರತಿ. ನೀನು ಹೇಳಬಾರದು, ಆದ್ರೆ ಹೇಳುವುದು ಪದ್ಧತಿ. ಭಯ ದಾಕ್ಷಿಣ್ಯ ರಹಿತಳಾಗಿ ನಮ್ಮಿಬ್ಬರ ವಾದದಲ್ಲಿ, ಅಲ್ಲ ಗೆಲ್ಲುವುದು ನಾನೇ ಆದರೂ ಕೂಡ ಹಾಗೆ ಆಗುದಿಲ್ಲ. ಗೆದ್ದದ್ದು ಅಂತ ಹೇಳಲಿಕ್ಕೆ ನೀನು ಬೇಕು, ಹಾಗೆಂತ ನಾ ಗೆದ್ದದ್ದು ಅಂತ ನೀ ಹೇಳಬಾರ್ದು. ಅವರು ಸೋತದ್ದು ಅಂತ ಹೇಳಿದ್ರು ಬೇಸರ ಇಲ್ಲ. ಹೇಗೆ ಬೇಕೋ ಹಾಗೆ ನಿರ್ಣಾಯಕತ್ವವನ್ನು ನಿನಗೆ ಬಿಟ್ಟು ವಾದಕ್ಕೆ ನಾವು ತೊಡಗುವ ಮೊದಲು ಅಧ್ಯಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ವಾದಿ ಪ್ರತಿವಾದಿಗಳ ಇಬ್ಬರ ಪರವಾಗಿ ನನ್ನದು ಎರಡು ರೀತಿಯ ಸೂಚನೆ, ಒಂದು ಆಜ್ಞೆ, ಒಂದು ಪ್ರಾರ್ಥನೆ. ಅಮ್ಮ, ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ದೇವಕುಲ, ರಾಜಕುಲ, ಗುರುಕುಲ ಮೂರು ಒಂದಾಗುವುದು ತಾಯಿ ಇದ್ದರೆ ಮಾತ್ರ, ಇಲ್ಲದಿದ್ರದ್ದು ಬೇರೆ. ದೇವಕುಲ ಬೇರೆ, ರಾಜಕುಲ ಬೇರೆ, ಗುರುಕುಲ ಬೇರೆ. ಈ ಮೂರೂ ಒಂದಾಗುವುದು ಎಲ್ಲಿ ಅಂದ್ರೆ ಮನೆಯಲ್ಲಿ. ಗೃಹಿಣಿ ಗೃಹ ಮುಚ್ಚ್ಯತೆ, ಮನೆಯ ಒಳಗೆ ಪಾಕಶಾಲೆ, ಮುಖಶಾಲೆಯಲ್ಲಿ ಪಾಠಶಾಲೆ, ಅಂಗಳದಲ್ಲಿ ಯಜ್ಞಶಾಲೆ. ಈ ಮೂರನ್ನು ಒಂದು ಮಾಡುವ ಯೋಗ್ಯತೆ ತಾಯಿಗೆ ಮಾತ್ರ ಇರ್ತದೆ. ಆದ್ದರಿಂದ ಆರ್ಯಾವರ್ತದ ಮಹಾತಾಯಿ, ನೀನು ಅಧ್ಯಕ್ಷ ಸ್ಥಾನದಲ್ಲಿದ್ದು ಸನ್ಯಾಸ ವಾಕ್ ಮತ್ತು ಸಂಸಾರ ವಾಕ್ ಈ ಎರಡು ಮಾತುಗಳ ಅಂತರಾರ್ಥ ಮತ್ತು ಸತ್ಯವನ್ನು ಗ್ರಹಿಸಿ ನಿರ್ಣಯ ಕೊಡಬೇಕು ಅಂತ ಬಹಳ ಆದರದಿಂದ ಪ್ರಾರ್ಥನೆ ಮಾಡಿದೆ. ಪತಿಯಾಗಿ ನನ್ನವರಾಡಿದಂತಹ ಮಾತು ಶಿರೋಧಾರ್ಯವಾದ ಆಜ್ಞೆ ನನಗೆ. ಯತಿಗಳು ಸವಿನಯದಿಂದ ಮಾಡಿದ ಪ್ರಾರ್ಥನೆಯೂ ನನಗೆ ಸ್ವೀಕಾರ್ಯವೇ? ಸರ್ವಸಮ್ಮತಿ ಉಂಟು ಅಂತಾದರೆ, ಲೋಕಕ್ಕದರಿಂದ ಕಲ್ಯಾಣವಾಗುತ್ತದೆ ಅಂತಾದರೆ ಅಂಗೀಕರಿಸಿ ಉಪಕ್ರಮಿಸುವುದಕ್ಕೆ ಮೊದಲೊಂದು ಸೂಚನೆ ನೀಡಲೆ. ಯತಿಗಳೇ, ಗೊತ್ತಾಯ್ತಾ ನಿಮಗೆ, ಇಷ್ಟು ವರ್ಷ ಆಯ್ತು ಮದುವೆ ಆಗಿ, ಮೊನ್ನೆ ಮೊನ್ನೆ ಮದುವೆ ಆದವಳಾಗಿಲ್ಲ ಮಾತು, ಅದು ನಮ್ಮ ದೊಡ್ಡತಿ. Oh.
ಪಾಪವಾಗುವುದು ಅವರು ಪಾಪವರನ್ನು ನಿರ್ಣಯವು ಸೋಲು ಗೆಲುವಿನ ಮಾನದಾಡದ ಮಾಲೆಗಳ ನಿಮಗಿವೆ ಪಕ್ಷದಲ್ಲಿ ವಾದ ಪ್ರತಿವಾದಗಳು ಪ್ರಾರಂಭವಾಗುವುದಕ್ಕೆ ಮೊದಲು ನಾನು ಕೊಡಬಯಸುವ ಸೂಚನೆ ಇಷ್ಟೇ. ತಾವೇ ಆಡಿದಂತೆ, ಯತಿಗಳ ಅಭಿಪ್ರಾಯ ಪಟ್ಟಂತೆ ಗೃಹಿಣಿಯಾಗಿ ಕರ್ತವ್ಯ ನಿರತಳಾಗಬೇಕಾದವಳು ನಾನು. ಆದರೆ ಜೈಮಿನಿ ಬಾದರಾಯಣರೇ ಮೊದಲಾದ ಮಹರ್ಷಿಗಳ ಸೂಚನೆಯನ್ನು ಅನುಸರಿಸಿ ಇರುವರೂ ಸಮ್ಮತಿಸಿ ನನ್ನನ್ನು ಮಧ್ಯಸ್ಥಳನ್ನಾಗಬೇಕು ಅಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರಿಂದ ಹೇಳುತ್ತೇನೆ. ವಾದ ಪ್ರತಿವಾದಗಳು ನಡೆಯುವ ಅವಧಿಯಲ್ಲೆಲ್ಲ ಇಲ್ಲೇ ಉಪಸ್ಥಿತಳಿದ್ದು ಆಲಿಸಿ ನಿರ್ಣಾಯಕವಾದಂತಹ ಮಾತುಗಳನ್ನು ಆಡ್ತೇನೆ ಅಂತ ನನಗೆ ವಿಶ್ವಾಸ ಇದೆ. ಕಾರ್ಯಸಾಧ್ಯವೂ ಅಲ್ಲ. ಅದಕ್ಕಿಂತ ಸಹೃದಯತೆಯಿಂದ ತೊಡಗಿದಂತಹ ಸಂವಾದ ಇದಾದ್ದರಿಂದ ಮನಸ್ವಿಯಾಗಿ ಸೋಲು ಗೆಲುವುಗಳು ಅಂಗೀಕರಿಸಲ್ಪಡಬೇಕು. ಇನ್ನೊಬ್ಬರಿಂದ ಹೇರಲ್ಪಟ್ಟ ಗೆಲುವಾಗಲಿ ಸೋಲಾಗಲಿ ಇಬ್ಬರೂ ಅಂಗೀಕರಿಸುವ ಸ್ಥಿತಿಗೆ ಬರಬಾರದು. ಅವರಾಗಿಯೇ ಸೋಲನ್ನು ಗೆಲುವನ್ನು ಅಂಗೀಕರಿಸುವಂತಹ ಪ್ರಾಜ್ಞತೆಯೂ ನಿಮಗುಂಟು, ಸ್ಥಿತಿಯು ಬರಬೇಕು ಎಂಬುದು ಎಲ್ಲರ ಅಪೇಕ್ಷೆ. ಅದಕ್ಕಾಗಿ ಸೋಲನ್ನು ಗೆಲುವನ್ನು ನಿರ್ಣಯಿಸುವುದಕ್ಕಾಗಿ ಎರಡು ಪುಷ್ಪ ಮಾಲಿಕೆಗಳನ್ನು ಯತಿಗಳಿಗೂ ಪತಿಯಾದ ತಮಗೂ ನಾನು ಇಯುವುದಕ್ಕಿದ್ದೇನೆ. ಎಷ್ಟು ದಿವಸ ಸಾಗುತ್ತದೋ, ಎಷ್ಟು ಕಾಲದ ಅವಧಿಯೊಳಗೆ ಮುಗಿಯುತ್ತದೋ ಗೊತ್ತಿಲ್ಲ. ಪ್ರತಿದಿನದ ಅವಧಿಯಲ್ಲೂ ಈ ಮಾಲೆಗಳು ಹೊಸದಾಗಿ ಕೊಡಲ್ಪಡುತ್ತವೆ. ಧರಿಸಿಯೇ ವಾದಮಂಡಲಿ ನೀವು ಉಜ್ಜುಗಿಸಬೇಕು. ನಿರ್ಣಯ ತಾನಾಗಿ ಹೊಮ್ಮಬೇಕು ಎಂಬುದು ನನ್ನ ಅಪೇಕ್ಷೆ. ಯಾರು ಸೋಲುತ್ತಾರೋ ಅವರ ಮಾಲೆ ತಾನಾಗಿ ಬಾಡಬೇಕು. ಯಾರು ಗೆಲ್ಲುತ್ತಾರೋ ಆ ಮಾಲೆಯೇ ಅರಳಿ ನಿಲ್ಲಬೇಕು. ಮಾತ್ರವಲ್ಲ, ಹೊರಗಿದ್ದಂತಹ ಸುಮವನ್ನು ಅರಳಿಸಿಯೇ ನಿಲ್ಲಿಸುವ ಪ್ರಭೆ ಒಳಗುಂಟು ಅಂತ ಆದ್ರೆ ಅದು ಬಾಡುವುದಕ್ಕಿಲ್ಲ. ತತ್ವವು ಅರಳಿ ನಿಲ್ಲಬೇಕು, ಸೋಲುವ ತತ್ವ ಬಾಡಬೇಕು. ಬಾಡಬೇಕು, ಇದು ತಾತ್ಪರ್ಯ. ಅಂದ್ರೆ ಸೋಲು ಎನ್ನುವುದು ವ್ಯಕ್ತಿನಿಷ್ಠವಲ್ಲ, ಅಲ್ಲ ತತ್ವನಿಷ್ಠವಾಗಿರಬೇಕು. ಆದ್ದರಿಂದ ಮಾಲೆಯನ್ನು ಧರಿಸಿಕೊಂಡು ಶಾಸ್ತ್ರೀಯವಾಗಿಯೇ ವಾದಮುಖದಲ್ಲಿ ತೊಡಗುವಾಗ ಯಾವುದು ಕ್ರಮವೋ ಹಾಗೆಯೇ ತಾವು ಪ್ರತಿಪಾದಿಸಿದ ಬಯಸಿದಂತಹ ವಿಷಯದ ಕುರಿತಾದ ಪ್ರತಿಜ್ಞಾವಾಕ್ಯಗಳನ್ನು ಅದನ್ನು ಸಾಧಿಸುವುದಕ್ಕೆ ಪೂರಕವಾದಂತಹ ಪ್ರಮಾಣ ಪದ್ಧತಿಗಳನ್ನು ಮೊದಲಿಗೆ ಘೋಷಿಸಿ ಅದನ್ನು ಸಮರ್ಥಿಸ್ತಾ ತೊಡಗಬೇಕು ಅಂತ ಪ್ರಾರ್ಥಿಸುತ್ತೇನೆ. ಅಧ್ಯಕ್ಷ ಪೀಠಕ್ಕೆ ಗೌರವವನ್ನು ಸಲ್ಲಿಸಿ ಯತಿಗಳಿಗೊಂದು ಸೂಚನೆ ಕೊಡುತ್ತೇನೆ. ನಮ್ಮ ಊರು ಬೆಳೆದದ್ದೇ ಹೀಗೆ, ಇದೇ ರೀತಿಯ ಪ್ರತಿಜ್ಞೆಯಿಂದ ಕೆಲವರು ಬಂದಿದ್ದಾರೆ. ನಮ್ಮಲ್ಲಿ ಸೋತು ಗೃಹಸ್ಥರಾಗಿದ್ದಾರೆ, ಹಾಗೆ ಇಲ್ಲಿ ಮನೆ ತುಂಬಾ ಆದದ್ದೇ ನನ್ನಲ್ಲಿ ಸೋತವರು ಗೃಹಸ್ಥರಾದ್ರಿಂದ ನಿಮ್ಮದು ಸೇರಿಕೊಳ್ತದೆ ಅಂತ ನನಗೆ ವಿಶ್ವಾಸ ಉಂಟು. ನಮ್ಮ ಊರು ಬೆಳಿಬೇಕು ಅಂತಲೂ ಉಂಟು ನಮಗೆ, ಆದ್ರೆ ಯಾರೋ ಬಂದು ಬೆಳಿಬಾರದು, ತಿಳಿದವರು ಬೆಳಿಬೇಕು. ನೀವು ವಿದ್ವಾಂಸರು, ನೀವಿರುವ ಪಕ್ಷ ಸರಿ ಇಲ್ಲ. ಕೆಲವು ಸಲ ಹಾಗಾಗ್ತದೆ, ಒಳ್ಳೆ ವ್ಯಕ್ತಿ ಕೆಟ್ಟ ಪಕ್ಷದಲ್ಲಿ ಇರ್ತಾನೆ, ಕೆಟ್ಟ ವ್ಯಕ್ತಿ ಒಳ್ಳೆ ಪಕ್ಷದಲ್ಲಿ ಇರ್ತಾನೆ. ಹಾಗಾಗಿ ಈ ವಾದ ಎಂಬುದು ತತ್ವ ನಿರ್ಣಯಕ್ಕಾಗಿ, ಈ ವಾದದಲ್ಲಿ ನಮಗೆ ನಿಮಗಲ್ಲ, ಈ ಸಲ ನಮ್ಮ ದೇಶಕ್ಕೆ ಏನಾದರೂ ಒಂದು ಒಳ್ಳೆ ವ್ಯವಸ್ಥೆ ಆಗಬೇಕು. ಅದಕ್ಕಾಗಿಯೇ ಈ ಹೋರಾಟ ಶಾಸ್ತ್ರಬದ್ಧವಾದ ಹೋರಾಟ. ತೊಡಗುವುದಕ್ಕೆ ಅಪ್ಪಣೆ ಅಲ್ವಾ? ನೀವು ತೊಡಗುತ್ತಾ ಇದ್ದಂತೆ ನಾನಿರುತ್ತೇನೆ ಮಧ್ಯದಲ್ಲೇ. ಗೃಹಸ್ಥರಾದ ನಿಮಗೆ ಭೋಜನವನ್ನು, ಅವರಿಗೆ ಭಿಕ್ಷೆಯನ್ನು ಈಯುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುತ್ತಾ ಇರುತ್ತೇನೆ. ನಿರ್ಣಯ ಆದಾಗ ಗೆದ್ದವರಿಗೆ ಸೋತವರು ವಿಧೇಯರಾಗುವುದು ಎಂಬುದು ಮೊದಲೇ ಸಿದ್ಧವಾದ ವಿಷಯ. ಶ್ವೇತವಸನಧಾರಿಗಳಾಗಿ ತಾವು, ಕಾಷಾಯಧಾರಿಗಳಾಗಿ ಅವರು, ಈ ವಸನವನ್ನು ಬದಲಿಸುವ ತನಕ ಈ ಉಭಯ ವ್ಯವಸ್ಥೆಗಳು ಊರ್ಜಿತವಾಗಿರುತ್ತದೆ. ಸೋಲು ಗೆಲುವ ನಿರ್ಣಯ ಆಗುವ ಮೊದಲೇ ನಮಗೊಂದು ಬೇಸರ. ಈಗ ಏನು, ಹೇಗೂ ಗೃಹಸ್ಥರಾಗುತ್ತಾರೆ, ಕೊಡುವುದಕ್ಕೆ ನಮ್ಮಲ್ಲಿ ಕನ್ಯೆ ಇಲ್ಲ ಅಲ್ಲ ಅಂತ. ಅದು ವ್ಯವಸ್ಥೆ ಮಾಡುವ, ನಮ್ಮ ಊರಿನಲ್ಲಿ ಉಂಟು.
ಮಂಡನರೇ, ಪೀಠ ತ್ಯಾಗ ಮಾಡುವ ಯತಿ ಅಂತ ಭಾವಿಸಬಾರ್ದು. ಅಂಥವ್ರಲ್ಲ ನಾವು. ಮತ್ತೆ ಈ ಪಣ ಇದೆಯಲ್ಲ, ಇದು ನಮಗೆ ಸಂಕಷ್ಟದ ಪಣ. ನೀವು ಸಂಸಾರಿಗಳಾದವರು, ಸನ್ಯಾಸಿಗಳಾದ್ರೆ ತಪ್ಪಲ್ಲ, ಅದು ಆಶ್ರಮೋತ್ಕರ್ಷ. ಹೌದು, ನಾವು ಸನ್ಯಾಸಿಗಳಾದರೂ ಸಂಸಾರಿಗಳಾದ್ರೆ ಆಶ್ರಮದ ಅಪಕರ್ಷ. ಆದ್ರೆ ನಮ್ಮಲ್ಲಿ ಅದಕ್ಕೊಂದು ಸಮಾಧಾನ ಉಂಟು, ಅವ ಮನುಷ್ಯನಾಗುವುದೇ ಆಮೇಲೆ ಅಂತ. ಆದ್ರೆ ಒಂದು ನಮಗೆ ಒಂದು ಅನುಕೂಲ ಏನಿದೆ, ಒಳಗೆ ಸತ್ಯ ಇರುವುದರಿಂದ, ಸತ್ಯದ ನೆರಳಿನಲ್ಲಿ ಇರುವ ಸನ್ಯಾಸವು ಸಂಸಾರಕ್ಕೇನು ಕಡಿಮೆ ಅಲ್ವಲ್ಲ? ಅಲ್ಲ, ಆದ್ರಿಂದ ನಮಗೆ ಅಪಕರ್ಷ ಅಲ್ಲ ಅದು. ನೋಡೋಣ, ಯಾಕೆಂದ್ರೆ ಸಂಕಲ್ಪವೇ ಹಾಕಿರೋದ್ರಿಂದ. ಸತ್ಯನಿಷ್ಠವಾಗಿ ವಾದ ಪ್ರತಿವಾದಗಳು ತೊಡಗಲಿ, ಸತ್ಯವೇ ಗೆಲ್ಲುವಂತಾಗಲಿ. ಅಧ್ಯಕ್ಷರ ಅನುಜ್ಞ ಅನುಮತಿಯಂತೆ, ಸಭಾಸದರ ನಿರೀಕ್ಷೆಯಂತೆ ಪೂರ್ವ ಪಕ್ಷವನ್ನು ತೊಡಗುವ ಮೊದಲು ಪ್ರತಿಪಕ್ಷಿಯಾಗಿದ್ದು ವೇದ ಧರ್ಮವನ್ನು ಒಂದು ಕ್ರಮದಿಂದ ನಾವು ಒಪ್ಪುವ ಕ್ರಮದಿಂದ ಅಲ್ಲದಿದ್ದರೂ ವೇದ ಧರ್ಮವನ್ನು ಒಪ್ಪಿದ ಅವರಾದ್ರಿಂದ ಸನ್ಯಾಸಿಗೂ ನಮಸ್ಕರಿಸಿ, ಸಭಾಪತಿಗೂ ಸದಸ್ಯರಿಗೂ ನಮಸ್ಕರಿಸಿ ನಮ್ಮ ಪೂರ್ವ ಪಕ್ಷವನ್ನು ಮಂಡಿಸುತ್ತೇವೆ. ಮತ್ತು ಪೂರ್ವ ಪಕ್ಷಕ್ಕೆ ಉತ್ತರ ಪಕ್ಷವಾಗಿ ಬಂದ ತಮ್ಮ ಉತ್ತರದ ಮೇಲೆ ಪೂರ್ವ ಪಕ್ಷವೇ ಸಿದ್ಧಾಂತವಾಗಿ ನಿಲ್ತದೆ ಅಂತ ಸಂಪೂರ್ಣವಾದ ವಿಶ್ವಾಸ ಇದೆ. ವೇದಾಯ ನಮಃ, ವೇದಾಯ ನಮಃ, ವೇದಾಯ ನಮಃ, ಇದೇ ನಮ್ಮ ಸಂಕಲ್ಪ, ಇದೇ ನಮ್ಮ ಸಿದ್ಧಾಂತ ಕೂಡ. ಇತ್ತೀಚೆಗೆ ಸಂಧ್ಯಾದಿ ಕರ್ಮಗಳಲ್ಲಿ ಕೇಶವಾದಿ ನಾಮಗಳು, ವಿಷ್ಣವೇ ನಮಃ ಮೊದಲಾದಂತಹ ತ್ರಯೀ ಜಪವು ಬಳಕೆಯಲ್ಲಿದ್ದರೂ ಕೂಡ ಅದಕ್ಕಿರುವ ಅರ್ಥ ವೇದ ಪರವಾದದ್ದೇ. ವಾದವನ್ನು ತೊಡಗುವ ಮೊದಲು ಭೂಮಿಕೆಯಾಗಿ ಕೆಲವು ವಿಷಯಗಳನ್ನು ತಮ್ಮ ಮುಂದೆ ಮಂಡಿಸುತ್ತೇವೆ. ಇದರಲ್ಲಿ ಬಹುಶಃ ಬಹು ವಿಷಯಗಳು ತಮಗೂ ಸಮ್ಮತವೇ ಇರಬಹುದು. ನಮ್ಮಿಬ್ಬರ ಲಕ್ಷ್ಯವೂ ಕೂಡ ವೇದ ಧರ್ಮ ಯಾವುದು ಅಂತ ನೋಡುವಲ್ಲಿ. ಆದ್ರಿಂದ ವೇದೋಕ್ತವಾದ ಧರ್ಮದ ಎರಡು ಶಾಖೆಗಳಲ್ಲಿ ಅಥವಾ ಎರಡು ವ್ಯಾಖ್ಯಾನಗಳಲ್ಲಿ ವ್ಯಾಖ್ಯೆಗಳಲ್ಲಿ ಶ್ರೇಷ್ಠವಾದ ಯಾವುದು ಅಂತ ಹುಡುಕುವುದೇ ನಮ್ಮ ಉದ್ದೇಶ ಹೊರತು ವೇದ ಸತ್ಯವೋ ಸುಳ್ಳು ಅಂತ ಅಲ್ಲ ತಾನೆ. ವೇದ ಪ್ರಾಮಾಣ್ಯ, ವೇದ ಪ್ರಾಮಾಣ್ಯದ ಪಾರಮ್ಯ, ಇದು ನಿಮಗೂ ಸಮ್ಮತ, ನನಗೂ ಸಮ್ಮತ. ಸರಿ, ಇದರಲ್ಲಿ ನಾವು ಒಪ್ಪುವ ಪ್ರಮಾಣಗಳನ್ನು ಮೊದಲು ಹೇಳುತ್ತೇವೆ. ಪ್ರತ್ಯಕ್ಷ ಅಂದ್ರೆ ಕಣ್ಣಿಗೆ ಕಾಣುವುದು ಮಾತ್ರ ಅಲ್ಲ, ಪಂಚೇಂದ್ರಿಯ ಇಂದ್ರಿಯ ಪ್ರತ್ಯಕ್ಷ, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ, ಈ ಐದಕ್ಕೆ ಅನುಭವಕ್ಕೆ ಯಾವುದು ಬರ್ತದೋ ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಯಾವಾಗ ಪ್ರಮಾಣ? ಇಂದ್ರಿಯದಲ್ಲಿ ದೋಷ ಇಲ್ಲದಿದ್ದ. ತಿಮಿರ ರೋಗ ಬಂದವನ ಪ್ರತ್ಯಕ್ಷ ಪ್ರಮಾಣವಲ್ಲ. ಹಳದಿ ರೋಗ ಬಂದವನಿಗೆ ಲೋಕವೆಲ್ಲ ಹಳದಿ ಕಂಡ್ರು ಲೋಕ ಹಳದಿ ಆಗಿಲ್ಲ.
ಸಾಮಾನ್ಯ ಸ್ಥಿತಿಯಲ್ಲಿ ಸಾಮಾನ್ಯ ಇಂದ್ರಿಯಗಳನ್ನು ಹೊಂದಿದ ಎಲ್ಲ ಅನುಭವವೂ ಪ್ರಮಾಣವೇ. ಆದ್ರಿಂದ ಸಾರತಃ ಅನುಭವ ಎಲ್ಲವೂ ಪ್ರಮಾಣವೇ. ಅದು ಬಾಧಿತವಾದರೆ ಮಾತ್ರ ಅದು ಅಪ್ರಮಾಣವಾಗ್ತದೆ. ಅದಕ್ಕನುಸರಿಸಿದ ಅನುಮಾನ ಎತ್ರ ಧೂಮಸ್ ತತ್ರವನ್ನಿ, ಎಲ್ಲಿ ಹೊಗೆ ಉಂಟೋ ಅಲ್ಲಿ ಬೆಂಕಿ ಉಂಟು. ಹೊಳೆಯಲ್ಲಿ ಕೆಂಪು ನೀರು ಬಂದ್ರೆ ಇಲ್ಲಿ ಮಳೆ ಬಾರದಿದ್ರು ಎಲ್ಲಿಯೋ ಮಳೆ ಬಂದಿದೆ. ಹೀಗೆ ತರ್ಕದಿಂದ ಅನುಮಾನದಿಂದ ಯಾವುದನ್ನು ಸಾಧಿಸ್ತೇವೋ ಅದು ಪ್ರಮಾಣ. ಎತ್ರ ಧೂಮ ತತ್ರವನ್ನಿ ಅಂತ ಹೇಳಿದ್ರೆ ಹೊಗೆ ಇರುವಲ್ಲಿ ಬೆಂಕಿ ಉಂಟು, ಆದ್ರೆ ಬೆಂಕಿ ಇರುವಲ್ಲೆಲ್ಲ ಹೊಗೆ ಇರಲೇಬೇಕೆಂದೇನೂ ಇಲ್ಲ. ಬೆಂಕಿ ಇಲ್ಲದ ಹೊಗೆಯೂ ಇರಬಹುದು ಎನ್ನುವುದನ್ನು ಒಪ್ಪಿಕೊಳ್ಬೇಕು. ಆಗಮ ವೇದ ಪ್ರಧಾನವಾಗಿ ವೇದದ ಪೂರ್ವ ಭಾಗ ನಮಗೆ ಪ್ರಮಾಣ. ಮಂತ್ರ ಬ್ರಾಹ್ಮಣಾತ್ಮಕವಾದದ್ದು ವೇದ, ಮಂತ್ರ ಬ್ರಾಹ್ಮಣೆಯವರು ವೇದ ಮನು ಸ್ಪಷ್ಟವಾಗಿ ಹೇಳಿದ್ದಾನೆ. ಹಾಗಾದ್ರೆ ಉಳಿದದಕ್ಕೇನು ಗತಿ? ಅದು ಅರ್ಥವಾದ ಹೊಗಳಿಕೆ ಹೇಳಿದ್ದು. ಆತ್ಮ ದೊಡ್ಡದು, ಮೋಕ್ಷಕ್ಕೆ ಪ್ರಯತ್ನ ಮಾಡಬೇಕು, ಜಗತ್ತನ್ನು ಬಿಡಬೇಕು, ಅತಿಯಾದ ಆಸೆಯನ್ನು ಇಟ್ಟುಕೊಳ್ಳಬಾರದು ಎಂಬುದಕ್ಕೆ ಪುರಾಣಗಳಲ್ಲಿ ಒಂದು ಬಾಣದಲ್ಲಿ ರಾಮಚಂದ್ರನು 10,000 ರಾಕ್ಷಸರನ್ನು ಕೊಂದ ಅಂತ ಹೇಳಿದ ಹಾಗೆ ಅಕ್ಷರಶಃ ಸತ್ಯ ಅಲ್ಲ. ಶ್ರೀರಾಮಚಂದ್ರ ಬಾಣಗಳನ್ನು ಬಿಡುವಾಗ ಗಂಟೆ ಬಾರಿಸಿದ್ರಂತೆ, 10,000 ಜನರನ್ನು ಬಾರಿಸುವಾಗ 1 ಗಂಟೆ, ಕಡೆಗೆ ಗಂಟೆ ನಿಲ್ಲಿಲ್ಲ ಅಂತೆ. ಅದನ್ನು ಲೆಕ್ಕ ಹಾಕಿದ್ರೆ ಬೆಳಗಿನ ಮಧ್ಯಾಹ್ನದವರೆಗೆ ಲಂಕೆಯ ರಾಕ್ಷಸರು ಮುಗ್ದು ಹೋಗ್ತಾರೆ. ಹಾಗಾಗಿ ಆ ಅರ್ಥ ಅಲ್ಲ ಅದಕ್ಕೆ. ರಾಮ ಪರಾಕ್ರಮ ಅಂತ ಅರ್ಥ. ಉಪನಿಷತ್ತಿನಲ್ಲಿ ಹೇಳಿದ ಆತ್ಮವಿದ್ಯೆ, ಪುರಾಣಗಳಲ್ಲಿ ಹೇಳಿದ ಉಪದೇಶ, ಸಂಖ್ಯೆ, ಆಯುಸ್ಸು, ವರ್ಚಸ್ಸು, ತಪ ಪ್ರಭಾವ, ಶಾಪ, ವರ, ಇದೆಲ್ಲ ನೀತಿ ಉಪದೇಶಕ್ಕೆ ಇರುವಂತಹದ್ದು. ಪ್ರಧಾನ ಪ್ರಮಾಣ ನಮಗೆ ವೇದವಾಕ್ಯಗಳೇ. ಆಪ್ತವಾಕ್ಯ, ಆಪ್ತವಾಕ್ಯ ಅಂತಂದ್ರೆ ನಮಗೆ ಯಾವುದರಲ್ಲಿ ಸಿದ್ಧಿ ಇಲ್ವೋ ಅಥವಾ ನಾವು ಯಾವುದನ್ನು ನೋಡ್ಲಿಲ್ವೋ ಅದನ್ನು ಹೇಳುವ ವ್ಯಕ್ತಿಯ ಪ್ರಮಾಣ ಅಂತ ಒಂದರ್ಥ. ಇನ್ನೊಂದು ವೇದವೇ ಆಪ್ತವಾದ್ರಿಂದ ವೇದವು ಆಪ್ತವಾಕ್ಯ ಪ್ರಮಾಣವೂ ಹೌದು. ಆಮೇಲೆ ಅರ್ಥಾಪತ್ತಿ, ಅನುಪಲಬ್ಧಿ, ಸಂಭವ, ಐತಿಹ್ಯ, ಇವು ಪ್ರಮಾಣಗಳಲ್ಲಿ ಒಂದಕ್ಕಿಂತ ಒಂದು ಕೆಳಗೆ ಅಥವಾ ಕೆಳಗಿನಿಂದ ಪ್ರಾರಂಭ ಮಾಡಿದ್ರೆ ಪರಮೋಚ್ಚವಾದದ್ದು ವೇದ. ಒಂದು ವೇಳೆ ವೇದ ಎಲ್ಲಿಯಾದರೂ ಹೊಳೆಯಲ್ಲಿ ಹರಿಯುವ ನೀರು ಬಿಸಿಯಾಗಿರ್ತದೆ ಸಾಮಾನ್ಯವಾಗಿ ಅಂತ ಹೇಳಿದ್ರೆ ನಾವು ಪ್ರಮಾಣ ಅಂತ ಹೇಳುದ. ಅನುಭವ ವಿರೋಧವು ಪ್ರಾಮಾಣ್ಯವಲ್ಲ ಅಂತ ಹೇಳುವುದಕ್ಕೂ ಕೂಡ ದೊಡ್ಡ ಪ್ರಮಾಣ ವೇದವೇ. ವೇದ ಹೇಳುತ್ತದೆ ಅಂತಾದ್ರೆ ಪ್ರಮಾಣವೇ. ಇವು ನಾವು ಒಪ್ಪುವ ಪ್ರಮಾಣಗಳು. ವೇದ ಮಾರ್ಗದಲ್ಲಿ ಕರ್ಮವೇ ತಾರಕವು, ಮಾರಕವು, ಸಾಧಕವು ಜಗಕ್ಕೆಲ್ಲ. ಇದನ್ನು ನಿಜವಾಗಿ ಹೇಳಬೇಕಾಗಿ ಬಂದದ್ದೇ ನಮ್ಮ ದುರದೃಷ್ಟ. ವೇದದ ಬಹುಭಾಗ ಸಂಖ್ಯಾಮಾನದಿಂದ ಹೇಳಿದ್ರೆ 90 ಕರ್ಮವನ್ನು ಹೇಳುತ್ತದೆ. ವೇದದ ಆರಂಭದ ಮಾತೆ ನಾವು ಸಸ್ವರವಾಗಿ ಹೇಳದೆ ಅಸ್ವರವಾಗಿ ಹೇಳ್ತೇವೆ ವಾದಕ್ಕಾಗಿ ಮಾತ್ರ. ನಿಜವಾಗಿ ಸಸ್ವರವಾಗಿಯೇ ವೇದವನ್ನು ಹೇಳಬೇಕು, ಅದು ಅಪರಾಧ. ಆದ್ರೆ ವೇದದಲ್ಲಿ ವಾದದಲ್ಲಿ ಹೇಳಬಹುದು ಅಂತ ಇದೆ. ಅಗ್ನಿವೇಳೆ ಪುರೋಹಿತ, ಅಗ್ನಿಯ ಉಲ್ಲೇಖ ಅಲ್ಲೇ ಬಂದಿದೆ. ಅನಾವೃತ್ತಿ ಶಬ್ದ ಅದು, ಅಲ್ಲಿಯವರೆಗೆ ಎಲ್ಲ ಇರುವುದು ಯಜ್ಞ ಮಹಿಮೆಯೇ. ಕರ್ಮ, ಕರ್ತಾರ, ಅಧಿಕಾರ, ಅದಕ್ಕಾಗಿಯೇ ಇರುವ ಉಪದೇಶ. ವ್ಯಕ್ತಿಯಾದವನು ಹುಟ್ಟುವಾಗಲೇ ಸಂಸಾರವು, ಪ್ರವೃತ್ತಿ ಅನುಬಂಧವು ಶಾಶ್ವತವಾಗಿರ್ತದೆ. ಯಾವ ಜೀವಂ ಅಗ್ನಿಹೋತ್ರಂ ಜುಹೋತ, ಜೀವಿಸಿದಷ್ಟು ಕಾಲ ಅಗ್ನಿಹೋತ್ರವನ್ನು ಮಾಡತಕ್ಕದ್ದು ಯಾಕೆ ಅಂತ ಹೇಳಬಾರ್ದು. ಜೀವಿಸಿದಷ್ಟು ಕಾಲ ಎಂಬುದಕ್ಕೆ ಒಂದೇ ಒಂದು ಅಪವಾದ ಉಂಟು. ಆರೋಗ್ಯಶಾಲಿಯಾಗಿದ್ದಷ್ಟು ಕಾಲ, ಆರೋಗ್ಯವಂತನಲ್ಲದೆ ಅಗ್ನಿಹೋತ್ರವನ್ನು ಮಾಡಲಾರದೆ ರುಗ್ಣಶೈಲಿಯಲ್ಲಿ ಮಲಗಿದ್ದಾಗಲೂ ಮಾನಸಿಕವಾಗಿ ಮಾಡಬೇಕಂತೆ ಅಗ್ನಿಹೋತ್ರವನ್ನು. ಹಾಗೆಂತ ಸೌಖ್ಯ ಇದ್ದವ ಮಾನಸಿಕವಾಗಿ ಮಾಡಬಾರದು. ಸ್ನಾನವನ್ನು ಮಾನಸಿಕವಾಗಿಯೇ ಮಾಡಬೇಕು ರೋಗಿಯಾದವ, ಆದರೆ ರೋಗ ಇಲ್ಲದವ ಹಾಗೆ ಮಾಡಬಾರದು. ವೇದದ ಆಜ್ಞೆಯನ್ನು ನಮಗೆ ಬೇಕಾದ ಹಾಗೆ ತಿರುಗಿಸಬಾರದು. ವೇದದಲ್ಲಿ ಏನು ಹೇಳಿದೋ ಅದನ್ನು ಮಾಡಬೇಕು. ಒಂದೇ ಒಂದು ಮಾತು ಸಾಕಲ್ಲ ಸಂಕ್ಷೇಪವಾಗಿ. ಯಜ್ಞೇನ ಯಜ್ಞಮೇಯಂತ ದೇವಾ ಸ್ಥಾನಿ ಧರ್ಮಾಣಿ ಪ್ರಥಮಾನ್ಯಾಸನ. ಯಜ್ಞದಿಂದಲೇ ಯಜ್ಞವನ್ನು ಮಾಡಿದ್ರಂತೆ. ಅಂದ್ರೆ ಯಜ್ಞದಿಂದ ಯಜ್ಞವನ್ನು ಹೇಗೆ ಮಾಡಿದ್ರು? ಒಂದು ವಿರೋಧಾಭಾಸದ ಹೇಳಿಕೆ ಅದು. ಅನುಭವದಿಂದ ಅದನ್ನು ಭಾವಿಸಬೇಕು. ಯಜ್ಞದ ಕಲ್ಪನೆ ಬರುವ ಮೊದಲೇ ಅದೃಶ್ಯವಾಗಿ ಯಜ್ಞ ಉಂಟು ಅಂತ.
ಅದನ್ನು ಅನುಸಂಧಾನ ಮಾಡಿದ ದೇವತೆಗಳು. ದೇವತೆಗಳಾದದ್ದೇ ಯಜ್ಞವೆಂಬ ಯಜ್ಞದಿಂದ. ಆದ್ರಿಂದ ಯಜ್ಞ ಎಂಬುದಕ್ಕೆ ಯಾಗಾದಿ ಧರ್ಮ ಅಂತ ಒಂದರ್ಥ, ಯಜ್ಞ ಅಂತ ಒಂದರ್ಥ. ಯಜ್ಞಾದಿರೇವ ಧರ್ಮ. ಧರ್ಮ ಅಂತಂದ್ರೆ ಏನು? ಕೆಲವರು ಹೇಳ್ತಾರೆ ಧರ್ಮಕ್ಕೆ ಕೊಡುವುದು, ದಾನ ಮಾಡುವುದು, ಅರವಟ್ಟಿಗೆ ಕಟ್ಟಿಸುವುದು, ಉಪದೇಶ ಮಾಡುವುದು, ಆಹಾರ ಕೊಡುವುದು, ಅದಕ್ಕೆ ದಾನ ಅಂತ ಅರ್ಥ. ದಾನ ವ್ಯಾಪಕವಾದ ಅರ್ಥದಲ್ಲಿ ಧರ್ಮ ಅಲ್ಲ ಅಂತಲ್ಲ, ಆದರೆ ಯಾಗ ಧರ್ಮ ಅದಲ್ಲ. ಉದಾಹರಣೆಗೆ, ಯಾಗ ಧರ್ಮ ನಿರತನಾಗಿ ಒಬ್ಬ ಕುಳಿತಿದ್ದಾಗ ಅನ್ಯ ಧರ್ಮಗಳಲ್ಲಿ ಪ್ರವೃತ್ತಿಯನ್ನು ಅವನು ಉಂಟು ಮಾಡಿಕೊಳ್ಳಕೂಡದು, ಅದು ಇದಕ್ಕೆ ಅಂತರಾಯವನ್ನು ಉಂಟು ಮಾಡುತ್ತದೆ. ಅಷ್ಟು ಕಟ್ಟುನಿಟ್ಟಾಗಿ ವೇದವನ್ನು ಪಾಲಿಸಬೇಕು. ರಿಚೆಯ ಮೇಲೆ ರಿಚೆ, ಸೂಕ್ತದ ಮೇಲೆ ಸೂಕ್ತ, ಉಕ್ತಿಯ ಮೇಲೆ ಉಕ್ತಿ, ಎಲ್ಲವೂ ಯಜ್ಞವನ್ನು ಹೇಳುತ್ತದೆ. ಕರ್ಮ ಎಂಬುದಕ್ಕೆ ಎರಡರ್ಥ. ಒಂದು ವೇದದಲ್ಲಿ ಹೇಳಿದ ಕರ್ಮ, ನಿತ್ಯ ನೈಮಿತ್ತಿಕ ಅಂತ ಪ್ರಧಾನವಾಗಿ ಎರಡು ವಿಭಾಗ. ಆಮೇಲೆ ಐಚ್ಛಿಕವಾಗಿ ಮಾಡಬಹುದಾದ್ದುಂಟು. ಜ್ಯೋತಿಷ್ಠ ಮೇಲೆ ಸ್ವರ್ಗಕಾಮೋಯ ಜೇತ, ಪ್ರಕಟವಾಗಿ ವಿಧಿ ಉಂಟು. ಜ್ಯೋತಿಷ್ಠೋಮದಿಂದ ಸ್ವರ್ಗವನ್ನು ಪ್ರಾಪಿಸಿಕೊಳ್ಳಬಹುದು, ಅದಕ್ಕೆ ಯಾಗವನ್ನು ಮಾಡಬೇಕು. ಯಾರು ಅದಕ್ಕೆ ಅಧಿಕಾರಿ ಅಂತ ಕೇಳಿದ್ರೆ ಎಲ್ಲರೂ ಮಾಡಬಹುದಾ? ಮಾಡಬಹುದು. ಯಾವಾಗ? ಸ್ವರ್ಗ ಕಾಮವೇ ಅಧಿಕಾರ. ಅವನಿಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಕಾಣಬೇಕು. ಸ್ವರ್ಗಕ್ಕೆ ಹೋಗಬೇಕು ಅಂತ ಕಂಡ್ರೆ ಸಾಲದು. ಆಗ ಸಾಮಾನ್ಯ ಅರ್ಥದಲ್ಲಿ ಹೇಳಿದ ಹಾಗೆ ಸ್ವರ್ಗಸ್ಥನಾಗ್ತಾನೆ. ಯಾಗ ಮೂಲಕವಾಗಿಯೇ ಸ್ವರ್ಗಕ್ಕೆ ಹೋಗಬೇಕು ಅಂತ ಕಂಡ್ರೆ ಅದು ಪಿತೃಗಳಿಗೋ ದೈವಕ್ಕೋ ನಿತ್ಯಕರ್ಮದಲ್ಲಿಯೋ ಆಕ್ಷೇಪಾರ್ಹವಾದ ಕೆಲಸಗಳನ್ನು ಮಾಡಿದ್ದಿದ್ರೆ ಪ್ರತಿವಿಧಿಯಾಗಿ ಪ್ರಾಯಶ್ಚಿತ್ತಗಳುಂಟು. ವಿಧಿ ನಿಷೇಧಗಳೊಂದಿಗೆ ವೇದದಲ್ಲಿ ಅರ್ಥವಾದವೂ ಇದೆ. ನಿಜವಾಗಿ ವೇದದಲ್ಲಿ ಹೇಳಿದಂತಹ ದೇವತೆಗಳಿಗೆ ಅಸ್ತಿತ್ವ ಇಲ್ಲ, ಅಂದ್ರೆ ಶರೀರ ಇಲ್ಲ. ಇಂದ್ರನು ವಜ್ರಾಯುಧವನ್ನು ಹಿಡಿದುಕೊಂಡು ಬಂದನು ಅಂತ ಇಲ್ಲೋ ವೇದದಲ್ಲಿ ಅಂತ ಕೇಳಿದ್ರೆ ಹಾಗಲ್ಲ. ಅದು ಇಂದ್ರಪರವಾದ ಮಂತ್ರಕ್ಕೆ ವಜ್ರದಂತಹ ಶಕ್ತಿ ಉಂಟು ಅಂತ ಹೇಳಲಿಕ್ಕೆ ಮಾತ್ರ ಹೇಳಿದ್ದಷ್ಟೇ. ಉಪನಿಷತ್ತಿನಲ್ಲಿ ಎಲ್ಲವನ್ನೂ ಬಿಡು, ಎಲ್ಲವನ್ನೂ ಬಿಡು, ಸನ್ಯಸ್ತನಾಗು ಅಂತ ಹೇಳಿದ್ದು ಕೂಡ ಸಂಸಾರದಲ್ಲಿ ಆಗಲಿ ಸಂಪತ್ತಿನಲ್ಲಿ ಆಗಲಿ ಅತಿಯಾದಂತಹ ಮೋಹವನ್ನು ಅಂಟಿಸಿಕೊಳ್ಳಬೇಡ. ವೇದ ಕರ್ಮದಲ್ಲಿ ತೊಡಗಿ ದ್ರವ್ಯತ್ಯಾಗವನ್ನು ಮಾಡುವ ಎಂಬ ಉಪದೇಶಕ್ಕಾಗಿ ಮಾತ್ರ. ಆದ್ರಿಂದ ವೇದ ಧರ್ಮವನ್ನಾಗಲಿ ವೇದ ಕರ್ಮವನ್ನಾಗಲಿ ತ್ಯಜಿಸಕೂಡದು ಎಂಬುದಕ್ಕೆ ಶ್ರೀಮದ್ ರಾಮಾಯಣದಲ್ಲೇ ಒಂದು ಉದಾಹರಣೆ ಉಂಟು. ಪ್ರಜೆಗಳ ವಾಕ್ಯಕ್ಕೆ ಹೆದರಿಯೋ ಗೌರವವನ್ನು ಕೊಟ್ಟೋ ಶ್ರೀರಾಮಚಂದ್ರ ಸೀತಾಪರಿತ್ಯಾಗವನ್ನು ಮಾಡಿದ ಮೇಲೂ ಸ್ವರ್ಣ ಸೀತೆಯನ್ನು ಇಟ್ಟುಕೊಂಡೇ ಯಾಗವನ್ನು ಮಾಡಬೇಕಾಯಿತು. ಯಾಕೆ? ಅಷ್ಟು ದೊಡ್ಡ ತ್ಯಾಗಕ್ಕಾದರೂ ಅಲ್ಲಿ ಬೆಲೆ ಇಲ್ಲ. ಯಾಗ ಮಾಡುವಾಗ ತ್ಯಜಿಸಲ್ಪಟ್ಟ ಸೀತೆ ಆದರೂ ಪತ್ನಿಯೇ. ಆದ್ರಿಂದಲೇ ವೈದಿಕರಲ್ಲಿ ಪೌರೋಹಿತ್ಯವನ್ನು ಸ್ವೀಕರಿಸುವವರು ಕಾರಣಾಂತರದಿಂದ ವಿಧುರರಾದರೆ ಅವರು ಘನ ವಿದ್ವಾಂಸರಾದರೂ ಅವರನ್ನು ತ್ಯಜಿಸಬೇಕು. ಅದಕ್ಕಾಗಿಯೇ ವೈದಿಕರಲ್ಲಿ ವಿಧಿ ಬಂದಿರುವುದು, ಇಂತಿಷ್ಟು ದಿನದೊಳಗೆ ಪುನಃ ಮದುವೆ ಆಗಬೇಕು, ಇಲ್ಲದ್ರೆ ವೈದಿಕಕ್ಕೆ ಹೋಗ್ತದೆ ಅಂತ. ಇವನ ಸುಖಕ್ಕಾಗಿ ಅಂತಲ್ಲ. ವೇದ ಸ್ಮೃತಿ ಯಾವುದನ್ನೆಲ್ಲ ಉಪದೇಶ ಮಾಡಿದೋ ಅದು ಮೇಲ್ನೋಟಕ್ಕೆ ಲೋಕದ ಸುಖಕ್ಕಾಗಿ ಅಂತ ಕಂಡ್ರು, ವೇದ ಧರ್ಮದ ಉದ್ಧಾರಕ್ಕಾಗಿ ಅದನ್ನು ಮಾಡಿದ್ದಾರೆ. ಸನ್ಯಾಸವೆಂಬುದು ವಾಸ್ತವವಾಗಿ ವೇದೋಕ್ತವಲ್ಲ, ಅದು ವೇದದಲ್ಲಿ ಆಮೇಲೆ ಸೇರಿದ್ದು, ಅಥರ್ವ ವೇದ ಸೇರಿದ ಹಾಗೆ. ಋಗ್ವೇದ ಯಜುರ್ವೇದ ಸಾಮಗಳೇ ನಿಜವಾಗಿ ವೇದಗಳು. ಅಥರ್ವ ವೇದ ವೇದ ಅಲ್ವೋ ಅಂತ ಕೇಳಿದ್ರೆ ಮದ್ದು ಮಾರಣ ಮಾಟ ಮಂತ್ರ ಸ್ವಲ್ಪ ಮಟ್ಟಿಗೆ ಉಂಟದಲ್ಲಿ ಅರ್ಧ ವೇದ ಅಂತ ಅದಕ್ಕೆ ಹೆಸರು. ಪೂರ್ಣ ವೇದ ಅಲ್ಲ. ಲೋಕದಲ್ಲಿ ಸ್ಮೃತಿಗಳು ತುಂಬಾ ಉಂಟು, ಆದರೆ ಮನುವಾದಿ ಕೆಲವು ಸ್ಮೃತಿಗಳೇ ನಮಗೆ ಪ್ರಧಾನವಾಗಿ ಆಚಾರಕ್ಕೆ ಉಪಾದೇಯವಾದದ್ದು. ವೇದ ಧರ್ಮ ವಿರುದ್ಧವಲ್ಲದ್ದು. ನಮಗೆ ಬೌದ್ಧರು ಜೈನರು ಹೇಳಿದರು ಒಪ್ಪಿಗೆ, ಕರ್ಮವನ್ನು ಅವರು ಒಪ್ಪುತ್ತಾರೆ. ಕರ್ಮ ಎಂಬುದಕ್ಕೆ ಇನ್ನೊಂದರ್ಥ ಪಾಪ ಮತ್ತು ಪುಣ್ಯ. ಸತ್ಕರ್ಮಕ್ಕೆ ಸತ್ಫಲ ಅದು ಅದೃಷ್ಟ ರೂಪದಲ್ಲಿ ಬರ್ತದೆ, ಈಗಲ್ಲ. ಈಗ ಯಜ್ಞವನ್ನು ಮಾಡಿದರೆ ಈಗಲೇ ಫಲ ಯಾಕೆ ಬರಲಿಲ್ಲ ಅಂತಲ್ಲ, ಅದೃಷ್ಟ ರೂಪವಾಗಿ ಅದು ಹಿಂಬಾಲಿಸ್ತದೆ. ಆದ್ರಿಂದಲೇ ಅದಕ್ಕೆ ಅಪೂರ್ವ ಅಂತ ಅರ್ಥ. ಮೊದಲು ಇಲ್ಲದ್ದು ಈವರೆಗೆ ಇಲ್ಲದ್ದೊಂದು ಸೃಷ್ಟಿಯಾಗ್ತದೆ, ಅದು ಯಾವಾಗ ಸೇರಬೇಕೋ ಅದು ಕರ್ಮ ಮಹಿಮೆಯನ್ನು ಹೊಂದಿಕೊಂಡಿರುವುದು. ಇಂಥವನಿಗೆ ಕರ್ಮ, ಇಂಥವನಿಗೆ ಪಾಪ, ಇಂಥವನಿಗೆ ಪುಣ್ಯ ಅಂತ ಹಂಚುವುದಕ್ಕೆ ದೇವರು ಬೇಡ. ಇದ್ದರೂ ಅವನಿಗೇನು ಕೆಲಸ? ಸಾಮಾನ್ಯ ರಾಜಸ್ಥಾನದಲ್ಲಿರುವ ಒಬ್ಬ ಕರಣೀಕನಿಗಿರುವ ಮಂತ್ರಿಗಿರುವ ಸ್ವಾತಂತ್ರ್ಯವು ಅವನಿಗಿರುವುದಿಲ್ಲ. ಪಕ್ಷಪಾತ ಮಾಡಿದನೋ ಕರ್ಮವನ್ನು ಮೀರಿದ ಹಾಗೆ, ಮಾಡಲಿಲ್ವ
ಅವನಿಗೆ ವಿತರಕನ ಕೆಲಸ ಮಾತ್ರ. ಅದರಿಂದ ಭಗವಂತನ ಅಗತ್ಯಲ್ಲ, ಕರ್ಮವೇ ಎಲ್ಲವನ್ನು ನಿರ್ವಹಿಸುತ್ತದೆ. ಒಂದೊಮ್ಮೆಗೆ ಭಗವಂತನನ್ನು ಒಪ್ಪಿದರೆ ಎರಡು ದೋಷ ಬರ್ತದೆ ಯತಿಗಳೇ. ಒಂದು, ಈ ಜಗತ್ತನ್ನು ಸೃಷ್ಟಿಸಿದವನು ಭಗವಂತನು ಹೌದಾದ್ರೆ ಅವ ಯಾಕೆ ಸೃಷ್ಟಿಸಿದ ಅಂತ ಬರ್ತದೆ. ಸಕಲಾವಾಪ್ತ ಕಾಮ, ಸರ್ವ ಕಲ್ಯಾಣ ಗುಣ ಪರಿಪೂರ್ಣ, ಪ್ರಜ್ಞಾನ ಘನ, ಸದಾನಂದಮಯ. ಅವನಿಗೆ ಇನ್ನು ಆಗ್ಲಿಕ್ಕೆ ಆನಂದ ಏನುಂಟು? ಜೀವಿಗಳನ್ನು ನರಳಿಸಿ, ಹುಟ್ಟು ಕುರುಡ, ಹುಟ್ಟುಕುಂಟ, ಹುಟ್ಟುರೋಗಿಗಳನ್ನು ನಿರ್ಮಿಸಿ ಜಗತ್ತನ್ನು ವಿಲವಿಲನೆ ಒದ್ದಾಡಿಸುವ ಭಗವಂತನನ್ನು ಒಪ್ಪುವುದಕ್ಕಿಂತ ಭಗವಂತನನ್ನು ಒಪ್ಪದೆ ವೇದವನ್ನು ಒಪ್ಪುವುದೇ ಒಳ್ಳೆಯದು. ಎಷ್ಟು ಒಳ್ಳೆಯದು ಕರ್ಮ ಸಿದ್ಧಾಂತ. ನನಗೆ ಹೀಗಾಯಿತು, ನನಗೆ ಜ್ವರ ಬಂತು, ರೋಗ ಬಂತು, ನಷ್ಟ ಉಂಟಾಯಿತು, ನಾನೇ ಕಾರಣ, ನನ್ನ ಕರ್ಮ ಕಾರಣ. ನನಗೆ ಸಂಪತ್ತು ಬಂತು, ಕರ್ಮವೇ ಕಾರಣ. ನನ್ನ ಮನೆಯಲ್ಲಿ ಕಳ್ಳತನ ಆಯಿತು, ಕಳ್ಳ ನನ್ನ ವಸ್ತುಗಳನ್ನು ಕದ್ದುಕೊಂಡು ಹೋದ ಅಂತ ವೈದಿಕನಾದವನು ಹೇಳಲೇಬಾರದು. ಅವನದ್ದನ್ನು ಅವನು ಕೊಂಡೋದ, ಹಿಂದಿನ ಜನ್ಮದಲ್ಲಿ ನಾನು ಅವನ ಮನೆಯಲ್ಲಿ ಕದ್ದಿದ್ದೇನೆ ಅಂತ ಒಪ್ಪಬೇಕು. ಅವನ ಮನೆಯಲ್ಲದ್ರೆ ಇನ್ನೊಬ್ಬರ ಮನೆಯಲ್ಲಾದ್ರು ಮನುಷ್ಯನಿಗೆ ಬರುವ ಆಯುಸ್ಸು, ಆರೋಗ್ಯ, ಸಂಸಾರ, ಮಕ್ಕಳು, ಗಂಡ ಅಥವಾ ಹೆಂಡತಿ, ಲೋಕದ ಪ್ರವೃತ್ತಿ, ಲೋಕೋದ್ಧಾರಕ್ಕೆ ಸಾಧ್ಯತೆ ಅಥವಾ ಅನ್ಯರಿಂದ ಉದ್ಧರಿಸಲ್ಪಡುವ ದಯನೀಯ ಸ್ಥಿತಿ, ಎಲ್ಲವೂ ಕರ್ಮದಿಂದ ಒದಗುತ್ತದೆ. ಹಿಂದೆ ಮಾಡಿದ್ದು ಪ್ರಾರಬ್ಧ, ಇದು ಪುರಾಲಬ್ಧ. ಈಗ ಮಾಡಿದ್ದು ಪ್ರಾರಬ್ಧವೇ, ಪ್ರಾರಬ್ಧವಾದ್ರಿಂದ ಪ್ರಾರಂಭಿಸಿದ್ದು. ಅದರಲ್ಲಿ ಉಳಿದದ್ದು ಸಂಚಿತವಾಗಿ ಆಗಾಮಿಯಾಗಿ ಮುಂದೆ ಬರುತ್ತದೆ. ಕ್ರಿಯಮಾಣವಾದದ್ದು ಮುಂದೆ ಸಂಚಿತವಾಗ್ತದೆ, ಸಂಚಿತವಾದದ್ದು ಪ್ರಾರಬ್ಧವಾಗ್ತದೆ. ಹೀಗೆ ಸಂಚಿತ, ಪ್ರಾರಬ್ಧ, ಕ್ರಿಯಮಾಣ ಮತ್ತು ಆಗಾಮಿ, ಈ ನಾಲ್ಕು ಕರ್ಮಗಳು ಸುತ್ತಿ 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 ಜಗತ್ತಿನಲ್ಲಿ ಸೃಷ್ಟಿಯಾಗ್ತದೆ. ಗೃಹಸ್ಥ ಧರ್ಮವೇ ಧರ್ಮ. ನಿಮ್ಮ ಧರ್ಮದಂತೆ ಎಲ್ಲರನ್ನು ಸನ್ಯಾಸಿಗಳನ್ನಾಗಿ ಮಾಡಿದರೆ ಎರಡೋ ನಾಲ್ಕೋ ತಲೆಮಾರುಗಳಲ್ಲಿ ಜಗತ್ತು ಬರಿದಾದೀತು. ಹೀಗೆ ಅಲ್ಲದ ಜಗತ್ತು ಎಂದೂ ಇರಲಿಲ್ಲ, ಇದಕ್ಕೆ ನಾಶವೂ ಇಲ್ಲ. ಪ್ರಳಯವೆಂಬುದು ಸುಳ್ಳು. ಅಲ್ಲಲ್ಲಿ ಸ್ವಲ್ಪ ಆಗ್ತದೆ, ಕೆಲವು ಸೃಷ್ಟಿಗಳಾಗ್ತವೆ, ಕೆಲವು ಪ್ರಳಯಗಳಾಗ್ತವೆ, ಕೆಲವು ಅಪಘಾತಗಳು ಉಂಟಾಗಬಹುದು. ಆದರೆ ವಾಸ್ತವವಾಗಿ ಜಗತ್ತು ಅನಾದಿ ಅನಂತ. ಜಗತ್ತು ಅನಾದಿ, ಜೀವರು ಅನಾದಿ, ಕರ್ಮ ಅನಾದಿ. ಇದನ್ನು ಹೇಳುವುದಕ್ಕೆ ವೇದ ಪ್ರವೃತ್ತವಾಗಿದೆ. ಅದು ಬೇರೆ ಬೇರೆ ಭಾಷೆಗಳಲ್ಲಿ ಹೇಳುವುದರಿಂದ ವೇದದಲ್ಲಿ ಕೆಲವು ಸಲ ವಿರೋಧಗಳು ಬರ್ತವೆ. ವೇದದಲ್ಲಿರುವ ವಿರೋಧವನ್ನು ಸ್ಮೃತಿಗಳ ಮೂಲಕವೂ, ಸದಾಚಾರದ ಮೂಲಕವೂ, ಕೊನೆಗೆ ವೇದನಿಷ್ಠವಾದ ಬುದ್ಧಿಯಿಂದ ಅರ್ಥಾತ್ ಸತ್ತರ್ಕದಿಂದಲೂ ಸರಿ ಮಾಡಿಕೊಳ್ಳಬೇಕು. ಆದ್ದರಿಂದ ಕರ್ಮವೇ ತಾರಕ, ಕರ್ಮವೇ ಧಾರಕ, ಧರ್ಮ ಅರ್ಥ ಕಾಮ, ಮೂರು ಪ್ರಧಾನ ಪುರುಷಾರ್ಥಗಳು. ಧರ್ಮ ಯಾಕೆ ಅಂತ ಕೇಳಿದರೆ ಯಾವುದನ್ನು ಪಡೀಲಿಕ್ಕಲ್ಲ, ಧರ್ಮವು ವ್ಯವಹಾರವಲ್ಲ. ವೇದ ಹೇಳಿದಂತೆ ನಡೆದರೆ ಹೀಗಾಗ್ತದೆ ಎನ್ನುವುದು ಅದರ ಫಲಿತಾಂಶವೇ ಹೊರತು, ದೇವರಲ್ಲಿ ನಾನು ನಿನಗೆ ಇಂತಿಷ್ಟು ಕೊಡ್ತೇನೆ, ನನಗೆ ಹೀಗೆ ನೀನು ಕೊಡು ಎನ್ನುವುದು ವ್ಯವಹಾರವಾಗ್ತದೆ. ವೇದದಲ್ಲಿ ಆದರೂ ಹಾಗೆ ವೈದಿಕ ಕರ್ಮವನ್ನು ಮಾಡಿದರೆ ಪ್ರಯೋಜನ ಏನು? ವೇದ ಪುರುಷನ ಆಜ್ಞೆಯನ್ನು ಪಾಲಿಸಿದ್ದೇನೆ ಎನ್ನುವ ನಿಯೋಗ ಸಿದ್ಧಿ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಜೈಮಿನಿಗಳು ಅದನ್ನು ಧ್ವನಿಸಿದ್ದಾರೆ. ಜೈಮಿನೀಯವಾದ ಸಕಲ ಸೂತ್ರಗಳನ್ನು ನೋಡಿದರೆ ದೇವರ ಮತ್ತು ಭಗವಂತನ ಉಲ್ಲೇಖವೇ ಇಲ್ಲ ಎನ್ನುವುದು ಭರತಖಂಡದ ಜಂಬೂದ್ವೀಪದ ವೈದಿಕರಾದ ನಾವು ಹೆಮ್ಮೆ ಪಡಬೇಕಾದಂತಹ ಒಂದು ವಿಷಯ. ದೇವರಿಗೆ ನೇತಾಡುತ್ತಾ, ದೇವರಲ್ಲೇ ಪ್ರಾರ್ಥಿಸ್ತಾ ತಮ್ಮ ಉದ್ಧಾರವನ್ನು ಅವರು ಯಾವಾಗಲೂ ಪ್ರಾರ್ಥಿಸಲಿಲ್ಲ. ವೇದವೇ ಸರ್ವಕಾರಕವಾಗಿ ನಮ್ಮನ್ನು ಉದ್ಧರಿಸುತ್ತದೆ ಅಂತ ನಮಗೆ ವಿಶ್ವಾಸ. ಅರ್ಥ ಒಂದು, ಇಂದ್ರಿಯಗಳಿಗೆ ಕಾಣುವ ಅರ್ಥ, ಇನ್ನೊಂದು ಅರ್ಥನೀತಿ, ಇನ್ನೊಂದು ಪ್ರಯೋಜನಕಾರಕವಾದಂತಹ ದೊರಕುವ ವಸ್ತುಗಳು. ಅವುಗಳನ್ನು ವೇದ ಧರ್ಮದ ಬೆಳಕಿನಲ್ಲಿ ಸದುಪಯೋಗ ಮಾಡಿಸಿ ಕಾಮವನ್ನು ಅದಕ್ಕೆ ಅನುಸಾರವಾಗಿ ಜೋಡಿಸಿದರೆ ಮೋಕ್ಷ ಅಂತ ಹೇಳಿದ್ದಾರೆ. ಮೋಕ್ಷ ಅಂತಂದ್ರೆ ಇಲ್ಲಿಂದ ಬಿಡುಗಡೆ, ಸ್ವರ್ಗ. ಇಲ್ಲಿ ಏನು ಸಿಗ್ತದೆ ಸುಖಗಳು, ಅದೇ ಒಳ್ಳೆಯದಲ್ಲಿ ಸಿಗ್ತದೆ. ಇಲ್ಲಿ ಸಿಕ್ಕುವುದು ದನದ ಹಾಲು, ಅಲ್ಲಿ ಕಾಮಧೇನುವಿನ ಹಾಲು. ಇಲ್ಲಿ ಸಿಕ್ಕೋಳು ಲೋಕದ ಹೆಂಡತಿ, ಅಲ್ಲಿ ಸಿಕ್ಕೋಳು ಸ್ವರ್ಗದ ಹೆಂಡತಿ. ಇವಳು ಬೇಡ ಅಂತಲ್ಲ, ಇವಳೇ ಸಿಕ್ಕುವುದಲ್ಲಿ ಒಳ್ಳೇದಾಗಿ ಸಿಕ್ಕುವುದು. ಇಲ್ಲಿ ಸಿಕ್ಕುವ ಉಡುಪು ತೊಳಿಬೇಕಾಗ್ತದೆ, ಅಲ್ಲಿಯ ಬಟ್ಟೆ ಒಗೆಯುವುದು ಬೇಡ. ಅಲ್ಲಿ ಸಿಕ್ಕುವ ನಿದ್ರೆ ಹೇಗಿರ್ತದೆ ಅಂದ್ರೆ ನಿದ್ರೆಯಲ್ಲಿ ಎಚ್ಚರ ಇರ್ತದೆ. ನಿದ್ರೆಯಲ್ಲಿ ಸುಖಾನುಭವ ಹೇಗೆ? ಮಲ್ಕೊಂಡವ ಎದ್ದಲ್ಲೂ ಹೇಳುದು ನಾನು ಚೆನ್ನಾಗಿ ನಿದ್ರೆ ಮಾಡಿದೆ. ಯಾವಾಗ ಹೇಳುದು? ಎದ್ದ ಮೇಲೆ ಹೇಳುದು. ಅಲ್ಲಿ ಹಾಗಲ್ಲ, ನಿದ್ರೆ ಮಾಡ್ತಾ ಇದ್ದ ಹಾಗೆ ಚೆನ್ನಾಗಿ ನಿದ್ರೆ.
ಮಾಡಿದ್ದೇನೆ ಅಂತ ಗೊತ್ತಾಗ್ತದೆ. ದೇವತೆಗಳ ಸಹವಾಸ, ಅಮೃತಪಾನ, ಭೋಗಪ್ರಾಪ್ತಿಗಳು ಸಿಗ್ತದೆ. ಹಾಗಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಇದು ವೇದದ ಉದ್ದೇಶ. ಯಜ್ಞಯಾಗಗಳೇ ವೇದದ ಧರ್ಮ. ಉಪನಿಷತ್ ಧರ್ಮ ಎಂಬುದು ಅದಕ್ಕೆ ಗೌಣ. ಆದ್ದರಿಂದ ಅದನ್ನು ತ್ಯಜಿಸಬೇಕು. ಸನ್ಯಾಸಿಗಳು ಆದಷ್ಟು ಬೇಗ ಗೃಹಸ್ಥರಾಗಬೇಕು.